ನಮಸ್ತೆ ನಮಸ್ತೆ, ನಿಮ್ಮ ಹೆಸರು? ಅಂಜನಾ. ಓಕೆ ಅಂಜನಾ ಅವ್ರೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದ. ಏನು ಮಾಡ್ಕೊಂಡಿರೋದಮ್ಮ? ಏನು ವರ್ಕು? ಏನಾಗಿ? ಟೀಮ್ ಲೀಡರ್. ಓ, ನೀವು ಲೀಡರ್ ಹಾಗಾದ್ರೆ? ಏನು ಲೀಡ್ ಮಾಡ್ತೀರಿ ಅಂದ್ರೆ, ಎಷ್ಟು ಜನರಿದ್ದಾರೆ ನಿಮ್ಮ ಗುಂಪಲ್ಲಿ? ಈಗ ಒಂದು 6 ಮೆಂಬರ್ಸ್ ಇದ್ದಾರೆ ಸರ್ ನನ್ನ ಕೆಳಗೆ. ಈಗ ಪ್ರಮೋಷನ್ ಆಗಿರೋದು ರೀಸೆಂಟ್ ಆಗಿ 9 ಮಂತ್ ಆಯ್ತು. ವೆರಿ ಗುಡ್, ವೆರಿ ಗುಡ್. ಈ ಕ್ಯಾಪ್ಟನ್ ಆಗುವುದಕ್ಕಿಂತ ಲೀಡರ್ ಆಗಬೇಕಂತೆ. ಕ್ಯಾಪ್ಟನ್ಗೆ ಒಂದು ಜೀವಿ ಒಂದಿಷ್ಟು ವರ್ಷದಿಂದ ಇಷ್ಟು ವರ್ಷ ಅಂತ ಇರುತ್ತಂತೆ. ಬಟ್ ಲೀಡರ್ಗೆ ಅದಕ್ಕೊಂದು ನಿವೃತ್ತಿ ವಯಸ್ಸೇ ಇಲ್ಲ. ಅದು ಕೇವಲ ಕೆಲಸದಲ್ಲಿ ಮಾತ್ರ ಅಲ್ಲ, ಬದುಕಲ್ಲಿ ಲೀಡರ್ ಆಗಬೇಕು. ಲೀಡರ್ ಅಂದರೆ ತಾನು ಬೆಳೆಯುವುದರ ಜೊತೆಗೆ ತನ್ನವರ ಏಳಿಗೆ ಅಂದರೆ ತನ್ನ ಕೆಳಗಿರುವವರ ಏಳಿಗೆಯನ್ನು ಬಯಸೋದೇ ಒಬ್ಬ ಲೀಡರ್ನ ಮುಖ್ಯ ಗುಣ. ನಿಜ ಏನಂದ್ರೆ, ಕ್ಯಾಪ್ಟನ್ ಅನ್ನೋನು ಆ ಪಂದ್ಯ ಗೆಲ್ಲಬೇಕು ಅಂತ ಹೋರಾಡ್ತಾನಂತೆ, ಲೀಡರ್ ಅನ್ನೋನು ಇಡೀ ಸಂಸ್ಥೆ ಗೆಲ್ಲಬೇಕು ಅಂತ ಹೋರಾಡ್ತಾನಂತೆ. ಎನಿಮಿ, ಲೀಡರ್ ಆಗಿದ್ದೀರಿ, ಒಳ್ಳೇದಾಗಲಿ. ಅಂಡ್ ನೀವು ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಥ್ಯಾಂಕ್ ಯು, ಥ್ಯಾಂಕ್ ಯು ಅಮ್ಮ. ಆ್ಯಂಡ್ ಪ್ರೋಗ್ರಾಮ್ ನೋಡಿದ್ಮೇಲೆ ನನಗೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಕ್ಕೆ ಶುರುವಾಗಿದ್ದು. ನಾನು ಫಾಲೋ ಮಾಡ್ತಾ ಇರ್ತೀನಿ ಎಷ್ಟೋ ಜನಕ್ಕೆ, ಈ ಥರನೂ ಕಷ್ಟ ಇರುತ್ತೆ, ಏನೇನೋ ನಡೆಯುತ್ತೆ ಜೀವನದಲ್ಲಿ. ನಾನು ಹೆಂಗೆ ಅಂದ್ರೆ, ನನಗೆ ಓ ನಂದೇ ಪ್ರಾಬ್ಲಮ್ ಜಾಸ್ತಿ, ಓ ನಾನು ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ಟೆ ಜೀವನ, ಹಿಂಗೆ ಹಾಳಾಗೋಯ್ತು, ಏನೇನೋ ಅನ್ಕೊಂತಾ ಇದ್ದೆ. ಬಟ್ ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ಓಕೆ, ನಂದೇನೂ ಅಲ್ಲ, ನಾನು ದುಡಿತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಅಟ್ ಲೀಸ್ಟ್ ಈ ಶಕ್ತಿ ನನಗೆ ಕೊಟ್ಟಿದ್ದಾನೆ ದೇವರು. ಏನೋ ಆಗದ್ ಒಳ್ಳೇದಕ್ಕೆ ಅನ್ನೋದೊಂದು ಅರ್ಥ. ನಿಮ್ದೊಂದು ವಿಡಿಯೋ ನೋಡಿದೆ ನಾನು, ಆಗದೆಲ್ಲ ಒಳ್ಳೇದಕ್ಕೆನಾ ಅಂತ ಒಂದು ಕ್ವಶನ್ ಇತ್ತು. ಸೊ ಅದನ್ನ ನೋಡಿ ನನಗೆ ತುಂಬಾ ಇನ್ಸ್ಪೈರ್ ಆಯ್ತು ಸರ್. ಯಾಗೋದಿಲ್ಲ ಒಳ್ಳೇದಕ್ಕೆ ಅನ್ನೋದ್ರಲ್ಲಿ ಏನ್ ಉಪಕತೆ ಹೇಳಿದ್ದೀನಿ ನಾನು? ಈ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ ಒಂದು ವಿಡಿಯೋ ಇದೆಯಲ್ಲ, ಅಲ್ಲಿ ನಾನು ಯಾವ್ದಾದ್ರು ಕತೆ ಹೇಳಿದ್ದೀನಾ? ಕತೆ ಇಲ್ಲ ಸರ್. ಬಟ್ ಅಂದ್ರೆ ನೀವು ಹೇಳಿದ್ದು ಲೈಕ್, ನಾನು ಫಸ್ಟ್ ವಿಡಿಯೋ ನೋಡಿದ್ದು, ಏನಾದ್ರು ಹಾಡಿದ್ರೆ ಅದ್ರ ಮುಂದಕ್ಕೆ ಒಂದು ರೀಸನ್ ಇರುತ್ತೆ. ಎಕ್ಸಾಕ್ಟ್ಲಿ, ಎಕ್ಸಾಕ್ಟ್ಲಿ. ಬಹುಶಃ ನನ್ಗನ್ಸೋದು ಯಾವತ್ತೇ ಆದ್ರೂ ಅಷ್ಟೇ, ಏನಾದರೂ ಆಗುವುದು ಒಳ್ಳೇದಕ್ಕೆ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಂಡಾಗ ನಿಮ್ಮ ಮುಂದಿನ ಬದುಕು ಬೇಡ, ಹಿಂದಿನ ಬದುಕನ್ನು ತೆಗೆದು ನೋಡಿ. ನೀವು ಫೇಲ್ ಆಗಿದ್ದಾಗಲಿ ಪಾಸ್ ಆಗಿದ್ದಾಗಲಿ, ಬಹುಶಃ ನೀವು ಈ ಹಿಂದಿನ ಸೋಲುಗಳಿಂದ ಕಲ್ತಿರೋವಷ್ಟು ನಿಮ್ಮ ಗೆಲುವಿನಿಂದ ನೀವು ಕಲ್ತಿಲ್ಲ. ಯಾಕಂದರೆ ಇವತ್ತು ಇಲ್ಲಿಗೆ ಬಂದು ಒಂದು ಪ್ರಬುದ್ಧತೆಯಿಂದ ಮಾತಾಡ್ತಿದ್ದೀರಿ ಅಂದರೆ ಇದು ಯಾವುದು ಗೆಲುವಿಂದ ಕಲ್ತಿದ್ದಲ್ಲ, ಇವೆಲ್ಲವೂ ಅವಮಾನ, ಸೋಲು, ಹಿನ್ನಡೆ, ಈ ಬೇಡದ ಸ್ಟ್ರಗಲ್ಗಳಿದ್ದಾವಲ್ಲ, ಇವು ಕಲಿಸಿದ ಪಾಠಗಳನ್ನು ಬಹುಶಃ ಒಂದು ಗೆಲುವು ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾಕೆ ನಮ್ಮ ಹಿರಿಯರು ಹೇಳಿದ್ರು ಸೋತು ಗೆಲ್ಲು ಅಂದರೆ, ನೀನು ಸೋತಾಗ ಗೆದ್ದಾಗ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಬರಬೇಕಂದ್ರೆ ಒಬ್ಬ ಸೋತಿರ್ಬೇಕಂದ್ ಮೊದಲು. ಇಲ್ಲಾಂದರೆ ಗೆಲುವು ಅನ್ನೋದು ತಲೆಗೆ ಏರಿ ಅವನ ಸರ್ವನಾಶಕ್ಕೆ ಆ ಗೆಲುವೇ ಕಾರಣ ಆಗಿಬಿಡುತ್ತೆ. ನಿಮಗೆ ಸಿಕ್ಕ ಪ್ರಮೋಷನ್ ಆಗಿರ್ಬೋದು ಅಥವಾ ನಾಳೆ ಇನ್ನೇನು ಅದ್ಭುತವಾದ ಸಿಕ್ಕರೂ ಕೂಡ, ಈ ಸಿಗೋದಿಕ್ಕೆ ಯೋಗ ಬೇಕು, ಅದನ್ನು ಉಳಿಸ್ಕೊಳ್ಳೋಕೆ ಯೋಗ್ಯತೆ ಬೇಕು. ಆ ಯೋಗ್ಯತೆ ಬರಬೇಕಂದ್ರೆ ಸೋಲನ್ನು ಅಥವಾ ಹಿನ್ನಡೆಯನ್ನು ಅಥವಾ ಅವನಿಗೆ ವಿರುದ್ಧವಾದ ಪರಿಸ್ಥಿತಿಯನ್ನು ಅವನು ಎದುರಿಸಿರಬೇಕಂತೆ. ಅದು ಯಾವುದೂ ಇಲ್ಲದ ಹೊರತು ಬಂದ ಪದಕವನ್ನು, ಬಂದ ಜಯವನ್ನು, ಬಂದ ಸಿಂಹಾಸನವನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಆ್ಯಂಡ್ ನಂಬಿ, ಆಗೋದೆಲ್ಲ ಒಳ್ಳೇದಕ್ಕೆ. ಗೆಲುವಾದರೂ ಸೋಲಾದರೂ ಅದು ಬದುಕಿನ ಒಂದು ಚಿಕ್ಕ ಬದಲಾವಣೆ ಹೊರತು ಬದುಕು ಗೆಲುವು ಅಲ್ಲ, ಬದುಕು ಸೋಲು ಅಲ್ಲ. ಇದು ಮೀರಿದ್ದಿನ್ನೇನೋ ಇದೆ. ಹೆಂಗೆ ಗೆದ್ವಿ, ಏನಾಯ್ತು ಅದರಿಂದ, ಅದೆಷ್ಟಿತ್ತು ಅನ್ನೋದು ಅವಾಗ ಮರ್ತೋಗುತ್ತೆ. ಲೈಕ್ ಒಂದ್ ಸ್ವಲ್ಪ ದಿನ ಅದು ಗೆಲುವಿನ ಆನಂದಿಸ್ತಿ ಬಟ್ ಮರ್ತೋಗುತ್ತೆ. ಬಟ್ ಸೋಲು ಹಂಗಲ್ಲ, ಲೈಕ್ ಅದರಿಂದ ಕಲಿಯೋದು ತುಂಬಾ ಇರುತ್ತೆ. ಎಲ್ಲಿ ಸೋತ್ವಿ, ಯಾಕೆ ಸೋತ್ವಿ, ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಳ್ತಾ ಲೈಕ್ ತುಂಬಾ ಇದಾಗುತ್ತೆ. ಎಕ್ಸಾಕ್ಟ್ಲಿ. ಸೋಲು ಅನ್ನೋದರ ಅರ್ಥ ಬಹುಶಃ ಅದು ನಿಮ್ಮ ಪುನರ್ಜನ್ಮ, ಆದರೆ ಗೆಲುವು ಅನ್ನೋದಿದೆಯಲ್ಲ ಅದು ನಿಮ್ಮ ಕೊನೆ ಆಗಿರ್ಬೋದು, ಗೊತ್ತಿಲ್ಲ. ಯಾಕಂದರೆ ಈ ಜಗತ್ತಲ್ಲಿ ಸೋತಾಗ ಸತ್ತಿರೋರಿಗಿಂತ ಗೆದ್ದಾಗ ಸತ್ತಿರೋರೇ ಜಾಸ್ತಿ ಅಂತೆ.
ಅಂದ್ರೆ ಆ ಗೆಲುವು ಬಂದಾಗ ಬರೋ ಸಾವಿದೆಯಲ್ಲ ಅದು ಅಹಂಕಾರದ ಸಾವು. ಸಾವು ಅಂದ್ರೆ ತೀರ ಸತ್ತು ಹೋದ್ರು ಅಂತ ಅಲ್ಲ, ಅಲ್ಲಿಂದ ಅವ್ರು ಮುಂದಕ್ಕೆ ಹೋಗಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಗೆಲುವನ್ನ ಇದೊಂದು ಶಾಶ್ವತವಾದದ್ದಲ್ಲ ಅಂತ ಅವ್ರು ತಗೊಳ್ಳಿಲ್ಲ, ಇದು ಶಾಶ್ವತವಾದದ್ದು ಅಂದ್ಕೊಂಡ್ರು, ಅವ್ರು ಮೆರೆದ್ರು. ಅಂಡ್ ಅದು ಮುಗ್ದಾದ ಮೇಲೆ ಅವ್ರು ಮತ್ತೆ ಹೋಗ್ಲಿಕ್ಕೆ ಈ ಜಗತ್ತು ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕಂದ್ರೆ ಗೆಲುವಿದ್ದಾಗಲೇ ಮನುಷ್ಯನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗೋದು. ಸೋತಾಗ ಯಾರು ಬೇಕಾದರೂ ಬಾಗ್ತಾರೆ, ಗೆಲುವು ಬಂದಾಗಲೂ ಬಾಗೋದಿಕ್ಕೊಂದು ವ್ಯಕ್ತಿತ್ವ ಬೇಕಲ್ವಾ? ಹಾಗಾಗಿ ಗೆಲುವಿನಲ್ಲಿಯೂ ಬಾಗಿ ನಡೆಯುವವನೇ ನಿಜವಾದ ನಾಯಕ. ಬಡಿನ್ವಿ, ನೀವೊಬ್ಬರು ಟೀಮ್ ಲೀಡರ್ ಆಗಿ ಇದು ತೀರಾ ಅವಶ್ಯಕ ಅಂತ ನಾನು ಇದೊಂದು, ನಾವು ಐ ಟಿ ಕಂಪ್ನಿಗಳಿಗೂ ಹೋಗ್ತೀವಿ ಅಂದರೆ ಈ ಮ್ಯಾನೇಜ್ಮೆಂಟ್ ಗುರು ಥರ ಅಲ್ಲದೇ ಆದ ಒಂದಷ್ಟು ನೀತಿಕತೆಗಳನ್ನು ಹೇಳಿ ಅಲ್ಲಿನ ಎಂಪ್ಲಾಯಿಗಳನ್ನು ಮೋಟಿವೇಟ್ ಮಾಡೋದಕ್ಕೆ. ಸೊ ಆ ಟೀಮ್ ಲೀಡರ್ ಅಂತ ಬಂದಾಗ ನಾವು ಇದನ್ನೆಲ್ಲ ನೆನಪಿಟ್ಕೊಂಡಿರಬೇಕು ಅಂತ ಹೇಳಿದೆ ಅಷ್ಟೇ. ಇರಲಿ, ನಿಮ್ಮ ಬದುಕಿಗೂ ಇದಕ್ಕೂ ಸಂಬಂಧ ಇಲ್ಲ ಬರು, ಬಟ್ ನಿಮ್ಮ ಪ್ರೊಫೆಷನ್ಗೆ ಉಪಯೋಗ ಆಗಲಿ ಅಂತ ಹೇಳಿದೆ. ಎಸ್ ಹೇಳ್ತಾ ಇಲ್ಲ, ಏನು ತಪ್ಪಾಯ್ತು ಎಲ್ಲಿ ತಪ್ಪಾಯ್ತು ಅನ್ನೋದು ಏನು ಇದಾಗಿಲ್ಲ ಸರ್. ನಾನು 19 ವರ್ಷಕ್ಕೆ ನನ್ಗೆ ಮದುವೆ ಆದೆ, ಅಪ್ಪ ಅಮ್ಮನ್ನೆಲ್ಲ ವಿರೋಧ ಮಾಡಿಕೊಂಡೆ. ನನ್ಗೆ ಇಷ್ಟ ಅದು ಎಲ್ಲ ಹೇಳಿದ್ರು, ಲೈಕ್ ಕ್ಯಾಸ್ಟಲ್ಲೂ ಲೋ ಇದ್ದಾರೆ, ಎಜುಕೇಶನ್ ಏನು ಇಲ್ಲ, ಬ್ಯಾಕ್ಗ್ರೌಂಡ್ ಏನು ಇಲ್ಲ, ಯಾಕೆ ಹೋಗ್ತೀಯ, ಯಾಕೆ ಮದುವೆ ಆಗ್ತೀಯಾ, ಎಷ್ಟು ಹೇಳಿದ್ರು ಅದೇನೋ ಹೊಚ್ಚು ಪ್ರೀತಿ ಸರ್, ಪ್ರೀತಿ ಮಾಡ್ಬಿಟ್ಟಿದ್ದೀನಿ ನಾನು. ಅಂದ್ರೆ ಏನು ಓದ್ತಾ ಇದ್ರಿ ಅವಾಗ? BBM ಓದ್ತಾ ಇದ್ದೆ, ಫೈನಲ್ ಇಯರ್ ಓದ್ತಾ ಇದ್ದೆ, ಫೈನಲ್ ಇಯರ್ ಹೋಗ್ಬೇಕಿತ್ತು. ಆತ ಹೇಗೆ ಪರಿಚಯ? ಅಂದ್ರೆ ಬಸ್ ಅಲ್ಲಿ ಓಡಾಡದಾಗ್ಲೇ ಪರಿಚಯ ಆಗಿದ್ದ? ಓಕೆ. ನನ್ಗೆ ಏನಂದ್ರೆ ಲವ್ ಮಾಡಿದ್ದೀನಿ ಅವತ್ತು ಒಬ್ರು ಮೋಸ ಮಾಡಬಾರ್ದು ಅನ್ನೋದೊಂದು ತಲೆಯಲ್ಲಿತ್ತು. ಆ ವಯಸ್ಸಿಗೇನು ನನ್ಗೆ ಏನಕ್ಕೆ ಗೊತ್ತಿಲ್ಲ, ಅದು ಏನ್ ಅಟ್ರಾಕ್ಷನ್ ಇಲ್ಲ, ಏನು ಹುಚ್ಚ ಪ್ರೀತಿನ ಏನ್ ಗೊತ್ತಿಲ್ಲ. ಮನೇಲಿ ವಿಷಯ ಗೊತ್ತಾಯ್ತು, ಇಲ್ಲ ನಾನು ಅವನನ್ನೇ ಮದ್ವೆ ಆಗೋದು, ಎಲ್ಲಾರನ್ನೂ ವಿರೋಧ ಮಾಡ್ಕೊಂಡು ಹೋದೆ ಮದ್ವೆ ಆದೆ. ಅಂದ್ರೆ ನಿಮ್ಮ ಮನೆಯವರಿಗೆ ಗೊತ್ತಿಲ್ಲ ನೀವು ಮದ್ವೆ ಆಗಿದ್ದ? ಹೌದು. ಬಟ್ ಅವ್ರ ಮನೆಯವ್ರಿಗೆ? ಅವ್ರ ಮನೆಯವ್ರಿಗೂ ಗೊತ್ತಿರ್ಲಿಲ್ಲ, ಬಟ್ ಅವ್ರ ಮನೆ ಕಡೆ ಓಕೆ ಇತ್ತು. ಬಟ್ ಮದ್ವೆ ಮಾಡಿಸೋ ಸ್ಟೇಜ್ ಅಲ್ಲಿ ಯಾರು ಇರ್ಲಿಲ್ಲ, ಸೊ ನಾವೇ ಹೋದ್ವಿ, ನಾವೇ ಮದ್ವೆ ಆದ್ವಿ. ಎಷ್ಟು ವಯಸ್ಸು ನಿಂಗಾಗ? ನನ್ಗೆ 19.5. ಆತನಿಗೆ? ಅವ್ರಿಗೆ 24. ಏನ್ ಮಾಡ್ಕೊಂಡಿದ್ರು ಅವಾಗ ಅವರು? ಅವರು ಆಫೀಸ್ ಬಾಯ್ ಆಗಿ ವರ್ಕ್ ಮಾಡ್ತಾ ಇದ್ರು. ಬಟ್ ವೆಲ್, ನಿಮ್ಮ ತಂದೆ ತಾಯಿ ಗೊತ್ತಿಲ್ಲದಂಗೆ, ಅವ್ರ ತಂದೆ ತಾಯಿ ಗೊತ್ತಿಲ್ಲದಂಗೆ ಮದುವೆ ಆದ್ರೆ ಯಾರ ಸಹಾಯ ಇತ್ತು ಅವಾಗ ನಿಮಗೆ ಮದುವೆ ಆಗ್ಲಿಕ್ಕೆ? ಓ, ಮತ್ತದೇ ಫ್ರೆಂಡ್ಸ್. ಇಲ್ಲಿಂದ ಬಹುಶಃ ಬೇರೆ ಕತೆ ಇರುತ್ತೆ, ಯಾಕಂದ್ರೆ ಬಹುತೇಕರ ಕತೆ ಇಲ್ಲಿವರೆಗೂ ಫ್ರೆಂಡ್ಸ್ ವಿಚಾರದಲ್ಲೇ ಆಗಿರುತ್ತೆ. ಎಸ್ ಹೇಳಮ್ಮ. ಬಟ್ ನಿಮ್ದು ಮದುವೆ ಆದ್ಮೇಲೆ ನಿಮ್ಮ ತಂದೆ ತಾಯಿ ಗೊತ್ತಾಯ್ತಾ ಅಥವಾ ಏನ್ ಹೇಳಿದ್ರು ಅವರು? ಎಲ್ಲ ಗೊತ್ತಾಯ್ತು, ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾವ್ದು ತೀರಾ ಎಕ್ಸ್ಟೆಂಟ್ ಹೋಗ್ಲಿಲ್ಲ, ಆಯ್ತು ಹೋಗಿದ್ದಾಳೆ ಮದ್ವೆ ಆಗಿದ್ದಾಳೆ ಬಿಡು, ಸ್ವಲ್ಪ ಮಾತಾಡಿಸ್ಲಿಲ್ಲ. ಆಮೇಲೆ ಮಾತಾಡಿಸಿದ್ರು, ನಾವು ಚೆನ್ನಾಗೇ ಇದ್ವಿ ಲೈಕ್. ಆಮೇಲೆ ಒಂದ್ ಮಗು ಆಗ ತನಕ ಅಷ್ಟು ಇದಿರ್ಲಿಲ್ಲ, ಮಗು ಆದ್ಮೇಲೆ ತುಂಬಾ ಚೆನ್ನಾಗಿತ್ತು ಸರ್. ಫ್ಯಾಮಿಲಿನು ನಮ್ ಫ್ಯಾಮಿಲಿನು ತುಂಬಾ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ಕೊಂಡ್ರು ಅವ್ರನ್ನ. ಅವ್ರ ಫ್ಯಾಮಿಲಿ? ಅವ್ರ ಫ್ಯಾಮಿಲಿಲು ಅಷ್ಟೇ ಸರ್, ಏನು ಪ್ರಾಬ್ಲಮ್ ಇರ್ಲಿಲ್ಲ, ಜೊತೆಗಿದ್ವಿ, ಎಲ್ಲ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತಾ ಇತ್ತು. ಆಮೇಲೆ ಎಲ್ಲ ಚೆನ್ನಾಗಿತ್ತು ಸರ್, ಇಬ್ರು ನೋಡೋರು ಹೆಂಗೆ ಅಂದ್ರೆ ಎಲ್ಲರೂ ಪ್ರೀತಿ ಮಾಡಿದ್ರೆ ನಿಮ್ ತರ ಪ್ರೀತಿ ಮಾಡ್ಬೇಕು, ಚೆನ್ನಾಗಿದ್ರೆ ನಿಮ್ ಗಂಡ ಹೆಂಡತಿ ಅಂದ್ರೆ ನಿಮ್ ತರ ಇರ್ಬೇಕು, ಜಗಳ ಬಂದ್ರೆ ಒಂದು ಮನೆಯಿಂದ ಆಚೆ ಬರಲ್ಲ, ರೂಮ್ ಇಂದ ಆಚೆ ಬರಲ್ಲ, ನೀವ್ ಜಗಳ ಆಡಿದ್ವಿ ಅಂತಾನು ಗೊತ್ತಾಗಲ್ಲ ಅನ್ನೋ ರೇಂಜ್ಗೆ ನಾವಿಬ್ರು ಅಷ್ಟು ಚೆನ್ನಾಗಿದ್ವಿ ಸರ್, ತುಂಬಾ ಚೆನ್ನಾಗಿದ್ವಿ. ಎಲ್ಲಾರು ಒಂದ್ ರೋಲ್ ಮಾಡೆಲ್ ತಗೊಂಡು ನಿಮ್ ತರ ಇರ್ಬೇಕು, ನಿಮ್ ತರ ಪ್ರೀತಿ ಮಾಡ್ಬೇಕು, ನೀನ್ ಅವನ್ ಸಿಗಕ್ ಎಷ್ಟು ಪುಣ್ಯ ಮಾಡಿದ್ನೋ ಅವನು ನೀನ್ ಸಿಗಕ್ಕೂ ಅಷ್ಟೇ ಪುಣ್ಯ ಮಾಡಿದ್ದೆ ಅನ್ನೋ ಮಾತುಗಳು ಇದ್ದು ಆ ತರನೇ ಬದುಕಿದ್ವಿ ಸರ್. ಕಷ್ಟ ಪಡ್ಬೇಕು, ಚೆನ್ನಾಗಿರ್ಬೇಕು, ನನ್ಗೇನು ಮನೆಯಿಂದ ಆಚೆ ಬಂದಿದೀನಿ, ನಮ್ ಫ್ಯಾಮಿಲಿಲೆಲ್ಲ ತುಂಬಾ ಹೈ ಕ್ಲಾಸ್ ಚೆನ್ನಾಗಿರೋರು ಸರ್, ಅದಕ್ಕೆ ನಾನೇನು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಎಲ್ಲ ಮಾಡ್ದೆ. ಅವರು ಅಷ್ಟೇ ಸಪೋರ್ಟಿವ್ ಆಗಿದ್ರು, ಲೈಕ್ ಯಾವ್ದನ್ನು ನೀನ್ ಇಂಥ ಕೆಲ್ಸನೇ ಮಾಡ್ಬೇಕು, ನೀನ್ ಮನೆ ಕೆಲ್ಸನೇ ಮಾಡ್ಬೇಕು, ನೀನ್ ಹೆಂಗ್ತಿ, ನೀನ್ ಎಲ್ಲೂ ಹೋಗ್ಬಾರ್ದು, ನೀನ್ ಎಲ್ಲೂ ಬರ್ಬಾರ್ದು, ಆತರ ಯಾವ್ದು ಇಲ್ಲ,
ನನ್ಗೆ ನೀನ್ ಗಂಡ ನೀನೇ ದುಡಿಬೇಕು, ನೀನೇ ಮನೆ ಜವಾಬ್ದಾರಿ ತಗೋಬೇಕು, ನೀನೇ ಮಾಡ್ಬೇಕು ಅನ್ನೋದು ಇಲ್ಲ. ನಾನ್ ದುಡ್ಕೊಂಡ್ ಬರ್ತೀನಿ, ನಿನ್ ಮನೆ ನೋಡ್ಕೋ. ಇಬ್ರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಚೆನ್ನಾಗಿತ್ತು. ಮಗುನು ಅವ್ರು ತುಂಬಾ ಚೆನ್ನಾಗ್ ನೋಡ್ಕೊಂಡ್ರು. ನಾಲ್ಕು ತಿಂಗಳು ಮಗುನ್ ನಾನ್ ಬಿಟ್ಬಿಟ್ಟು ನಿನ್ ಕೆಲ್ಸಕ್ ಹೋಗ್ತಿದ್ದೆ. ಯಾರ ಜೊತೆ ಬಿಟ್ಟು? ಯಾರ ಜೊತೆ ಬಿಟ್ಟು ಹೋಗ್ತಿದ್ದಿ? ನಾನು ಹಸ್ಬೆಂಡ್ ಜೊತೆನೆ ಬಿಟ್ಟು. ಆತ ಕೆಲ್ಸಕ್ ಹೋಗ್ತಿರ್ಲಿಲ್ವಾ? ಅವ್ರು ಅಂದ್ರೆ ಲೈಕ್ ಆಫೀಸ್ ಬಾಯ್ ಆಗಿ ವರ್ಕ್ ಮಾಡ್ತಾ ಇದ್ರು. ಆಮೇಲೆ ಮಗು ಆಯ್ತ್ಮೇಲೆ ನಾನ್ ಬೆಳಿಗ್ಗೆ ಹೋಗ್ತಾ ಇದ್ದೆ, ಅವ್ರು ಸಂಜೆ ಮೇಲೆ ಹೋಗೋರು. ನಂದು ಫಸ್ಟ್ ಶಿಫ್ಟ್ ಇತ್ತು ಸರ್, ಮಾರ್ನಿಂಗ್ 5-2 ಇತ್ತು. ಅವ್ರದ್ದು 5 ಸಂಜೆ 5-11 ಆ ತರ ಪಾರ್ಟ್ ಟೈಮ್ ಮಾಡ್ಕೊಂತ ಇದ್ರು. ಸಪೋರ್ಟ್ ಇರ್ಲಿಲ್ಲ ಅನ್ಬಿಟ್ಟು ಅವ್ರ ಮಗು ನಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದ್ವಿ ಸರ್. ನನ್ನೂ ಅಷ್ಟೇ, ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು, ಮಗು ತರ ನೋಡ್ಕೊಳ್ಳೋರು. ಯಾವ್ದನ್ನು ಏನು ಇದ್ ಮಾಡಿರ್ಲಿಲ್ಲ, ಅವ್ರು ದುಡಿತಿರ್ಲಿಲ್ಲ ಜಾಸ್ತಿ ಅನ್ನೋದ್ ಬಿಟ್ಟರೆ ಬೇರೆ ಯಾವ್ದು ಇರ್ಲಿಲ್ಲ ಸರ್. ತುಂಬಾ ಚೆನ್ನಾಗ್ ನೋಡ್ಕೊಳ್ಳೋರು. ನಮ್ ಫ್ಯಾಮಿಲಿಲೂ ಎಲ್ಲರ ಜೊತೆಗೂ ಒಂದಾಗ್ಬಿಟ್ಟಿದ್ರು. ಆಮೇಲೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಸರ್. ಪ್ರತಿಯೊಂದನು ಚೆನ್ನಾಗಿ ಎಂಜಾಯ್ ಮಾಡ್ಕೋತಾ ಇದ್ವಿ, ಪ್ರತಿಯೊಂದು ಲೈಫ್ನು ಇದ್ ಮಾಡ್ತಾ ಇದ್ವಿ. ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಮನುಷ್ಯ. ಬಟ್ ಲಾಸ್ಟ್ ಯಾಕೆ ಅವ್ರು ಚೇಂಜ್ ಆದ್ರು ನನ್ಗೆ ಅರ್ಥನೇ ಆಗ್ಲಿಲ್ಲ. ಲೈಕ್ ಕೋವಿಡ್ ಬಂತಲ್ಲ, ಮಗು ಚಿಕ್ಕದಿತ್ತು, ಅವನ್ಗೂ ಹುಷಾರ್ ತಪ್ತಾ ಇತ್ತು ಅವಾಗ ಅವಾಗ. ಸೊ ನಾನು ಅವರು ಡೆಲಿವರಿ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರು ಆ ಟೈಮಲ್ಲಿ. ನಾನಂದ್ರೆ ಬೇಡ ಆಚೆ ಹೋಗೋದು, ಮಗು ಚಿಕ್ಕದಿದೆ, ಅವನ್ಗೆ ಹುಷಾರ್ ತಪ್ತಾನೆ ಅವಾಗ ಅವಾಗ. ಅಂತದ್ರಲ್ಲಿ ಕೋವಿಡ್ ಅದು ಇದು ಬಂದ್ರೆ ಸುಮ್ನೆ ಕಷ್ಟ ಆಗುತ್ತೆ. ನಿನ್ಗೆ ಏನಾದ್ರು ಆದ್ರೂ ನಂಗೆ ನೋಡಕ್ಕಾಗಲ್ಲ, ಏನಾದ್ರು ಆದ್ರೂ ನಂಗೆ ನೋಡಕ್ಕಾಗಲ್ಲ, ಮನೇಲಿ ಇದ್ಬಿಡು, ನಾನ್ ನೋಡ್ಕೋತೀನಿ. ಎರಡೇ ಹೊತ್ತು ತಿಂದ್ರು ಪರವಾಗಿಲ್ಲ, ಇದ್ ಚೆನ್ನಾಗಿ ಮನೇಲಿ ಇದ್ರೆ ಸಾಕು ನನ್ಗೆ, ಎಲ್ಲರೂ ಹುಷಾರಾಗಿದ್ರೆ ಸಾಕು ನನ್ಗೆ, ಆಚೆ ಎಲ್ಲೂ ಹೋಗಬೇಡ ಅಂತ ಇದ್ ಮಾಡ್ದೆ. ಸೊ ಎಲ್ಲ ತುಂಬಾ ಚೆನ್ನಾಗಿದ್ವಿ ಸರ್. ಮನೇಲಿ ಇದ್ಕೊಂತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ, ಏನು ತೊಂದರೆ ಇರ್ಲಿಲ್ಲ. ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಇಲ್ಲ ಅಂತ ಅಲ್ಲ, ಬಟ್ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ನಾವ್ ಅಷ್ಟು ಚೆನ್ನಾಗಿ ಬದುಕಿದವರು ಸರ್ ಎಲ್ಲಾರು ಹೆಂಗೆ. ಆಮೇಲೆ ಅವ್ರಿಗೆ ಮನೇಲಿ ಕೂತ್ಕೊಂಡು ಡಿಪ್ರೆಷನ್ ಆಯ್ತಾ ಏನಾಯ್ತು ಗೊತ್ತಿಲ್ಲ. ಅವ್ರಿಗೆ ಹೆಂಗೆ ಅಂದ್ರೆ ನಾನ್ ದುಡಿತಾ ಇಲ್ಲ, ನಾನ್ ದುಡಿತಾ ಇಲ್ಲ, ನಾನ್ ಇನ್ನೊಂದ್ ಚೆನ್ನಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ, ನಾನ್ ಏನು ಮಾಡಕ್ ಆಗ್ತಾ ಇಲ್ಲ. ಅದ್ ಮೊದ್ಲಿಂದ ಇತ್ತು, ನಾನ್ ನಿನ್ನ ಹಂಗ್ ನೋಡ್ಕೋಬೇಕು, ನಾನ್ ನಿನ್ನ ಹಿಂಗ್ ನೋಡ್ಕೋಬೇಕು, ನಿನ್ಗೆ ನೀನ್ ಅವಾಗಿಂದನು ಕೆಲ್ಸಕ್ ಹೋಗ್ತಿದ್ಯಾ. ಬಿಕಾಸ್ ನನ್ಗೆ ಸ್ಟಾರ್ಟಿಂಗ್ 2 ಮಿಸ್ಕ್ಯಾರೇಜ್ ಆಯ್ತು. ಆಮೇಲೆ ನನ್ ಮಗ ಹುಟ್ಟಿದಾಗ್ಲೂ ನಂಗೆ ಮನೇಲಿದ್ದು ರೆಸ್ಟ್ ತಗೊಳಕಾಗ್ಲಿ ಯಾವ್ದಕ್ಕೂ ನನ್ ಕೈಲಿ ಆಗ್ಲಿಲ್ಲ. ಬಿಕಾಸ್ ನಾನೇ ಮೇನ್ ದುಡಿತಾ ಇದ್ರಿಂದ, ನಾನೇ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಿದ್ರಿಂದ ನನ್ ಕೆಲ್ಸಕ್ ಹೋಗ್ಲೇಬೇಕಾಗಿತ್ತು. ಅದ್ರಿಂದ ಏನಾಯ್ತು, ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಯ್ತು. ಏನು ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಯ್ತು? ಯಾವಾಗೂ ನಾನ್ ರೆಸ್ಟ್ ಮಾಡಿಲ್ಲ ಸರ್, ಏನೇ ಆಗ್ಲಿ ನನ್ ಮಿಸ್ಕ್ಯಾರೇಜ್ ಆದ. ನಿಮ್ ಧ್ವನಿ ಸ್ವಲ್ಪ ಬದಲಾಯ್ತು, ಮೊದ್ಲಂಗ್ ಕೇಳಿಸ್ತಾ ಇಲ್ಲ. ಮೊದ್ಲಂಗ್ ಕೇಳಿಸ್ತಾ ಇಲ್ಲ. ಫೋನ್ ಚೇಂಜ್ ಮಾಡ್ಕೊಂಡ್ರ? ಅಲ್ಲ, ಬೇರೆ ಕಡೆ ಇದ್ ಮಾಡ್ಕೊಂಡ್ರ ಧ್ವನಿ ಸ್ಪಷ್ಟತೆ ಇಲ್ಲ. ಹ್ಮ್, ಹೇಳಮ್ಮ. ಆತರ ಅಂದ್ರೆ ನನ್ಗೆ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆದಾಗಿಂದ ಅವ್ರಿಗೆ ಒಂಥರ ಫೀಲ್ ಆಗ್ತಾ ಇತ್ತು, ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ನಾನು ನಿನ್ನ ಚೆನ್ನಾಗಿ ನೋಡ್ಕೊತಿಲ್ಲ. ಬಿಕಾಸ್ ಯಾವಾಗೂ ನಾನು ಚೆನ್ನಾಗಿ ದುಡಿತಾ ಇದ್ದೆ, ನನ್ಗೆ ಆತರ ಭಾವನೆ ಏನಿಲ್ಲ. ಅವ್ರ ಆಸೆಗಳೆಲ್ಲ ಈಡೇರಿಸ್ಬೇಕನ್ನೋದೇ ನನ್ನ ತಲೆಯಲ್ಲಿ. ಸೊ ನಾನು ಅವ್ರಿಗೆ ಏನೇ ಆಗ್ಲಿ, ಒಂದು ಆನಿವರ್ಸರಿ ಆಗ್ಲಿ, ಒಂದು ಬರ್ಡೇ ಆಗ್ಲಿ, ನಾನು ಚೆನ್ನಾಗಿ ಮಾಡ್ತಾ ಇದ್ದೆ. ಸೊ ಅವ್ರಿಗೆ ಏನಂದ್ರೆ ನೀನೆಲ್ಲ ಮಾಡ್ತೀಯ, ನಾನೇನು ಮಾಡಕ್ಕಾಗ್ತಾ ಇಲ್ಲ, ನೀನೆಲ್ಲ ಮಾಡ್ತೀಯ, ನಾನೇನು ಮಾಡಕ್ಕಾಗ್ತಾ ಇಲ್ಲ ಅನ್ನೋರು. ನಾನಂತ ಇದ್ದೆ ಏನ್ ತೊಂದರೆ ಇಲ್ಲಪ್ಪ, ನಾನು ತಗೊಂತೀನಿ. ಇವಾಗ ಹಬ್ಬ ಆಗ್ಲಿ, ಒಂದ್ ಬರ್ಡೇ ಆಗ್ಲಿ, ಒಂದ್ ಆನಿವರ್ಸರಿ ಆಗ್ಲಿ, ನಾನೇ ಎಲ್ಲ ತಕ್ಕೊಡ್ತೀನಿ. ನನ್ಗೂ ಬಟ್ಟೆ ತಗೋತೀನಿ, ನಿನ್ಗೂ ಬಟ್ಟೆ ತಕ್ಕೊಡ್ತೀನಿ. ನೀನ್ ನನ್ಗೇನ್ ಒಂದ್ ಹೂವ ಕೊಡ್ಸು, ಒಂದ್ ಕೈಗೆ ಒಂದ್ ಬಳೆ ಕೊಡ್ಸು, ನಂಗೆ ಅಷ್ಟೇ ಖುಷಿ ಸಾಕು ನನ್ಗೆ ಅಂತ ಇದ್ದೆ. ಆತರ ಇದ್ವಿ, ಅಷ್ಟೇ ಚೆನ್ನಾಗಿದ್ದವ್ರು. ಬಟ್ ಅವ್ರಿಗೆ ಅದು ಯಾವಾಗಿಂದ ಶುರು ಆಯ್ತು ಗೊತ್ತಿಲ್ಲ. ಮತ್ ಹಂಗೆ ಅವ್ರಿಗೆ ಫೋನ್ ಮಾಡ್ತಾ ಇದ್ದವರು ಅಷ್ಟೇ. ನಾನ್ ಹೆಂಗೆ ಅಂದ್ರೆ ಅವ್ರ ಜೊತೆ ಇರ್ಬೇಕು, ಜೊತೆ ಇರ್ಬೇಕು, ತುಂಬಾ ಹಠ ಸರ್ ನಂಗೆ. ಅವ್ರು ಇರ್ಬೇಕು ನನ್ ಜೊತೆಗೆ, ಯಾವಾಗೂನು ಏನಾದ್ರೂ ನನ್ ಜೊತೆಗೆ ಇರ್ಬೇಕು. ಅಷ್ಟು ಹುಚ್ಚು ಪ್ರೀತಿ ಅವ್ರು, ಒಂದ್ 5 ಹತ್ತು ನಿಮಿಷ ಬರೋದ್ ಲೇಟ್ ಆದ್ರೆ ನಂಗೆ ಅಳು ಬಂದ್ಬಿಡೋದು. ಆವರ್ಗೆ ನಂಗೆ ಎಲ್ಲೋ ಹೋದ್ರು, ಏನಾಯ್ತು, ತುಂಬಾ ಅರಿತಾ ಇದ್ದೆ ಕುತ್ಕೊಂಡು, ಎಲ್ಲ ಏನಾಯ್ತು, ಎಲ್ಲೋ ಸಿಗಾಕೊಂಡ್ರು ಮನೆಯಲ್ಲಿ, ಆ ತರ ನನ್ಗೆ. ಅದೇ ಅವಾಗ ಹಿಂಗಾಯ್ತಲ್ಲ ಸರ್, ಕೋವಿಡ್ ಇದ್ದ್ರಿಂದ ಮನೇಲೆ ಇದ್ರು. ಒಂದ್ 11 ತಿಂಗಳು ಆಲ್ಮೋಸ್ಟ್ ಒಂದ್ ವರ್ಷ ಮನೇಲೆ ಇದ್ರು ಸರ್. ಎಲ್ಲ ಹೆಂಗ ಅನ್ನೋರು ಅಂದ್ರೆ, ನಿನ್ ಬಿಡಪ್ಪ, ನೀನ್ ಹೆಂಡತಿ ದೂರ ತಾಕ್ತಾಳೆ, ನೀನ್ ಮಹಾರಾಜ ಬಿಡಪ್ಪ, ನಿನ್ ಕೆಲ್ಸಕ್ ಹೋದ್ರು ನಡೆಯುತ್ತೆ, ಹೋಗ್ಲಿಲ್ಲ ಅಂದ್ರು ನಡೆಯುತ್ತೆ
ಆತರ ಮಂತ್ ನಾನೇ ಕೇಳಿಸ್ಕೊಂಡಿದ್ದೀನಿ ಫೋನಲ್ಲಿ. ಅವ್ರ ಫೋನ್ ಮಾಡಿದಾಗ ಇವತ್ ಬರಲ್ವಾ ಮಗ ಕೆಲ್ಸಕ್ಕೆ ಅಂದ್ರೆ, ಇಲ್ಲ ಮಗ ಇವತ್ ಬರ್ತಾ ಇಲ್ಲ ಅಂತ ಹೇಳೋರು. ಓ ನೀನ್ ಬಿಡ್ ಮಗ, ನಿನ್ ಮಹಾರಾಜ ದುಡಿಲಿಲ್ಲ ಅಂದ್ರೂ ನಡೆಯುತ್ತೆ, ನಿಂತಿ ದುಡ್ದಾಗ್ತಾಳೆ, ನೀನ್ ಆರಾಮಾಗಿರ್ಬೋದು ಬಿಡು. ಅವ್ರು ಅಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ಸರ್, ಎಲ್ಲಾದ್ರಲ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋರು. ನಾನೇ ಏನಾದ್ರು ಒಂಚೂರು ಇದಾದ್ರೆ ಹಂಗೆಲ್ಲ ಏನಾಗುತ್ತೆ ಬಿಡಪ್ಪ, ಚೆನ್ನಾಗಿರ್ಬೋದು, ಇಷ್ಟೇ ಪ್ರಾಬ್ಲಮ್, ತನಗೆ ಏನೇನೋ ಪ್ರಾಬ್ಲಮ್ ಬರುತ್ತೆ ಎಲ್ಲ ಫೇಸ್ ಮಾಡ್ಬೋದು, ಇದು ಯಾವ ದೊಡ್ಡ ಪ್ರಾಬ್ಲಮ್, ಆ ತರ ತುಂಬಾ ಪಾಸಿಟಿವ್ ಥಿಂಕಿಂಗ್ ಸರ್. ಬಟ್ ಹಿಂಗೆ ಲಾಸ್ಟ್ ಒಂದು 3 months ಅಲ್ಲಿ ಏನಾಯ್ತು, ಎಲ್ಲದಕ್ಕೂ ನೀನ್ ಮಾಡ್ತೀಯ, ನಿನ್ ದುಡ್ಡು, ನಿನ್ ದುಡ್ಡಲ್ಲಿ ಬದುಕ್ತಾ ಇದೀನಿ, ನಿನ್ ದುಡ್ಡಲ್ಲಿ ಇರ್ತೀನಿ, ಎಲ್ಲ ನಿಂದೆ ನಿಂದೆ ಆತರ ಮಾತ್ ಬರಕ್ ಶುರುವಾಯ್ತು. ನನ್ಗೂ ತುಂಬಾ ಕಿರಿಕಿರಿ ಆಗೋದು ಆ ಮಾತ್ ಕೇಳಿದ್ರೆ. ನಾನು ಯಾವತ್ತು ನಿನ್ ದುಡ್ಡು ನನ್ ದುಡ್ಡು ಅಂದಿಲ್ಲ, ನಾನು ಯಾವತ್ತು ಆತರ ಟ್ರೀಟ್ ಮಾಡಿಲ್ಲ, ಯಾಕೆ ಹಿಂಗೆಲ್ಲ ಮಾತಾಡ್ತೀಯ, ಏನಾಗಿದೆ ಇವಾಗ ನಿಂಗೇನು ಅಷ್ಟೊಂದು ಕಷ್ಟ, ನಾನ್ ಯಾವತ್ತಾದ್ರೂ ಮಾತಾಡಿದ್ರೆ ನೀನ್ ಅದನ್ನ ತಲೆಗೆ ಹಾಕೋಬೇಕು, ಇಲ್ಲ ಅಂದ್ರೆ ನೀನ್ ಯಾಕೆ ಹಿಂಗೆಲ್ಲ ಇದ್ ಮಾಡ್ಕೊತೀಯ ಅಂತ ನಾನು ಇದ್ ಮಾಡ್ತಾ ಇದ್ದೆ. ಅದೇನಾಯ್ತಲ್ಲ ಈಗ, ಅವತ್ತು ಹಂಗ ಇದೇ ತರ ವಿಷಯಕ್ಕೆ ಅವ್ರದ್ದು ಕಣ್ಣೆಲ್ಲ ಲೇಸರ್ ಏನೋ ಮಾಡಿಸ್ಕೊಂಡ್ರು ಟ್ರೀಟ್ಮೆಂಟ್, ಮತ್ತೆ ಗಾಡಿ ಸರ್ವಿಸ್ ಕೊಟ್ಟಿದ್ರು. ಇವತ್ ಲೈಕ್ ನಿಮ್ ದುಡ್ಡೆಲ್ಲ ಖರ್ಚು ಮಾಡಿಸ್ತಾ ಇದೀನಿ, ನನ್ಗಂತ ಪೇ ಮಾಡಿಸ್ಕೊಟ್ರು ಕೇಳ್ಬಿಟ್ಟು ಟ್ರಾನ್ಸ್ಫರ್ ಮಾಡ್ದೆ. ಕೇಳಿದ ತಕ್ಷಣ ನಾನು ಟ್ರಾನ್ಸ್ಫರ್ ಮಾಡ್ದೆ, ದುಡ್ಡೆಲ್ಲ ಪೇ ಮಾಡಿದ್ರು. ಮತ್ತೆ ಹೇಳಿದ್ರು ನಿನ್ ದುಡ್ಡಲ್ಲೇ ನಾನೆಲ್ಲ ಮಾಡ್ತಾ ಇದೀನಿ, ನಿನ್ ದುಡ್ಡಲ್ಲೇ ಮಾಡ್ತಾ ಇದೀನಿ, ನಿನ್ ದುಡ್ಡಲ್ಲಿ ಜೀವನ ಮಾಡ್ತಾ ಇದೀನಿ. ನಾನಂದ ಏನಕ್ಕೆ ಹಂಗಿಲ್ಲ ಅನ್ಕೋತೀಯ ಅಂತ ಅವತ್ತು ಕೇಳಿದ್ರು. ಅವತ್ತು ಅವತ್ ನೈಟು ಊಟ ಎಲ್ಲ ಮಾಡಿದ್ವಿ ಸರ್, ಚೆನ್ನಾಗಿ ಊಟ ಮಾಡಿದ್ವಿ. ಆಮೇಲೆ ಹಿಂಗೆ ಇದೇ ಮಾತು ಬಂತು, ನಿನ್ ದುಡ್ಡು ನಿನ್ ದುಡ್ಡು ಅಂತ. ನಾನಂದ್ರೆ ಇವಾಗ ನಾನು ಏನಪ್ಪ ಮಾಡ್ಲಿ, ನನ್ ದುಡ್ಡು ನನ್ ದುಡ್ಡು ನನ್ ದುಡ್ಡು, ಯಾವಾಗೂ ಇದೇ ವಿಷಯದ ಜಗಳ ಬರ್ತಾ ಇದೆ. ನಾನ್ ನಿನ್ಗೆ ಯಾವತ್ತೂ ಆತರ ಅಂದಿಲ್ಲ, ನೀನು ನೀನ್ ಯಾಕೆ ಆತರ ಎಲ್ಲ ಅನ್ಕೋತಾ ಇದೀಯಾ, ನಾನ್ ನಿಂಗೆ ಯಾವತ್ತಾದ್ರೂ ಆತರ ಟ್ರೀಟ್ ಮಾಡಿದೀನ, ಇಲ್ಲ ನೀನ್ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ನಾನು ಏನಾದ್ರು ನಿನ್ನ ಬ್ಲೇಮ್ ಮಾಡಿದೀನ, ನೀನ್ ಯಾಕೆ ಹಂಗೆಲ್ಲ ಇದ್ ಮಾಡ್ಕೋತೀಯ ಅಂದೆ. ಅದಕ್ಕೆ ಸುಮ್ನೆ ಇದ್ ಮಾಡ್ಕೊಂಡು ಸುಮ್ನೆ ಕುತ್ಕೊಂಡ್ಬಿಟ್ರು, ಇನ್ನು ಇದ್ ಮಾಡ್ತೇನೆ ಸರಿ. ನಾನಂದೆ ಇವಾಗ ನಾನು ಏನ್ ಮಾಡ್ಬೇಕು ಹೇಳಿ, ದಿನ ಇದ್ ನಿನ್ ದುಡ್ಡು ನನ್ ದುಡ್ಡು ಅಂತ ಜಗಳ ಬರ್ತಾ ಇದೆ, ನನ್ಗ ಆತರ ಥಾಟ್ ಇಲ್ಲ, ನೀನ್ ನನ್ ದುಡ್ಡಲ್ಲಿ ಜೀವನ ಮಾಡ್ತಾ ಇದೀಯ, ನನ್ ಇದ್ರಲ್ಲಿ ಬದುಕ್ತಾ ಇದೀಯ ಅಂತ ನಿನ್ಗ ಆತರ ಥಾಟ್ ಬಂದ್ರೆ ನಾನೇನ್ ಮಾಡ್ಲಿ, ನಂದೇನ್ ತಪ್ಪಿದೆ, ಇವಾಗ ನಾನೇನ್ ಮಾಡ್ಲಿ ಅಂತ ಕೇಳ್ದೆ. ಅವ್ರೇನಂದ್ರು, ಫಸ್ಟ್ ಟೈಮ್ ಸರ್ ಜೀವನದಲ್ಲಿ ನೀನೇ ಸತ್ತೋಗ್ಬಿಡು, ಎಲ್ಲ ಸರಿ ಹೋಗುತ್ತೆ. ನನ್ ಗಂಡ ಅಷ್ಟು ಚೆನ್ನಾಗಿದ್ದವ್ರು ಸರ್, ಯಾವತ್ತು ಯಾವ ಒಂದು ದಿನ ನಂಗೆ ಆತರ ಮಾತಾಡ್ತವ್ರಲ್ಲ, ಒಂದ್ ದಿನಕ್ ಜೋರ್ ಮಾಡ್ತವ್ರಲ್ಲ. ಬಟ್ ಏನಾಯ್ತು ಅನ್ನೋದು ನನ್ಗೆ ಅರ್ಥನೇ ಆಗ್ಲಿಲ್ಲ. ಅವತ್ತು ನೀನ ಸತ್ತೋಗ್ಬಿಡು ಅಂದ್ರು. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಹತ್ತು ವರ್ಷ ಕಷ್ಟಪಟ್ಟೆ ಸರ್, 11 ವರ್ಷ. ಅಷ್ಟು ಚೆನ್ನಾಗಿ ಎಲ್ಲ ಕಷ್ಟಪಟ್ಟು ಒಂದ್ ಲೆವೆಲ್ಗ್ ಬಂದು ಎಲ್ಲಾರ ಮುಂದೆ ನಾವು ಚೆನ್ನಾಗಿ ಬೆಳೆದ್ ನಿಂತ್ವಿ ಸರ್. 4 ಜನ ನೋಡಿ ಹೋಗು ನೋಡಪ್ಪ ಮದ್ವೆ ಆಗಿದ್ದಕ್ಕೂ ಸಾರ್ಥಕ ಆಯ್ತು ಅನ್ನೋ ತರ ಬದುಕಿದ್ವಿ. ಅವತ್ ನೈಟ್ ಹಂಗ ಅನ್ಬಿಟ್ರು ಸರ್ ನನಗೆ. ನಂಗೆ ಅಷ್ಟು ಹುಚ್ಚು ಪ್ರೀತಿ ಅವ್ರ ಮೇಲೆ. ನನ್ನಿಂದ ಅವ್ರಿಗೆ ಹಿಂಸೆ ಆಗ್ತಾ ಇದೆ, ನನ್ನಿಂದ ಅವ್ರಿಗೆ ಕಷ್ಟ ಆಗ್ತಾ ಇದೆಯಲ್ಲ, ಹೋಗ್ಲಿ ಬಿಡು, ನಾನು ನನ್ನೇ ಸತ್ತೋಗು ಅಂದ್ರಲ್ಲ, ನಾನು ಅಷ್ಟೆಲ್ಲ ಪ್ರೀತಿ ಮಾಡಿ ಇಷ್ಟೆಲ್ಲ ಮಾಡಿ ನಾನು ಬಂದು ಇವರಿಂದ ಇವತ್ ನನ್ನೇ ಸತ್ತೋಗು, ನನ್ನಿಂದ ಹಿಂಸೆ ಆಗ್ತಾ ಇದೆ ಅಂದ್ರಲ್ಲ ಅಂತ ನನಗ್ ತುಂಬಾ ನೋವಾಗಿ ನಾನು ಟ್ಯಾಬ್ಲೆಟ್ಸ್ ತಗೊಂಡೆ ಸರ್. ಇದಕ್ಕೆ ನಂಗ್ ಗೊತ್ತಿಲ್ಲ ಏನ್ ಮಾಡ್ಕೋತಾ ಇದೀನಿ, ನನ್ಗೆ ಅದು ನಂಗೆ ತುಂಬಾ ಒಂಥರ ಹರ್ಟ್ ಆಗೋಯ್ತು. ನನ್ನ ಪ್ರೀತಿಸ್ತು, ನಾನು ಇಷ್ಟು ನಂಬಿದವ್ರು ನಂಗೆ ಈ ತರ ಮಾತಾಡ್ಬಿಟ್ರಲ್ಲ ಇಷ್ಟೆಲ್ಲ ಆದ್ಮೇಲೂ ಅಂತ ನಂಗೆ ತುಂಬಾ ಹರ್ಟ್ ಆಯ್ತು. ನಾನು ಟ್ಯಾಬ್ಲೆಟ್ಸ್ ತಗೊಂಡ್ಬಿಟ್ಟೆ, ಅದು ಡೋಲೋ ಟ್ಯಾಬ್ಲೆಟ್. ನಾನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಷ್ಟಿರ್ಲಿಲ್ಲ, ಏನೋ ಒಂದು 20 ಟ್ಯಾಬ್ಲೆಟ್ ತಗೊಂಡಿದ್ದೆ ಸರ್ ಡೋಲೋ ಟ್ಯಾಬ್ಲೆಟ್. ಬಟ್ ನನ್ಗೇನಿಸ್ತು, ಇನ್ ನೆಕ್ಸ್ಟ್ ದಿನ ನನ್ಗೆ ಬೆಳಿಗ್ಗೆ ಎದ್ದಾಗ ತುಂಬಾ ಒಂಥರ ಅನ್ಇಸಿನೆಸ್, ವಾಮಿಟಿಂಗ್ ಸ್ಟಾರ್ಟ್ ಆಯ್ತು. ಸೊ ನಾನಂದ್ರೆ ನನ್ಗೆ ಯಾಕೋ ಭಯ ಆಗಿತ್ತು, ಗೂಗಲಲ್ಲಿ ನೋಡಿದಾಗ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ, ಮತ್ತೆ ಏನೋ ಟ್ರೀಟ್ಮೆಂಟ್ ತಗೋಬೇಕು ಅಂತ ಇತ್ತು. ಸೊ ನಾನ್ ಅನ್ಕೊಂಡೆ, ಇಲ್ಲ ನಾನು ಟ್ರೀಟ್ಮೆಂಟ್ ತಗೋಬೇಕು, ನನ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟೆ, ನನ್ ಮಗ ಇದನ್ನೇ ನಾನು ಬದುಕ್ಬೇಕು. ಅವಾಗ ನನಗ್ ರಿಯಲೈಸ್ ಆಯ್ತು, ನೈಟು ಮಗು ರೂಮ್ ಅಲ್ಲಿ ಇತ್ತು ಮಲಗಿತ್ತು, ನಾವಿಬ್ರು ಹಿಂಗ್ ಮಾತಾಡ್ಕೊಂಡ್ವಿ, ನಾನು ಇನ್ನೊಂದು ರೂಮ್ಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡ್ಬಿಟ್ಟೆ. ಬೆಳಿಗ್ಗೆ ಎದ್ದಾಗ ನನ್ಗೆ ಅಯ್ಯೋ ನನ್ ಮಗ ಇದನ್ನೇ, ನಾನು ಯಾಕೆ ಇಂಥ ಕೆಲಸ ಮಾಡ್ಕೊಂಡೆ, ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಲಿ ಅಂತ ನನ್ಗೆ ಅವಾಗ ರಿಯಲೈಸ್ ಆಯ್ತು. ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಇದು ಹಠಾತ್ ಮಾಡಿದೆ, ಇಲ್ಲ ನಾನು ಹಾಸ್ಪಿಟ್ಲ್ಗೆ ಹೋಗ್ಲೇಬೇಕು, ನಾನು ಟ್ರೀಟ್ಮೆಂಟ್ ತಗೋಬೇಕು ಅಂತ ಕರ್ಕೊಂಡು ಹೋದ್ರು ಸರ್ ಹಾಸ್ಪಿಟ್ಲ್ಗೆ. ನಾನು ಅಲ್ಲೂ ನಾನು ತುಂಬಾ ಹಠ ಮಾಡಿದೆ, ನನ್ನ ಕೈ ನಾನು ಡ್ರಿಪ್ಸ್ ಹಾಕಿಸ್ಕೊಳಕ್ಕೆ ಆಗ್ಲಿ ಏನ್ ಮಾಡೋಕ್ಕಾಗ್ಲಿ, ಅವ್ರು ನನ್ನ ಕೈ ಇಟ್ಕೊಂಡ್ರೆ ಮಾತ್ರ ನಾನು ಒಂದು ಇಂಜೆಕ್ಷನ್ ತಗೋಬೇಕು ಅಂದ್ರೆ ಅವ್ರು ನನ್ನ ಕೈ ಇಟ್ಕೋಬೇಕಿತ್ತು. ಆ ಲೆವೆಲ್ಗೆ ನಾನು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೆ.
ಅವತ್ತು ನಾವು ಐ ಸಿ ಒಳಗೆ ಬಿಡಲ್ಲ ಅಂದ್ರೂ ನಾನು ಹಠ ಮಾಡಿ ಕರೆಸ್ಕೊಂಡು ಐ ಸಿ ಒಳಗೆ ಬರ್ಬೇಕು ಅಂತ. ಸರಿ ಅಪ್ಪ ಆಯ್ತು, ಏನು ಯೋಚನೆ ಮಾಡ್ಬೇಡ, ಸರಿ ಹೋಗುತ್ತೆ, ಏನಿಲ್ಲ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂದ್ಬಿಟ್ಟು ಹೋದ್ರು ಸರ್ ಮನೆಗೆ. ಅವತ್ ನೈಟ್ ಬಿಡ್ಲಿಲ್ಲ, ಕೋವಿಡ್ ಟೈಮ್ ಅಲ್ವಾ, ಸೊ ಕೋವಿಡ್ ಇನ್ಕ್ರೀಸ್ ಆಗ್ತಿದೆ, ಯಾರು ಇದಂಗಿಲ್ಲ ಅಂದ್ಬಿಟ್ಟು ಕಳಿಸಿದ್ರು. ಅವ್ರ ಮನೆಗ್ ಬಂದು ಅವ್ರು ಏನ್ ಫೀಲ್ ಆಯ್ತು ಏನೋ ಗೊತ್ತಿಲ್ಲ ಸರ್, ಬೆಳಿಗ್ಗೆ ತನಕ ಆರಾಮಿದ್ದಾರೆ ನನ್ಗೆ ಗೊತ್ತಿರೋ ಪ್ರಕಾರ. ಯಾಕೆಂದ್ರೆ ಬೆಳಿಗ್ಗೆ ಎದ್ದು ಕಾಫಿ ಮಾಡ್ಕೊಂಡು ಬ್ರೆಡ್ ಕಾಫಿ ಕುಡ್ದು ಬ್ರೆಡ್ ತಿಂದಿರೋದು ಅಲ್ಲೇ ಇದೆ, ಮತ್ತೆ ಗಿಡಗಳಿಗೆ ನೀರ್ ಹಾಕಿದ್ದಾರೆ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ, ನನ್ ಯಾವ್ದು ಮಾಡಿರ್ಲಿಲ್ಲ ಅವತ್ ನೈಟ್, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ, ಗಿಡಗಳಿಗೆ ನೀರ್ ಹಾಕಿ ಕಸ ಬಿಸಾಕ್ಬಿಟ್ಟು ಬಂದು ಕಾಫಿ ಮಾಡ್ಕೊಂಡು ಬ್ರೆಡ್ ಮಾಡ್ಕೊಂಡು ಬ್ರೆಡ್ ತಿಂದಿದ್ದಾರೆ. ಆಮೇಲೆ ಅವ್ರಿಗೆ ಏನ್ ಫೀಲ್ ಆಯ್ತು ಗೊತ್ತಿಲ್ಲ ಸರ್, ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮನೆಯೊಳಗೆ. ಈ ತರ ಎಂದಾಗೋಯ್ತು ನನ್ಗೀಗ್ಲೂ ಆ ದಿನ. ಅವತ್ತು ಒಂದು ದಿನ ನಮ್ಗೆ ಏನಾಯ್ತು ಲೈಫಲ್ಲಿ, ನಾನ್ ಯಾಕ ಆತರ ಹುಚ್ಚಿನದ್ರಗ್ ಬಂದೆ, ಇನ್ನು ಅವ್ರು ಯಾಕ ಆತರ ಮಾತಾಡಿದ್ರು. ತುಂಬಾ ಚೆನ್ನಾಗಿ ಬದುಕಿದ್ವಿ ಸರ್, ಒಬ್ರನ್ನೊಬ್ರು ಬಿಟ್ಟಿರ್ತಾರಲಿಲ್ಲ, ಇಬ್ರು ಅಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ನಮ್ಮ ಮಧ್ಯೆ. ಎಲ್ಲೋ ಅಂತೇಳಿ ಒಂದೇ ಒಂದು ಇನ್ಸಿಡೆಂಟ್ ಇಂದ ಎಲ್ಲಾರ ಲೈಫ್ ಇದಾಗೋಯ್ತು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಸರ್ ಅವ್ರು ಈ ತರ ಹ್ಯಾಂಡ್ ಮಾಡ್ಕೊತಾರೆ ಎಲ್ಲ, ಯಾಕಂದ್ರೆ ಅವ್ರು ತುಂಬಾ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಹಿಂದಿನ ಹಾಸ್ಪಿಟಲ್ ಅಲ್ಲಿ ಐ ಸಿ ಯು ಅಲ್ಲಿ ನನ್ ಕೈ ಹಿಡ್ಕೊಂಡು ಹೇಳ್ಬಿಟ್ಟು ಬಂದ್ರು, ಇಲ್ಲಮ್ಮ ಹುಷಾರ್ ಸತ್ಯ ಏನು ಯೋಚನೆ ಮಾಡ್ಬೇಡ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಬಂದವರು. ಬೆಳಿಗ್ಗೆ ಅಷ್ಟೆಲ್ಲ ಮಾಡ್ತವ್ರು ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನ್ ಕತೆ ಒಂದ್ ಒನ್ ಅಂಡ್ ಹಾಫ್ ಇಯರ್ಸ್ ಆಯ್ತು, ಬಟ್ ಇನ್ನು ಹೇಳ್ತೇನೆ ನನ್ನೂ ಕಷ್ಟ ಇದೆ. ನನ್ನಿಂದ ಆಯ್ತಾ, ನಾನ್ ಯಾವತ್ತೂ ಬಿಟ್ಟಿರ್ತಿರ್ಲಿಲ್ಲ ಅವ್ರನ್ನ. ಅವ್ರೇ ಹೇಳೋರು ಇಷ್ಟೊಂದೆಲ್ಲ ಹಚ್ಕೋಬೇಡ ಕಣೆ ಹೇಳ್ತೀನಿ, ನನ್ನನ್ನ ಉಚ್ಚೆ ಆಗ್ಬಿಡ್ತೀಯ, ನಾನು ಇಲ್ಲ ಅಂದ್ರೆ ಉಚ್ಚೆ ಹೋಗ್ತೀಯ, ಏನಕ್ಕೆ ಇಷ್ಟೊಂದು ಪ್ರೀತಿ ಮಾಡ್ತೀಯ ನನ್ನನ್ನ, ನಾನು ಏನ್ ಮಾಡಿದೀನಿ ಅಂತ ಅಷ್ಟೊಂದು ಇಷ್ಟಪಡ್ತೀಯ ನನ್ನನ್ನ, ಹಿಂಗೆ ಎಲ್ಲದಕ್ಕೂ ನನ್ನ ಯಾಕೆ ಇಷ್ಟೊಂದು ಇದ್ ಮಾಡ್ತೀಯ, ಡಿಪೆಂಡ್ ಆಗಿ ಯಾಕೆ ಇಷ್ಟೊಂದು ಡಿಪೆಂಡ್ ಆಗಿದ್ಯ, ಯಾಕೆ ಇಷ್ಟೊಂದು ಪ್ರೀತಿ ಮಾಡಿದ್ಯಾ, ಒಳ್ಳೇದಲ್ಲ ಬೇಡ, ನನ್ನನ್ನು ಅಷ್ಟೊಂದು ಹಚ್ಕೋಬೇಡ ಅಂತ ಹೇಳ್ತಾ ಇದ್ರು. ಅದೇ ಸತ್ಯ ಆಯ್ತಲ್ಲ ಕಡೆಗೂ, ಅದೇ ಸತ್ಯ ಆಯ್ತು ಕಡೆಗೆ. ಬಟ್ ಅವ್ರೇ ಹೇಳಿದ್ರು ಏನೇ ಆದ್ರೂ ನನ್ ನಿಮ್ಮನ್ನ ಬಿಟ್ಟೋಗಲ್ಲ ಹೇಳ್ತಿ, ನಾನು ಎಲ್ಲಾನು ಕೇಳಿದ್ದೆ ಸರ್, ನಮ್ಮಿಬ್ರು ಮಧ್ಯೆ ಯಾವ ತರ ಪ್ರಾಬ್ಲಮ್ ಬರ್ಬೋದು, ಏನಾಗ್ಬೋದು ಎಲ್ಲ ಕೇಳಿದ್ದೆ. ಬಿಕಾಸ್ ನಂಗೆ ಮೊದ್ಲೇ ಹೇಳಿದ್ರು, ನನ್ ಮಗ ಹುಟ್ಟಿದಾಗ ಜಾತಕ ತೋರಿಸಿದಾಗ ಹೇಳಿದ್ರು ನೀವಿಬ್ರು 5 ವರ್ಷದ ದೂರ ಆಗ್ತೀರಾ ಅಂತ. ನಾನು ಅವಾಗ್ಲೇ ನಾನು ಒಂದ್ 2 ತಿಂಗಳು ನನ್ ಫುಲ್ ಡಿಪ್ರೆಷನ್ ಅಲ್ಲಿ ಹೋಗ್ತಿದ್ದೆ, ಲೈಕ್ ನಿದ್ದೆ ಮಾಡಕ್ ಆಗ್ತಾ ಇರ್ಲಿಲ್ಲ, ಎಲ್ಲಿಂದ ದೂರ ಆಗ್ತೀವಿ, ಏನಕ್ ದೂರ ಆಗ್ತೀವಿ, ನಾನ್ ನಿನ್ನ ಬಿಟ್ಟಿರಲ್ಲ, ನಾನು ಅವಾಗ್ಲೂ ಮಧ್ಯದ ಹತ್ರ ಎಲ್ಲ ಎತ್ಕೊತ್ಕೊಂಡು ಅಪ್ಪಿ ನಾನು ನಿನ್ನ ಬಿಟ್ಟಿರಲ್ಲ, ನಂಗೆ ನಿನ್ನ ಬಿಟ್ಟಿರಕ್ ಆಗಲ್ಲ, ದಯವಿಟ್ಟು ನನ್ನಿಂದ ದೂರ ಹೋಗ್ಬೇಡ, ಏನಾದ್ರು ತಪ್ಪಾದ್ರೆ ಮಾತಾಡ್ಬಿಟ್ಟು ಬಗೆಹರಿಸ್ಕೊಳ್ಳೋಣ, ಇಲ್ಲ ನನಗ್ ಕೋಪ ಜಾಸ್ತಿ ಇದೆಯಲ್ಲ ಅದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಇಲ್ಲ ಫೈನಾನ್ಷಿಯಲಿ ಏನಾದ್ರು ನಮ್ಮ ಇಬ್ರು ಮಧ್ಯೆ ಪ್ರಾಬ್ಲಮ್ ಆಗುತ್ತಾ, ಇಲ್ಲ ಬೇರೆ ತರನೂ ಹೇಳಿದ್ದೆ ನಾನು, ಬೇರೆ ತರ ಅಂದ್ರೆ ಲೈಕ್ ಯಾವ್ದಾದ್ರು ಅಫೇರ್ ವಿಷಯದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ಬೋದಾ, ಏನಕ್ ನಾವ್ ದೂರ ಆಗ್ತೀವಿ, ನೀವ್ ಇಷ್ಟು ಚೆನ್ನಾಗಿರೋದು ಹೆಂಗ್ ದೂರ ಆಗ್ತೀವಿ ಅಂತೆಲ್ಲ ಕೇಳ್ತಿದ್ದೆ. ಏ ಅದನ್ನೆಲ್ಲ ನಂಬೇಡ ಬಿಡೋಣ, ಅವೆಲ್ಲ ನಿಜ ಆಗಲ್ಲ, ಸುಮ್ನೆ ನೀನ್ ಏನೇನೋ ತಲೆಗ ಕೊಟ್ಟಿಯ, ನೀನೇ ಕೋಪ ಮಾಡ್ಕೊಂಡು ದೂರ ಹೋದ್ರು ನೀನ್ ಕಪ್ಪಳ ಕೊಡ್ದು ನಾನ್ ವಾಪಸ್ ಕರ್ಕೊಂಡ್ ಬರ್ತೀನಿ, ನಾನ್ ನಿನ್ನ ದೂರ ಮಾಡ್ಕೊಳಲ್ಲ, ನಾನ್ ಯಾವತ್ತು ನಿನ್ನ ಬಿಟ್ಟು ಹೋಗಲ್ಲ, ಎಲ್ಲಾ ಮಾತಾಡೋರು ಸರ್ ಪ್ರತಿಯೊಂದು ಅಷ್ಟೆಲ್ಲ ಹೇಳಿ ಅವರೇ ನನ್ನ ಬಿಟ್ಟು ಹೊರಟದ್ರು. ಈಗ ಪ್ರೀತಿಗೋಸ್ಕರ ಅವರಿಂದ ಹೋಗ್ಬೇಕಾ, ಇಲ್ಲ ನನ್ನ ಮಗುಗೋಸ್ಕರ ನಾನು ಬದುಕ್ಬೇಕಾ, ದಿನ ಆ ಮಗು ಮುಖಂತ ತೋಡ್ಕೊಂಡು ಅವ್ರ ತಂದೆ ಅಂತೂ ಮೋಸ ಮಾಡಿ ಹೋಗಿದ್ದಾರೆ, ನಾನು ತಾಯಿಯಾಗಿ ಮೋಸ ಮಾಡಿದ್ರೆ ಅದು ಸರಿ ಅಲ್ಲ, ಆ ಮಗುಗ್ ಸಂಬಂಧಗಳ ಮೇಲೆ ಏನಾಗ್ಬೇಕು, ಬೇಡಿ ಪಡ್ಕೊಂಡಿರೋ ಮಗು, ನಾನೇನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೊಟ್ಟೋದ್ರೆ ನಾನು ಅವನ್ ಬೀದಿಗೆ ಬರ್ತಾನೆ, ಅದು ನನ್ ಬೇಡಿ ಪಡ್ಕೊಂಡಿದ್ದಕ್ಕೂ ದೇವ್ರ ಹತ್ರ ಸಾರ್ಥಕ ಇಲ್ಲ, ನನ್ ಮಗು ನನ್ ನಡು ನೀರೋ ಕೈ ಬಿಟ್ಟೊಟ್ಟೋದ್ರೆ ನನ್ ಬೇಡಿ ದೇವ್ರ ಹತ್ರ ಕಾಡಿ ಬೇಡಿ ಪಡ್ಕೊಂಡಿದ್ ಮಗು ಅದ್ರ ಜೀವನ ಒಂದ್ ದಾರಿ ಮುಟ್ಟಿಸ್ದೆ ಹೊಟ್ಟೋದ್ರೆ
ಅದು ನನ್ಗೆ ಒಳ್ಳೇದಲ್ಲ, ಇಲ್ಲ ನನ್ ಮಗುಗೂ ಒಳ್ಳೇದಲ್ಲ, ಅದೊಂದಕ್ಕೋಸ್ಕರ ದಿನ ನನ್ ಮಗು ಮುಖ ನೋಡೋದು, ಇಲ್ಲ ನಾನು ಬದುಕ್ಬೇಕು, ನಾನು ಬದುಕ್ಬೇಕು, ನನ್ನ ಮಗನ ಒಂದು ದಾರಿಗೆ ತರ್ಬೇಕು, ಅವನೊಂದು ಅವನ ಜೀವನಕ್ಕೊಂದು ದಾರಿ ಮಾಡಿ ಆಮೇಲೆ ನಾನು ಸರಿಬೇಕು ಹಂಗೆ ಅನ್ಕೊಂಡು ಅನ್ಕೊಂಡು ನಾನು ಬದುಕ್ತಾ ಇದ್ದೀನಿ. ವೆಲ್ ನೋಡ್ತಾ ಈಗ ನಿನ್ನ ದುಃಖ ನಾನು ಅರ್ಥ ಮಾಡ್ಕೊಳ್ಬಲ್ಲಿ, ಬಟ್ ಮಕ್ಕಳು ಒಂದು ಹರಿ ಆದಮೇಲೆ ನಾನು ಸಾಯೋಣ ಅನ್ನೋದಿದೆಯಲ್ಲ, ಸಿ ಯಾವುದೋ ಒಂದು ದಿವಸ ಸಾಯ್ಬೇಕು, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಬಟ್ ಒಂದು ಏನಂದರೆ ಪ್ಲ್ಯಾನ್ ಮಾಡಿಕೊಂಡು ಸಾಯ್ತೀನಿ ಅಂದರೂ ಕೂಡ ಅದು ಬದುಕೋ ರೀತಿ ಅಲ್ಲ. ಆ್ಯಂಡ್ ಮಕ್ಕಳಿಗೋಸ್ಕರ ಅನ್ನೋದಕ್ಕಿಂತ ನಾನು ಹೇಳೋದು ಅರ್ಥ ಮಾಡಿಕೊ, ಬಹುಶಃ ನಿಮ್ಮೊಳಗಡೆ ಯಾವಾಗ ಇಂಥದ್ದೊಂದು ಕೆಟ್ಟ ಕಪ್ಪು, ನೋಡಿ ನಮ್ಮಲ್ಲಿ ಈ ಶಾಪ ಅಂತ ಒಂದು ಮಾತಿದೆ, ಈ ಶಾಪ ಅಂದರೆ ಬೇರೇನೂ ಅಲ್ಲ, ಆದರೂ ಮನಸ್ಸಿನೊಳಗಡೆ ಅಥವಾ ಒಬ್ಬ ನೊಂದ ಅಥವಾ ಸೋತ ಅಥವಾ ಕೋಪದಲ್ಲಿರೋ ಒಬ್ಬ ವ್ಯಕ್ತಿಯ ಮನಸ್ಸಿನೊಳಗಡೆ ಹುಟ್ಟುಕೊಳ್ಳುವ ಒಂದು ಕಪ್ಪು ವಿಚಾರ ಅಂದರೆ ಒಂದು ಬ್ಲಾಕ್ ಥಾಟ್ಸ್, ಅರ್ಥ ಆಯ್ತಲ್ವಾ? ಶಾಪ ಬೇರೇನೂ ಅಲ್ಲ, ನಮಗೆ ನಮ್ಮ ಇನ್ನೊಬ್ಬರ ಸಲುವಾಗಿ ನಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವ ಒಂದು ಕಪ್ಪು ವಿಚಾರಗಳು ಅರ್ಥಾತ್ ಬ್ಲಾಕ್ ಥಾಟ್ಸ್, ಇದನ್ನು ಶಾಪ ಅಂತ ಕರೀತಾರೆ. ಆ್ಯಂಡ್ ಬಹುಶಃ ನಿನ್ನ ಬದುಕಿಗೆ ಶಾಪ ಆಗಿದ್ದೇನು ಗೊತ್ತೇನು? ಎಲ್ಲಿಂದ ಇದು ಶುರುವಾಯಿತು ಅಂತ ಲೆಕ್ಕ ತಗೊಂಡ್ರೆ, ಯಾವತ್ತು ಯಾರೋ ನಿನ್ನ ಕಿವಿಗೆ ಹೇಳಿದ್ರು ಮುಂದಿನ 5 ವರ್ಷಗಳ ಕಾಲ ಮಾತ್ರ ನೀವಿರೋದು ಬದುಕಿ ಅಥವಾ ಆಮೇಲೆ ದೂರ ಅಂದರೆ ನೀನು ಕೇಳಿದ್ದಿದೆಯಲ್ಲ ನಿಜ ನಂಬು, ಅಲ್ಲಿಂದ ಇದು ಶುರುವಾಗಿದ್ದು. ಆ್ಯಂಡ್ ಅಕ್ಷರಶಃ ಇದೆಲ್ಲ ನಡಿಬೇಕು, ನಡೆಯೋಕಿತ್ತೋ ಇದು ಕಾರಣ ಏನು ಏನೋ ಬಿಟ್ಬಿಡೋಣ, ಆದರೆ ನಿನ್ನೊಳಗಡೆ ಇಂಥದ್ದೊಂದು ವಿಚಾರಗಳು ಶುರುವಾಗಿ ಇದು ನಿನ್ನೆ ಮೊನ್ನೆ ಅಳು ಅಲ್ಲ, ಇದು ಬಹಳ ದಿನಗಳಿಂದ ನಿನ್ನ ಮನಸ್ಸು ಯಾವುದನ್ನು ಬೇಡ ಅಂತಿತ್ತೋ ಅದನ್ನು ನೀನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವ ಮೂಲಕ ಅದನ್ನು ಈಡೇರಿಸ್ಲಿಕ್ಕೆ ನೀನೇ ಕಾರಣ ಆಗಿಬಿಟ್ಟೆ. ಸಿ ಮದ್ಯ ಮರ್ತೆ ಅನ್ನೋದು ಒಂದು ಬಿಟ್ರೆ ಕೇಳಿಸ್ಕೊ, ಅವ್ರು ಹೇಳಿ ಕೇಳಿಸ್ಕೊಳ್ಳಮ್ಮ, ಅಂಥದ್ದೊಂದು ವಿಚಾರವನ್ನು ಕೇಳಿ ಆದಮೇಲೆ ಆ 2 ತಿಂಗಳು ನೀನೇನೇನು ಮಾತಾಡಿದೆ ಅಥವಾ ನಿಮ್ಮ ನಡುವೆ ಏನು ನಡೀತಲ್ವಾ ಅದಕ್ಕೆ ಶಕ್ತಿ ಇಲ್ಲ ಅಂತ ನೀನು ಭಾವಿಸಿದ್ದೇನು? ಆ್ಯಂಡ್ ನಿಮ್ಮ ಬಾಯಿಂದ ಬಂದ ಒಂದೊಂದು ಮಾತುಗಳು ಆ ಮನೆಯಲ್ಲಿ ಎಂಥ ಶಕ್ತಿಯನ್ನು ನಿರ್ಮಾಣ ಮಾಡ್ತೋ ಗೊತ್ತಾ ನಿಮಗೆ? ಇದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಅಥವಾ ನಮ್ಮ ಪುರಾತನಗಳು ಮಂತ್ರ ಅಂತ ಕರೆದ್ರು. ಯಾವುದನ್ನು ಎಲ್ಲಿ ಕೂತು ಮಾತಾಡ್ತಿರೋ, ನೀನು ಒಳ್ಳೇದು ಮಾತಾಡಿದ್ರೆ ಅಲ್ಲೊಂದು ಧನಾತ್ಮಕ ಅಂಶ ವೃದ್ಧಿಯಾಗುತ್ತಂತೆ, ನೀನು ಕೆಟ್ಟದ್ದನ್ನು ವರ್ಷದ ಹಿಂದೆ ಮಾತಾಡಿದ್ರು ಅದೊಂದು ವಿಚಾರ ಅಲ್ಲಿ ಇರುತ್ತಂತೆ. ಈಗ ಹೋಮ ಹವನ ಅಥವಾ ಮತ್ತೆ ಈ ಕ್ಲೇಶನಾಶನ ಅಂತ ಕರೀತಾರೆ, ಈಗ ಒಬ್ಬ ವ್ಯಕ್ತಿ ನೀರಲ್ಲಿ ಹರಿಯೋ ನೀರಲ್ಲಿ ಮುಳುಗಿ ಎದ್ದಾಗ ಪಾಪಗಳು ನಾಶ ಆಗ್ತವೆ ಅಂದರೆ ಗಂಗಾ ನದಿಯಲ್ಲಿ ಯಾಕೆ ಮುಳುಗಿ ಹೇಳಬೇಕು ಅಂದರೆ ಆ ಹರಿಯೋ ನೀರಿನ ನದಿ, ಅದು ಗಂಗಾ ನದಿ ಮಾತ್ರ ಅಲ್ಲ ಯಾವುದೇ ನದಿಯ ಹರಿಯೋ ನದಿಯ ನೀರಲ್ಲಿ ಮುಳುಗಿ 3 ಸಲ ಎದ್ದರೆ ನಿಮ್ಮ ಪಾಪಗಳು ಅಥವಾ ನಿಮ್ಮೊಳಗಿನ ಕೆಟ್ಟ, ಈಗ ವಾಮಾಚಾರ ಮಾಡಿಸಿರೋರಿಗೆ ಯಾರಾದರೂ ನರಳ್ತಾ ಇದ್ದರೆ ಅವರಿಗೆ ನಮ್ಮ ಹಿರಿಯರು ಅಥವಾ ಅಥರ್ವರ್ಣ ವೇದದಲ್ಲಿ ಹೇಳುವಂತೆ ಹರಿಯೋ ನದಿಯಲ್ಲಿ ಒಂದು 42 ದಿನ ಅಥವಾ ಒಂದಷ್ಟು ದಿನ ಹರಿಯೋ ನದಿಯಲ್ಲಿ ಶುದ್ಧ ನೀರಲ್ಲಿ ಮುಳುಗಿ ಎದ್ರೆ ಸಾಕು ಆ ಕೆಟ್ಟ ಅಥವಾ ಏನೇ ವಾಮಾಚಾರ ಏನೇ ಇದ್ರೂ ಅದು ಹೋಗುತ್ತೆ ಅಂತ ಒಂದು ಮಾತಿದೆ. ಅಂದರೆ ಒಂದು ಮನೆಯೊಳಗಡೆ ಕೂತು ನೀವು ಕಳೆದ ಯಾವುದೋ ವರ್ಷದಲ್ಲಿ ಒಂದು ಕೆಟ್ಟ ದುಷ್ಟ ಶಕ್ತಿ ಅಥವಾ ಇನ್ಯಾವುದೋ ಕೆಟ್ಟ ವಿಚಾರವನ್ನು ಮಾತಾಡಿಕೊಂಡ್ರು ಕೂಡ ಅದು ಈ ಓಂಕಾರವನ್ನು ಅಥವಾ ಮಂತ್ರಗಳನ್ನು ಹೇಳಿದಾಗ, ಈಗ ಸುಮ್ಮನೆ ಮಂತ್ರಗಳನ್ನ ಹೇಳ್ತಾರ ಅದಕ್ಕೊಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ನಿಜವಾಗಲೂ ಧರ್ಮ ಅಥವಾ ನಿಜವಾಗಲೂ ದೇವರು ಅಂದರೆ ಅದು ಶಬ್ದದ ರೂಪದಲ್ಲಿದೆ, ಆಗಲೇ ಓಂಕಾರ ಉಟ್ಕೊಂಡಿದ್ದು. ಸರಿ, ಶಬ್ದ ಇಲ್ಲ ಅಂದರೆ ದೇವರನ್ನು ನಾವು ಯಾಕೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ? ಇಡೀ ದೇವರು ಇರೋದೇ ಅಕ್ಷರ ರೂಪದಲ್ಲಿ, ಅದಕ್ಕೆ ಸರಸ್ವತಿಯನ್ನೇ ವಿದ್ಯಾದೇವತೆಯನ್ನಾಗಿ ಮಾಡಿದ್ರು. ಅಂದರೆ ಶಬ್ದವಿಲ್ಲದೆ ದೇವರೇ ಇಲ್ಲ, ಶಬ್ದವೇ ದೇವರು. ಅಂದರೆ ಪ್ರತಿ ಶಬ್ದಗಳು ನಿನ್ನ ಬಾಯಿಂದ ಬರ್ತಾ ಇದ್ದಾವಲ್ಲ, ಆ ಕಾರಣಕ್ಕೇ ನೀವು ಕೆಟ್ಟ ಪದಗಳು ಮಾತಾಡಬೇಡಿ, ಕೆಟ್ಟದ್ದು ಮಾತಾಡಬೇಡಿ ಅಂತ ಸುಮ್ಮನೆ ಕಾಟಾಚಾರಕ್ಕೆ ಹೇಳಲಿಲ್ಲ. ನಿಮ್ಮ ಬಾಯಿಂದ ಬರ್ತಾ ಇರೋ ಕೆಟ್ಟ ಪ್ರತಿಯೊಂದು ಪದಗಳು, ಇವತ್ತೇನೋ ಕೋಪ ಬಂದಿದೆ ಅಂತ ಮಾತಾಡ್ತಿದೀಯಪ್ಪ, ಬಟ್ ಈಗ ನಿನ್ನ ಒಳಗಡೆಯಿಂದ ಬರ್ತಾ ಇದ್ದಾವಲ್ಲ ಆಚೆ, ಅದು ನಿನ್ನ ಪುಣ್ಯವನ್ನು ಹೊರಗಡೆ ಹಾಕೋದ್ರ ಮೂಲಕ ನೀನು ಕೆಟ್ಟ ಮಾತನ್ನು ಮಾತಾಡಿ ಮಾತಾಡಿ ನಿನ್ನ ಸುತ್ತ ಒಂದು ವಿಚಾರಗಳು ಸೃಷ್ಟಿಯಾಗಿರ್ತವೆ. ನಿನ್ನ ಮನೆಯಲ್ಲಿ ಆ 2 ತಿಂಗಳು ಏನು ಡಿಪ್ರೆಷನ್ ಅಂತ ನೀನು ಕಳೆದಲ್ಲ, ಆ್ಯಂಡ್ ಅಂತಿಮವಾಗಿ ನಿನ್ನ ಮನೆಯಲ್ಲೇ ನಡೆದೋಯ್ತಲ್ವ ಅದು.
ಆತ ಎಲ್ಲೂ ಹೋಗಲಿಲ್ಲ. ಆ ಆ ದುಷ್ಟ ವಿಚಾರಗಳು ಅಥವಾ ಆ ನೆಗೆಟಿವ್ ಎನರ್ಜಿ ಅದಲ್ಲೇ ಇತ್ತು. ಅಂಡ್ ಕಡೆಗೆ ನಿನ್ನ ಗಂಡ ಬಲಿಯಾಗಿದ್ದು ಅಲ್ಲಿ. ಅಂಡ್ ಯಾಕೆ ಈ ಜ್ಯೋತಿಷ್ಯ ಅಥವಾ ಅಂಥದ್ದು ಇಂಥದ್ದು ಅದು ಸರಿನೋ ತಪ್ಪು ನಮ್ಮ ಚರ್ಚೆ ಅದಾಗುವುದು ಬೇಡ, ಬಟ್ ಇಂಥದ್ದೇನೋ ಗೊತ್ತಾದಾಗ ಆ 2 ತಿಂಗಳು ಸಮಯ ಇದೆಯಲ್ಲ ಡಿಪ್ರೆಷನಲ್ಲಿ ಕಳೆದ್ರಲ್ವ, ಅದು ಮತ್ತೆ ಬರಲಿಕ್ಕೆ ಸಾಧ್ಯನಾ? ಆ್ಯಂಡ್ ಆ ಸಮಯದಲ್ಲಿ ನೀವೇನೇನು ಮಾತಾಡಿಕೊಂಡ್ರಿ ಅಲ್ವಾ, ಒಂದು ಹಂತಕ್ಕೆ ನಿಮ್ಮ ಅವಿಶ್ವಾಸ ಅಥವಾ ನಿಮ್ಮ ನಡುವೆ ಇರ್ತಕ್ಕಂಥ ಒಂದಷ್ಟು ಗೊಂದಲಗಳು ದೂರ ಆದ ಅನ್ನೋದು ಒಂದು ಬಿಟ್ಟರೆ, ಹಿಂಗಾಗಬಹುದು ಹಿಂಗಾಗಬಾರ್ದು ಅಂದರೆ ನಾವು ಯಾವುದನ್ನು ಆಗಬಾರ್ದು ಅಂತ ನಮ್ಮ ಬಾಯಾರೇ ಪುನಃ ಪುನಃ ಉಚ್ಚಾರ ಮಾಡ್ತೀವೋ ಅದು ಕಾಲಕ್ರಮೇಣ ಆಗುತ್ತಂತೆ ತಾಯಿ. ಇವತ್ತು ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದನ್ನು ಸಂಕಲ್ಪ ಧ್ಯಾನ ಅಂತ ಕರೀತಾರೆ. ಅಂದ್ರೆ ಏನೋ ಒಂದು ಆಗಬೇಕು ಅಂತ ಕೂತ್ಕೊಂಡು ಪದೇ ಪದೇ ಅದನ್ನು ಮನಸ್ಸಲ್ಲಿ ಅಂದ್ಕೊಳ್ಳೋದ್ರಿಂದ ಅದಾಗುತ್ತಂತೆ. ಅಂದ್ರೆ ನಾನು ಯಾವುದನ್ನು ಬಿಡಿಸಿ ಹೇಳೋಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ನಾನು 2 ತಿಂಗಳು ಅಷ್ಟೇ ಇದೆ ಸರ್, ಆಮೇಲೆ ಅದರಿಂದ ಆಚೆ ಬಂದೆ ಅಂತ ಹೇಳ್ತಿದ್ದೀಯಲ್ವಾ, ಈಗ ನೀನು ನನ್ನ ಜೊತೆ ನಿನ್ನ ಮನೆಯಲ್ಲಿ ಕೂತು ಒಂದೆರಡು ಒಳ್ಳೆ ಮಾತು ಹೇಳಿದ್ರೆ, ಇವತ್ತಿಗೂ ನನ್ನ ಈ ಜಾಗದಲ್ಲಿ ಯಾರಾದರೂ ಬಂದರೆ ದೇವಸ್ಥಾನ ಅಂತಾರೆ, ಇದೊಂದು ಪಾಸಿಟಿವ್. ಯಾಕಂದ್ರೆ ಇಲ್ಲಿ ಸಾವಿರಾರು ಜನರ ನೊಂದ ಕಣ್ಣೀರಿಗೆ ಸಾಂತ್ವನ ಹೇಳೋ ಜಾಗ ಇದು. ಎಷ್ಟು ಒಳ್ಳೆ ವಿಚಾರಗಳನ್ನು ಕೇಳುತ್ತೆ ಈ 4 ಗೋಡೆಗಳು ಒಂದು ದಿವಸದಲ್ಲಿ. ಅದಕ್ಕೆ ಇಲ್ಲೊಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಆ್ಯಂಡ್ ವಿಷಯ ನಾನು ಹೇಳ್ತಿರೋದು ಸತ್ತಿರೋರು ಬಗ್ಗೆ ಅಂತ ಅಲ್ಲ, ಹಂಗಾಗಲಿಕ್ಕೆ ಮೂಲ ಕಾರಣಗಳು ಅಥವಾ ಎಲ್ಲಿ ಚಿಕ್ಕ ಚಿಕ್ಕ ಇಟಿಕೆಗಳು ಕೂಡ ಮನೆ ನಿರ್ಮಾಣಕ್ಕೆ ಕಾರಣ ಆಗುತ್ತಲ್ವ. ಅಂದರೆ ಇಡೀ ಮನೆಯನ್ನು ನೋಡೋಕ್ಕಿಂತ ಮುಂಚೆ ಬುದ್ಧಿವಂತನಾದವನು ಚಿಕ್ಕ ಚಿಕ್ಕ ಇಟಿಕೆಗಳನ್ನು ಬಿಡಿಸಿ ನೋಡಬೇಕು. ಅಂದರೆ ನಾವು ಬದುಕನ್ನು ಹಂಗೆ ಬಿಡಿಸಿ ನೋಡಿದಾಗಲೇ ಅರ್ಥ ಆಗೋದಲ್ವ ಪರಿಹಾರಗಳು. ನಾನು ನಿನ್ನನ್ನು ಕರ್ಕೊಂಡು ಹೋಗ್ತಿರೋದು ಈ ಮೂಲ ವಿಜ್ಞಾನದ ಕಡೆ. ಅಂದರೆ ನಿನ್ನ ಬಾಯಿ ನೀನು ಬರೀ ಯಾವುದೋ ಭಗವದ್ಗೀತೆ ಶ್ಲೋಕವನ್ನು ಹೇಳಬೇಕು ಅಂತೇನಿಲ್ಲ ತಾಯಿ. ನಿನ್ನ ಬಾಯಿಂದ ನಿನ್ನ ಮನೆಯಲ್ಲಿ ಹಿತವಾದ ಮಾತುಗಳನ್ನು ಆಡೋದ್ರಿಂದನೇ ಆ ಮನೆಯಲ್ಲಿ ಭಗವಂತ ನಿಲ್ಲಿಸ್ತಾನೆ. ಭಗವಂತ ಅಂದರೆ ಬೇರೆ ಏನೂ ಇಲ್ಲ, ಒಂದು ಪಾಸಿಟಿವ್ ಎನರ್ಜಿ. ದೇವಸ್ಥಾನಗಳೆಲ್ಲ ಯಾಕೆ ಪಾಸಿಟಿವ್ ಎನರ್ಜಿ ಎಂದುಕೊಳ್ತಾ ಆಗ್ತಾವೆ ಅಥವಾ ಅಲ್ಲಿ ಯಾಕೆ ಆ ಶಕ್ತಿ ಇರುತ್ತೆ ಅಂದರೆ, ಯಾವುದು ದೇವಸ್ಥಾನ ಇದೆ ಅನ್ನೋದಕ್ಕಿಂತ ಅಲ್ಲಿ ಎಂಥ ಕೊಲೆಗಾರನೋದ್ರೂ ಒಂದೆರಡು ಒಳ್ಳೆ ಮಾತಾಡ್ಬಿಟ್ಟು ಬರ್ತಾನಂತೆ. ಅಂದರೆ ಸಾವಿರಾರು ಜನರ ಒಳ್ಳೆಯ ಮಾತುಗಳು ಸೇರಿ ಸೇರಿ ಒಂದು ಪಾಸಿಟಿವ್ ಎನರ್ಜಿ ಆಗಿದೆ. ಆ ಕಾಲಕ್ಕೆ ಅದು ಪುಣ್ಯಕ್ಷೇತ್ರ ಆಯಿತು. ಭಗವಂತ ನೆಲೆಸಿದ್ದಾನೆ. ಆ ಪುರಾಣ ಕಥೆಗಳನ್ನು ಸೈಡಿಗಿಟ್ಟರೆ ಅಲ್ಲಿ ಹೋಗೋರು ಎಲ್ಲರೂ ಒಂದೊಂದು ಒಳ್ಳೆ ಮಾತಾಡೋದ್ರಿಂದ. ಈಗ ಸತ್ತ ಶವವನ್ನು ಇಟ್ಟಿರುವ ಒಂದು ಸೂತಕದ ಮನೆಗೂ ಒಂದು ಶುಭ ಕಾರ್ಯಕ್ಕೂ ಏನು ವ್ಯತ್ಯಾಸ ಅಂದರೆ, ಜನರು ಇರುವ ವರ್ತನೆ ಅಥವಾ ಆಡುವ ಮಾತುಗಳು ಬೇರೆ ಬೇರೆ ಅಷ್ಟೇ, ಹೌದಲ್ವ? ಸಿ ಹಾಕೊಂಡಿರೋ ಬಟ್ಟೆಯಿಂದ ಬದಲಾವಣೆ ಏನಲ್ಲ, ಆಡುವ ಮಾತುಗಳು. ಶುಭ ಕಾರ್ಯದಲ್ಲಿ ಶುಭ ನುಡಿ, ಸೂತಕದ ವಿಚಾರದಲ್ಲಿ ಅಳು, ಅಂದರೆ ಒಂದು ದುಃಖ. ಅಂದರೆ ಇಲ್ಲಿ ಬದಲಾಗಿದ್ದು ಮನುಷ್ಯರೇನಲ್ಲ, ಅವರ ವರ್ತನೆ ಅಥವಾ ಅವರು ನೋಡುವ ನೋಟ ಮತ್ತು ಅವ್ರ ಬಾಯಿಂದ ಬರುವ ಪದಗಳು. ಆ್ಯಂಡ್ ನಿನ್ನ ಮನೆ ನಾನು ಜಾತಕ ಅಥವಾ ಇಂಥದ್ದೇನೋ ಕೇಳೋಕೆ ಮುಂಚೆ ನಾನು ಹೇಳ್ತಾ ಇದ್ದೀನಿ, ಏನಾಗಬೇಕು ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಆದರೆ ನನಗೇನೋ ಆಗುತ್ತೆ ಅಂತ ಗೊತ್ತಾದ ಮೇಲೆ ನಾನು ತುಂಬ ನನ್ನ ಸಮಯವನ್ನು ಡಿಪ್ರೆಷನ್ಗೆ ಅಂತಲೇ ಕೊಟ್ಬಿಡ್ತೀನಿ. ಯಾರೊಬ್ಬರು ಫೋನ್ ಮಾಡಿದರು, ಮತ್ತು ಯಾವುದೋ ಕೌನ್ಸಿಲಿಂಗ್ ಅಟೆಂಡ್ ಆಗಿದ್ರು ಒಂದು ಹೆಣ್ಮಗಳು, ಆಕೆ ಗರ್ಭಿಣಿಯಾಗಿದ್ಲು. ಆ್ಯಂಡ್ ನಿನ್ನ ಹೊಟ್ಟೆ ಒಳಗಿರೋ ಮಗು ಸಾಯುತ್ತೆ ಅಂತ ಯಾರೋ ಹೇಳಿದ್ರಂತಷ್ಟೇ. ಆ ಅವತ್ತಿಂದ ಶುರುವಾಗಿದ್ದು ಆ ಕೊರಗು ಒಂದು ಹಂತಕ್ಕೆ ಆ ಮಗು ಸತ್ತೋಯ್ತು. ಆತ ಹೇಳಿದ್ರಿಂದ ಅಂತ ಅಲ್ಲ, ಬಟ್ ಡಾಕ್ಟರ್ ಹೇಳಿದ್ರಂತೆ ಈಕೆ ಭಾಳ ದೊಡ್ಡ ಚಿಂತೆಗೆ ಬಿದ್ದು ಹಾಳು ಮಾಡ್ಕೊಂಬಿಟ್ಲು ಅಂತ. ಅಂದ್ರೆ ಗೊತ್ತಿಲ್ಲದೆ ಹೋಗಿದ್ರೆ ಅದು ಸಾಯೋದು ಬಿಡೋದು ಅದು ಬೇರೆ ವಿಚಾರ. ಬಟ್ ಕಡೆಗೆ ಈಕೆ ಉಳಿಯೋದು ಕಷ್ಟ ಅನ್ನೋ ಮಟ್ಟಿಗೆ ಬಂದ್ಬಿಡ್ತದು. ಯಾಕಂದರೆ ಒಂದು ನೆಗೆಟಿವ್ ಆಲೋಚನೆ ನಮ್ಮ ತಲೆಯಲ್ಲಿ ಯಾರಾದರೂ ಬಿತ್ತನೆ ಮಾಡಿಬಿಟ್ರೆ ಅದು ನಮ್ಮನ್ನು ಎಷ್ಟು ಘೋರವಾಗಿ ಸಾಯಿಸುತ್ತೆ ಅನ್ನೋದಕ್ಕೆ, ಮತ್ತು ಮನೆಯಲ್ಲಿ ನಮ್ಮ ಮಾತುಗಳು ಹೇಗಿರಬೇಕು ಅನ್ನೋದಕ್ಕೆ ನಾನು ಇಷ್ಟು ಬಿಡಿಸಿ ಹೇಳಿದೆ. ಹಾಗಾಗಿ ನಮಗೆ ಯಾವತ್ತಾದರೂ ಅದೇ ಸಿ ಹೌದು. ಈಗ ನಾನು ಇಲ್ಲಿ ಬಂದವ್ರಿಗೆ ಏನು ಬಿಡಿಸಿ ಹೇಳ್ತೀನಲ್ಲ ತಾಯಿ, ಸರ್ ಯಾರು ತೀರು ಹೋಗ್ಬಿಟ್ರು ಅಂದಾಗ ನಾನು ತಂದುಕೊಡೋಕ್ಕಾಗಲ್ಲ, ಬಟ್ ನಾಳೆ ಹಂಗೆ ಆಗದೇ ಇರಲಿ ಅಂತ ನಾನು ಹೇಳೋದು.
ಈಗ ನಿನ್ನ ದುಃಖ ನನಗೆ ಅರ್ಥ ಆಗುತ್ತೆ, ಯಾಕಂದರೆ ಇಷ್ಟು ಪ್ರೀತಿ ಇಟ್ಟವಳು ಆ್ಯಂಡ್ ಎಲ್ಲರನ್ನ ಎದುರಾಕೊಂಡು ಹೋರಾಡಿ ಪಡ್ಕೊಂಡಂಥವಳು. ಆ್ಯಂಡ್ ಇಲ್ಲಿ ಬಹಳ ಮುಖ್ಯವಾಗಿ ಎಡವಟ್ಟಾಯಿತು ಅನ್ನೋ ವಿಚಾರಕ್ಕೆ ಬಂದಾಗ, ಈ ಚಿಕ್ಕ ಚಿಕ್ಕ ಅಂದರೆ ಒಂದು ಮನೆಯನ್ನು ತಗೊಂಡಾಗ ನೀನೊಂದು ಇಟಕಿಯನ್ನು ಮುಖ್ಯವಾಗಿಸೋದಿಲ್ಲ, ಒಂದು ಇಟಕಿಯನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂದರೆ ನಿನಗೆ ಎಂದಿಗೂ ಪರಿಹಾರ ಸಿಗಲ್ವಂತೆ. ಯಾಕಂದರೆ ಏನೋ ಆಯಿತು ಹೆಂಗೋ ಆಯಿತು ಅಂತ ನೀನು ಮತ್ತೆ ಜೀವನ ಪೂರ್ತಿ ಹೇಳ್ಕೊಂಡು ಇರ್ತೀಯ. ವಿಷಯ ಏನಂದರೆ, ಒಂದು ಒಳ್ಳೆಯ ಕಾರ್ಯಕ್ಕಾಗಲಿ ಅಥವಾ ಒಂದು ಕೆಟ್ಟ ಕಾರ್ಯಕ್ಕಾಗಲಿ ಬಹಳ ಹಿಂದೆಯಿಂದಲೇ ತಯಾರಿ ಆಗಿರಬೇಕಂತೆ, ಆಗಲೇ ಅದು ಯಶಸ್ಸಾಗುವುದಂತೆ. ಈಗ ಮದುವೆ ಎಂದಾಗ, ಒಂದು ಸಂಪ್ರದಾಯಸ್ಥ ಮದುವೆ ಎಂದಾಗ, ಅದು ಯಾವುದು ಒಂದು ರಾತ್ರಿಗಾಗೋ ವಿಚಾರನೇ ಇಲ್ಲ. ಯಶಸ್ಸಾಗಬೇಕಂದ್ರೆ ಎಷ್ಟು ತಯಾರಿ ಇರಬೇಕು. ಅದೇ ಥರ ಒಂದು ಒಬ್ಬ ಯಾರೋ ಒಬ್ಬ ಉಗ್ರಗಾಮಿ ಒಸಾಮ ಬಿನ್ ಲಾಡೆನ್ ಅಂತವನು ಒಂದು ಅಮೆರಿಕದ ಕಟ್ಟಡವನ್ನು ಹೊಡಿಬೇಕು, ಅದು ಯಾವುದು ಒಂದು ರಾತ್ರಿ ಆಗೋದಲ್ಲ. ಅದೂ ಸಕ್ಸಸ್ ಆಗಬೇಕಂದ್ರೆ ಅದಕ್ಕೂ ಒಂದಷ್ಟು ಪ್ಲ್ಯಾನ್ ಬೇಕಂತೆ. ಅಂದರೆ ವಿಷಯ ಇರುವುದು, ಯಾವುದೋ ಒಂದು ಅದ್ಭುತ ಅಥವಾ ಯಾವುದೋ ಒಂದು ದುರಂತ ಇವು ನಡೆಯುವುದಕ್ಕೆ ಒಂದಷ್ಟು ತಯಾರಿ ಹಿಂದೆಯೇ ನಡೆದಿರುತ್ತಂತೆ. ಸೊ ಇದು ಅಲ್ಲಿ ಯಾರೋ ಹೇಳಿದ್ರು ಇಂದ 5 ವರ್ಷದೊಳ ಆದಮೇಲೆ ನೀವು ದೂರ ಆಗದೆ ಅಲ್ಲಿಂದ ಶುರುವಾಗಿದ್ದು ಇಲ್ಲಿಗೆ ಬಂದು ನಿಂತ್ಕೊಂಡು ಬಿಡ್ತು. ಈಗ ಆ ಜ್ಯೋತಿಷಿ ಅಂದ್ಕೊಳ್ಬೋದು ನಾನು ಹೇಳಿದ್ದೆ ನಿಜ ಆಯಿತು ಅಂತ, ಬಟ್ ನೀನು ನೊಂದ್ಕೊಳ್ಬೇಕು. ನೀನು ಅವ್ರು ಅಂದ್ಕೊಳ್ಳಿ, ನೀನು ನೊಂದ್ಕೊಳ್ಬೇಕು. ಯಾಕಂದರೆ ನನ್ನ ಮನೆಯೊಳಗಡೆ ನಡೆದ ಮಾತುಕತೆಗಳಿದ್ದಾವಲ್ಲ, ಅದು ಆ ಮನೆಯೊಳಗಡೆ ಒಂದು ನೆಗೆಟಿವ್ ಎನರ್ಜಿಯನ್ನು ಸೃಷ್ಟಿ ಮಾಡಿತು. ಆ್ಯಂಡ್ ಅಂತಿಮವಾಗಿ ಆತ ಆಸ್ಪತ್ರೆಯನ್ನು ಬಿಟ್ಟ, ಬೇರೆಲ್ಲ ಜಾಗಗಳನ್ನು ಬಿಟ್ಟ, ಅಲ್ಲಿಗೆ ಬಂದಾಗಲೇ ಅವನ ಮನಸ್ಸು ಆ ಕಡೆ ಹೊರಳಿತು. ಆ್ಯಂಡ್ ಯೋಚನೆ ಮಾಡು, ಒಂದು ಬಹಳ ಇಷ್ಟಪಟ್ಟ ಒಬ್ಬ ವ್ಯಕ್ತಿ ಸಾವಿಗೆ ಶರಣ ಆಗ್ತಾನೆ ಅಂದರೆ ಅದು ನೊಂದಿದ್ದು ಅದು ಇದು ಅನ್ನೋದಕ್ಕಿಂತ ಅದು ಎಷ್ಟು ಬೇಗ ಎಳ್ಕೊಂಡ್ಬಿಡ್ತು ಆ ಶಕ್ತಿ. ಅಂದರೆ ಎಂಥವನೇ ಆಗಲಿ ಸಾವಿನಲ್ಲಿ ಎಂಥ ನರಳಾಟ ಇರ್ಬೋದು ಅಂತ ಭಯಪಟ್ಟಾದರೂ ಸುಮ್ಮನಾಗಬೇಕಲ್ವ, ಬಟ್ ಆ ನೆಗೆಟಿವ್ ಎನರ್ಜಿಗಳಿಗೆ ಆ ಶಕ್ತಿ ಇರುತ್ತಂತೆ. ಯಾಕಂದರೆ ನೀನು ಬಾ ಏನಾಗಲ್ಲ ಬಾ ಅನ್ನೋ ಒಂದು ಭಾವನೆ ಅವರನ್ನು ತಂದಿಟ್ಬಿಡುತ್ತಲ್ಲಿ. ಹಾಗಾಗಿ ನಾನು ಹೇಳೋದು, ನಿನ್ನ ಮನೆಯಲ್ಲಾಗಲಿ ನಿನ್ನ ಆಫೀಸಲ್ಲಾಗಲಿ ಆ್ಯಂಡ್ ಯಾರಿಗೋಸ್ಕರನೋ ಅನ್ನೋದಕ್ಕಿಂತ ನಿನ್ನ ಬಾಯಿಂದ ಬರೋ ಪದಗಳು ಕೂಡ ನಿನ್ನ ಮತ್ತು ನಿನ್ನವರ ಮತ್ತು ನಿನ್ನ ಇಡೀ ಮನೆ ನೆಮ್ಮದಿ ಇರಬೇಕು ಅಥವಾ ಬರೀ ನರಳಾಟವನ್ನೇ ಅನುಭವಿಸ್ಬೇಕಾ ಅನ್ನೋದು, ಹೇಗೆ ಶುಭ ಕಾರ್ಯಗಳಲ್ಲಿ ಮಂತ್ರಗಳ ಘೋಷಗಳು ಯಾಕೆ ಬರ್ತವೆ ಅಂದರೆ ಆ ವಾತಾವರಣವನ್ನು ಮತ್ತು ಆ ಇಡೀ ವ್ಯವಸ್ಥೆಯನ್ನು ಒಂದು ಪಾಸಿಟಿವ್ ಎನರ್ಜಿಯ ಮೂಲಕ ತುಂಬಲಿಕ್ಕೆ ಆ ಬಾಯಿ ಮೂಲಕ ಮಂತ್ರ. ಈಗ ಒಂದು ಮಗುವಿಗೆ ಆ ಅನ್ನೋ ಅಕ್ಷರದಿಂದ ಹಿಡಿದು ಅವನು ಇಡೀ ಜೀವನ ಪೂರ್ತಿ ಬರೀ ಆ ಶಬ್ದದಲ್ಲಿ ತಾನೇ ಅವನು ವ್ಯವಹಾರ ಅಥವಾ ಇಡೀ ಜೀವನ ಇರೋದು ಅಥವಾ ಇಡೀ ಭಗವಂತ ಇರೋದೇ ಶಬ್ದದಲ್ಲಿ. ಅದಕ್ಕೆ ಒಬ್ಬ ಯಾವುದೇ ಮನುಷ್ಯ ಸುಮ್ಮನೆ ಅವನಿಗೇನು ವಿದ್ಯೆ ಗೊತ್ತಿಲ್ಲದಿದ್ರು ಕೈಯಲ್ಲಿ ಗನ್ಕಡ್ಡಿ ಇಟ್ಕೊಂಡಾಗ ದೇವರೇ ಕಾಪಾಡ ಅಂದರೆ ಅಂಥದ್ದೇನೋ ವಿಚಾರಗಳು ಅವನೊಳಗಡೆ ಚರ್ಚೆ ಆಗ್ತವಂತೆ. ಅವನ ಮನೆಯವರನ್ನ ಅಂದರೆ ಅವನಿಗೆ ಬಾಯ್ಬಿಟ್ಟು ಹೇಳೋಕೆ ಬರ್ದಿದ್ರು ಅವನ ಒಳಗಡೆ ಅದು ಉಚ್ಚಾರ ಆಗುತ್ತೆ. ಹಾಗಾಗಿ ಅರ್ಥ ಮಾಡಿಕೊ, ನಾನು ನಿನಗೆ ಆ ವಿಚಾರದಲ್ಲಿ ಸಾಂತ್ವನ ಹೇಳೋದು ಬಿಟ್ಟು ಇವನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನೀನು ಒಳ್ಳೆ ಮಾತಾಡುವ ಮೂಲಕ ಇಡೀ ಸುತ್ತಲಿನವ್ರಿಗೆ ನೀನು ಕೊಡುವ ಒಂದು ಗಿಫ್ಟ್ ಅದು. ಹಾಗಾಗಿ ಭವಿಷ್ಯ ಅಥವಾ ಅಂಥದ್ದೇನೋ ಕೇಳೋಕ್ಕಿಂತ ಮುಂಚೆ ಒಂಚೂರು ಎಚ್ಚರವಾಗಿರಿ. ಏನಾಗ್ಬಿಡುತ್ತಮ್ಮ ಇಲ್ಲಿ ಇರೋದಿದ್ದಂಗೆ ಹೇಳ್ತೀವಿ ನಾವು, ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ಕೊಂಡು ನಿಮಗೇನು ನೆಗೆಟಿವ್ ಹೇಳಿದ ಅದು ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಯಾವುದೇ ಒಬ್ಬ ವ್ಯಕ್ತಿಗೆ ಈಗ ಡಾಕ್ಟ್ರ್ ಹತ್ರ ಹೋಗಿದ್ದೀರಾ, ಏ ಇದಾಗಲ್ಲ ಕಣ್ರಿ ಇದು ಎಲ್ಲಿ ಹೋದರೂ ಆಗಲ್ಲ ಬಿಡಿ ನಿಮ್ಮ ಕತೆ ಮುಗೀತು ಅಂತ ಡಾಕ್ಟ್ರ್ ಅಂದ ಅಂದ್ಕೊಳ್ಳಿ, ನಿಮ್ಮ ಕಾಯಿಲೆ ಚಿಕ್ಕದಾಗಿದ್ರು ಕೂಡ ಮಾನಸಿಕವಾಗಿ ಕಾಯಿಲೆ ರೋಗಿ ಸತ್ತು ಹೋಗ್ಬಿಡ್ತಾನೆ. ಹೌದಲ್ವಾ? ಹಾಗಾಗಿ ಒಬ್ಬ ಕೆಲಸ ಮಾಡೋ ಜಾಗದಲ್ಲೂ ಅಷ್ಟೇ, ಏನೋ ಒಂದು ಎಡವಟ್ಟಾಯ್ತಾ, ಏನು ಜಗತ್ತಲ್ಲಿ ಆಗದಿದ್ದು ಯಾರು ಯಾರು ಏನೂ ಮಾಡಿಲ್ಲ, ಪರವಾಗಿಲ್ಲ ಬಿಡು, ಇಲ್ಲ ನಿನ್ನ ಕೆಲಸ ಹೋಗುತ್ತೆ ಇಲ್ಲ ನನ್ನ ಕೆಲಸ ಹೋಗುತ್ತೆ. ಪ್ರಾಣ ತಕ್ಕೊಳ್ಳೋ ಹಂತಕ್ಕೆ ಯಾರನ್ನು ಡಿಮೋಟಿವೇಟ್ ಮಾಡಬಾರ್ದು ಶಾಸ್ತ್ರಗಳ ಹೆಸರು ಹೇಳ್ಕೊಂಡು. ಯಾಕಂದರೆ ನಾಳೆನೇ ಸಾಯ್ತಾನೆ ಅಂತ ನಿನಗೆ ಗೊತ್ತಾಯ್ತಾ ನಿನ್ನ ಶಕ್ತಿಯ ಮೂಲಕ? ನಾಳೆವರೆಗಾದರೂ ಅವ್ನು ಚೆನ್ನಾಗಿರ್ಲಿಕ್ಕೆ ಬಿಡು, ಇಲ್ಲ ನೀನು ನಾಳೆ ಸಾಯ್ತೀಯ ಅಂದ್ರೆ ಅವನು ಇವತ್ತೇ ಸತ್ತೋಯ್ತಾನೆ. ಕೆಲವೊಮ್ಮೆ ಸತ್ಯ ಹೇಳೋದು ಕೂಡ ಮೂರ್ಖತನವೇ. ಸಮಯ ಸಂದರ್ಭವನ್ನು ನೋಡಿಕೊಂಡು ಮಾತಾಡಬೇಕು. ಓಕೆ, ನಿಮ್ಮ ಗಂಡನನ್ನು ಕಳ್ಕೊಂಡಿರೋ ವಿಚಾರದಲ್ಲಿ ಅವಶ್ಯವಾಗಿ ನಿನ್ನ ದುಃಖವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ಈ ಪರಿಸ್ಥಿತಿಗಳು ಇವತ್ತೇ ಅಲ್ಲ, ನಾಳೆನೂ ಬರುತ್ತವೆ. ಅಂದರೆ ಕೆಲಸದ ಜಾಗದಲ್ಲಿ ಬರ್ಬೋದು, ಮಕ್ಕಳು ವಿಚಾರದಲ್ಲಿ ಬರ್ಬೋದು, ಅಥವಾ ನಿನ್ನ ಮನೆಯಲ್ಲಿ ನೀನು ಈಗ ಹತ್ಕೊಂಡು ಕೂತ್ಕೊಳ್ಳೋದ್ರಿಂದ ಅದಕ್ಕೂ ಒಂದು ಎನರ್ಜಿ ಇದೆ, ಅದು ಕೂಡ ಒಂದು ಮಟ್ಟಿ ನಿಮ್ಮ ಸುತ್ತಮುತ್ತ ಒಂದು ಎನರ್ಜಿಯನ್ನು ಕ್ರಿಯೇಟ್ ಮಾಡಿಬಿಡುತ್ತೆ.
ಯಾಕೆ ದೇವ್ರಿಗೆ ಪೂಜೆ ಮಾಡಬೇಕು, ಗಂಧಕಡ್ಡಿ ಹಚ್ಚಬೇಕು, ಆ್ಯಂಡ್ ಒಂದಷ್ಟು ಮಂತ್ರಗಳನ್ನ ಹೇಳಬೇಕು ಅಥವಾ ಒಳ್ಳೆ ಮಾತಾಡಬೇಕು, ಒಳ್ಳೆ ಏನು ನಡ್ಕೊಳ್ಬೇಕು, ಇದನ್ನು ಯಾಕೆ ಸುಮ್ಮನೆ ಹೇಳಲ್ಲಮ್ಮ? ಎಲ್ಲದಕ್ಕೂ ಅದರದೇ ಆದ ಒಂದು ಶಕ್ತಿ ಇದೆ. ಹಾಗಾಗಿ ನಿಮ್ಮ ಗಂಡನನ್ನು ತಂದುಕೊಡೋಕೆ ಆಗದೇ ಇರ್ಬೋದು, ಬಟ್ ನಾನು ಹೇಳೋದು ಆ ಮಕ್ಕಳಿಗೋಸ್ಕರ. ಆಮೇಲೆ ಮಕ್ಕಳು ಚೆನ್ನಾಗಾಗಲಿ ಆಮೇಲೆ ಸಾಯ್ತೀನಿ ಇವೆಲ್ಲ ಬೇಡ ತಾಯಿ, ನಾನು ಹೇಳಿಲ್ವಾ ಆ ಮಕ್ಕಳಿಗೋಸ್ಕರ ಅಲ್ಲ, ನಿನಗೋಸ್ಕರ ಬದುಕಬೇಕು ಅನ್ನೋದಿದೆ. ಬಟ್ ಅದೇ ಅಂದ್ರೆ ಈಗ ನನ್ ಕನ್ಸಿರೋದಷ್ಟೇ, ನನ್ ಇನ್ನ ನನ್ ಮಗನ್ ನೋಡ್ಕೋಬೇಕು, ಅವನ್ಗೊಂದ್ ಇದ್ ಮಾಡ್ಬೇಕು. ಯಾಕಂದ್ರೆ ಲೈಕ್ ನನ್ಗೆ ತುಂಬಾ ಟಾಟ್ಸ್ ಬರ್ತಾ ಇತ್ತು, ನಂಗೆ ಲೈಕ್ ನನ್ಗೆ ಬಿಟ್ಟಿರಕ್ಕಾಗಲ್ಲ. ನಾನು ಅದೇ ಹೇಳಿದ್ನಲ್ಲ, ಅವರೇ ಹೇಳೋರು ನಿನಗ್ ಬಿಟ್ಟಿರಕ್ಕಾಗಲ್ಲ ಅನ್ನೋದವ್ರೆ ಹೇಳೋರು. ಒಂದ್ ಇನ್ನೇನಂದ್ರೆ ನನ್ನಿಂದ ಸತ್ರೆ ನನ್ನಿಂದ ನಾನೇ ಒಂದ್ ನಿಮಿಷ ತಾಳ್ಮೆ ತಗೊಂಡ್ ಸುಮ್ಮನೆ ಆಗ್ಬಿಟ್ಟಿದ್ರೆ ಆಗೋಗಿರೋದು. ನನ್ಗೆ ಯಾಕೆ ಅಮ್ಮ ಅಷ್ಟೊಂದು ಹರ್ಟ್ ಆಯ್ತು, ನಾನು ಯಾಕೆ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ದೆ ಅದಕ್ಕೆ? ಇಲ್ಲ, ಈಗ ಒಂದು ನಿನ್ನ ಪಶ್ಚಾತ್ತಾಪದ ವಿಚಾರ, ಆ ಚಿಕ್ಕ ಧ್ವನಿ ನನಗೆ ಆಗಲೇ ಕೇಳಿಸ್ತು. ನಾನದ್ದು ಮಾತಾಡೋನಿದ್ದೆ, ಬಟ್ ನಾನು ಹೇಳ್ತಾ ಇರೋದು ನಿನಗಿರೋ ಬಹಳ ದೊಡ್ಡ ದುಃಖ, ಕಾರಣ ನಾನಾಗ್ಬಿಟ್ಟು ನೀನು ಅನ್ನೋ ಒಂದು ಪಶ್ಚಾತ್ತಾಪ. ಅರ್ಥ ಮಾಡ್ಕೋ, ಇದು ನಿನ್ನಿಂದ ಅನ್ನೋದಕ್ಕಿಂತ ಇದು ಶುರುವಾಗಿ ಬಹಳ ದಿನ ಆಗಿತ್ತು. ಆತನಲ್ಲಿ ಏನು ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಇದು ನಾನು ಸುಮ್ಮನೆ ಕೂತಿದ್ದೀನಿ ಅಂದರೆ ಆತನಿಗೆ ಅದು ಹೆಂಗೋ ಒಂದು ಬಾಯಿ ಮೂಲಕ ಅವನು ಹೇಳ್ತಾ ಇದ್ದ ಅಂದರೆ ಆತ ವ್ಯಕ್ತಪಡಿಸ್ತಾ ಇದ್ದ ಆಗಾಗ, ಅಯ್ಯೋ ನಾನು ಕೂತ್ಕೊಂಡು ತಿಂತಾ ಇದ್ದೆ ಅಂದರೆ. ಅದರಲ್ಲೂ ಮನೆಯಲ್ಲಿ ನಡೆದಿದ್ದೇ ಹೆಚ್ಚದು ಅಂದರೆ, ಯಾವ ಮನೆಯಲ್ಲಿ ಆತ ಬದುಕನ್ನು ಕೊನೆ ಮಾಡಿಕೊಂಡು ಅದೇ ಜಾಗದಲ್ಲಿ ಅವನು. ನನಗನ್ಸುತ್ತೆ ಆಗ ನೀವು ಆ ಜಾಗ ಚೇಂಜ್ ಮಾಡಬೇಕಿತ್ತು. ಇಲ್ಲ ಸರ್, ನಾವು ಮಾತಾಡಿದ ಮನೆ ಬೇರೆ, ನಾವು ಬಾಡಿಗೆಯಲ್ಲಿ ಇರೋದು. ಸೊ ಆಲ್ರೆಡಿ ಎರಡು ಮನೆ ಚೇಂಜ್ ಮಾಡಿದ್ವಿ, ಅದಾದ್ಮೇಲೆ ಸೆಕೆಂಡ್ ಹೌಸ್. ಆ ಮನೆಯಲ್ಲೂ ತುಂಬಾ ಚೆನ್ನಾಗಿದ್ವಿ ಸರ್, ಅಲ್ಲೂ ಹೋದ್ಮೇಲೆ ತುಂಬಾನೇ ಚೆನ್ನಾಗಿದ್ವಿ. ಎಲ್ಲಾ ತರ ಸೆಲೆಬ್ರೇಷನ್ ಮಾಡಿದ್ವಿ. 9 ತಿಂಗಳು ಆ ಮನೆಗೆ ಹೋಗಿ, ಕೋವಿಡ್ ಇದ್ರು 9 ತಿಂಗಳಲ್ಲಿ 6 ಸೆಲೆಬ್ರೇಷನ್ಸ್, ಪೂಜೆಗಳು ಮನೆಯಲ್ಲಿ ಎಲ್ಲಾ ಮಾಡಿದ್ವಿ ಸರ್. ಇರ್ಲಿ, ನಾನು ಹೇಳಿದ ಯಾವ ಕಾರಣಕ್ಕೆ ಅಂದರೆ ಬಹುಶಃ ಆ ನೋಡಮ್ಮ, ನನಗನ್ಸುತ್ತೆ ಹೆಂಡತಿ ಹೆಸರಲ್ಲಿ ಅಥವಾ ಹೆಂಡತಿ ಹೆಸರು ಹೇಳ್ಕೊಂಡು ಅಥವಾ ಆಕೆ ದುಡಿಮೇಲೆ ಬದುಕೋರು ಒಂದಷ್ಟು ಜನ ಆದರೆ ಈ ಸ್ವಾಭಿಮಾನದಿಂದ ಬದುಕೊಂಡು ಬಂದಿರ್ತಾರೆ. ಪಾಪ ಏನೋ ಸಮಯ ಮಧ್ಯದಲ್ಲಿ ಸಮಯ ಕೆಟ್ಟು ಅವ್ರಿಗೆ ದುಡಿಮೆ ನಿಂತು ಹೋಗುತ್ತೆ, ಏನಾಗುತ್ತೆ ಹೊರಗಡೆ ಮಾತುಗಳನ್ನು ಎದುರಿಸೋಕೆ ಆಗೋದಿಲ್ಲ. ಆ್ಯಂಡ್ ಅದರಲ್ಲೂ ಏನಾಯಿತು, ರಾತ್ರಿ ಆತ ಏನು ಬಾಯಿ ತಪ್ಪಿ ಹೇಳ್ದ ನೀನೇ ಸತ್ತು ಬಿಡು ಅಂತ, ನೀನು ಅದನ್ನು ಪ್ರಜ್ಞಾವಂತಳಾಗಿ ಸರಿ ಬಿಡು, ನೀನು ಒಂದು ದಿವಸ ಹೇಳಿದ್ದೆ ಏನೇ ಮಾತುಕತೆ ಏನೇ ಬಂದರೂ ಮಾತುಕತೆ ಇರಿಸ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತ. ಬಟ್ ನೀನು ಮಾಡಿದ್ದೇನು, ಆತ ಏನೋ ಅಂದ ತಕ್ಷಣ ಸಿ ನಿನ್ನನ್ನು ನಿನ್ನೊಳಗಿರುವ ಆ ಅತಿಯಾದ ಭಾವುಕತೆ ನಿನ್ನನ್ನು ಆ ಮಟ್ಟಿಗೆ ಹೋಗ್ಲಿಕ್ಕೆ ತಗೊಂಡು ಹೋಗಿಬಿಡುತ್ತೆ ಹೊರತು ಅಂತಿಮವಾಗಿ ನಿನ್ನ ಪ್ರಾಣ ನಿನಗೆ ಮುಖ್ಯ ಆಯಿತು. ಬೆಳಗ್ಗೆ ಎದ್ದು ನೀನೇ ಹೊರಟೆ, ಬೆಳಿಗ್ಗೆ ನನ್ನ ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ನಾನು ಯಾವಾಗಲೂ ಯಾಕೆ ಹೇಳ್ತೀನಿ, ಅದು ನಿನ್ನ ಬದುಕಲ್ಲಿ ಆಯ್ತಲ್ವಾ? ಯಾಕಂದ್ರೆ ನಾನು ಬದುಕೋದಿಕ್ಕೆ ಬದುಕಬೇಕು. ಮಗು ಕಣ್ ಮುಂದೆ ಇದ್ದಿದ್ರೆ ನಾನು ಮೋಸ್ಟ್ಲಿ ಇದ್ ಮಾಡ್ತಾ ಇರ್ಲಿಲ್ಲ. ನನ್ಗೆ ಅಷ್ಟು ಹುಚ್ಚು ಪ್ರೀತಿ ಸರ್, ಅವ್ರು ಒಂದ್ ಮಾತು ಅನ್ಬಾರ್ದು ನನ್ಗೆ, ತುಂಬಾ ಇದಾಗ್ಬಿಡೋದು. ಅಂತದ್ರಲ್ಲಿ ಅವ್ರು ಯಾವತ್ತು ಬದ್ಕೋಣ ಚೆನ್ನಾಗಿರೋಣ ಅಂತ ಹೇಳೋರು, ನೀನ್ ಸತ್ತೋಗು ಅಂದ್ರಲ್ಲ ನನ್ಗ ಯಾಕೆ ಅಷ್ಟು ಹರ್ಟ್ ಆಯ್ತು? ನಾನು ಇವಾಗೂ ಕೇಳ್ಕೊಳ್ಳೋದು, ಅವ್ರು ಒಂದ್ ಮಾತು ಅಂದ್ರು ಬಟ್ ಯಾಕೆ ಸಿ ಯಾಕೆ ಅನ್ನೋದಕ್ಕೆ ಅಲ್ಲಿ ಏನು ವಿಶೇಷವಾದ ಚರ್ಚೆ ಬೇಕಿಲ್ಲಮ್ಮ. ನಿನ್ನ ಅತಿಯಾದ ಮೋಹ ಅದು. ಸಿ ನಾನು ಅನ್ನೋ ಒಂದು ಅಹಂಕಾರ ಅನ್ನೋದಕ್ಕಿಂತ ನನ್ನದು ಅನ್ನೋ ಮಮಕಾರ ಹೆಚ್ಚಿತ್ತಲ್ಲಿ. ಅಲ್ಲಮ್ಮ ನಾನು ಹೇಳ್ತಾ ಇರೋದು ಇವತ್ತು ಜೊತೆ ಇರೋ ಯಾರೋ ಒಬ್ಬ, ಇವತ್ತು ರಾತ್ರಿ ಇರೋ ನಾಳೆ ಇಲ್ದಂಗೆ ಆಗಬಹುದು. ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥದ್ದು, ಮತ್ತು ಆ ಭಗವದ್ಗೀತೆಯನ್ನು ವಿವರಿಸಬೇಕಾದ್ರೆ ಕೃಷ್ಣನಿಗೆ ಅರ್ಜುನ ಪ್ರಶ್ನೆ ಕೇಳ್ತಾನೆ, ಮಾನವನ ಜೀವನ ನೆಮ್ಮದಿಯಾಗಿರಬೇಕು, ಆ ಮುಕ್ತಿ ಕಡೆ ಹೋಗಬೇಕು, ಜೀವನವನ್ನು ಇರುವ ಹಾಗೆಯೇ ಆತ ನೋಡಬೇಕಂದ್ರೆ ಅವನು ಹೇಗಿರಬೇಕು ಮೂಲತಃ ಅಂದರೆ, ಕೃಷ್ಣ ಹೇಳ್ತಾನೆ ಮಾನ ಮತ್ತು ಮೋಹವನ್ನು ಬಿಡಬೇಕು ಅಂತ. ಮಾನ ಅಂದರೆ ಈ ದುರಾಭಿಮಾನ ಇರುತ್ತೆ, ನನಗೆಲ್ಲ ಗೌರವ ಕೊಡಬೇಕು, ನನ್ನನ್ನು ಎಲ್ಲ ಹಿಂಗೆ ನೋಡಿಕೊಡ್ಬೇಕು, ನನ್ನನ್ನು ಹೀಗೆ ಜನ ಮಾತಾಡಿಸ್ಬೇಕು, ಅಥವಾ ನನ್ನವನು ನನ್ನನ್ನು ಅಂದರೆ ನಾನು ಇನ್ನೊಬ್ರಿಗೆ ಏನು ಕೊಡಬೇಕು ಅನ್ನೋದಕ್ಕಿಂತ ಇನ್ನೊಬ್ಬರು ನನ್ನನ್ನು ಹಿಂಗೇನು ಗೌರವಿಸಬೇಕು ಅನ್ನೋದು, ಇದು ಒಂಥರ ಮಾನ, ಇದು ದುರಾಭಿಮಾನ. ಅಂದರೆ ಹೆಂಗಾಗ್ಬಿಡುತ್ತೆ, ನಾನು ಲೀಡರ್ ಇದ್ದೀನಿ ನನಗೆ ಜನ ಹಿಂಗೆ ಗೌರವ ಕೊಡಬೇಕು ಅಂತ ನಾನು ಅಂದ್ಕೊಂಡು ಹೋಗಿ ಅಲ್ಲಿ ಆಗಲಿಲ್ಲ ಅಂದರೆ ಈ ಮಾನಕ್ಕೆ, ಈ ದುರಾಭಿಮಾನಕ್ಕೆ ಇದು ಆತ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಅಂತಾರಲ್ಲ ಅದು. ಮೊದಲು ಮನುಷ್ಯ ಮಾನ, ಅವನು ಮನುಷ್ಯ, ನಿನಗೆ ಕಂಪ್ನಿಯಲ್ಲೂ ಲೀಡರ್ ಅನ್ನೋ ಸ್ಥಾನ ಸಿಕ್ಕಿದೆ, ಇಲ್ಲಿ ಗಂಡನ ಹತ್ರ ಹೆಂಡತಿನ ಸ್ಥಾನ ಸಿಕ್ಕಿದೆ ಬಿಟ್ಟರೆ ಸ್ಮಶಾನದಲ್ಲಿ ಆಸ್ಪತ್ರೆಯಲ್ಲಿ ದೇವಸ್ಥಾನ ನೀನು ಯಾರೂ ಅಲ್ಲ. ಭಗವಂತನ ಸನ್ನಿಧಾನದಲ್ಲಿ ಎಲ್ಲರೂ ಒಂದು ಭಿಕ್ಷುಕಂದು ಒಂದು ಆತ್ಮ, ನಿಂದು ಒಂದು ಆತ್ಮ, ಹೌದಲ್ವಾ?
ಆ ಕೆಲಸದಿಂದ ಆಚೆ ಬಂದ ತಕ್ಷಣ ನಿನ್ನ ಜೊತೆ ಕೆಲಸ ಮಾಡುವನೇ ಅವನ ಜೀವನ, ಅವನೇ ನಿನ್ನ ಜೀವನ. ನಿನಗೆ ಒಳಗಡೆ ಹೋದಾಗ ನೀನು ಲೀಡರ್ ಅಷ್ಟೇ. ಅಂದರೆ ನಾನೊಬ್ಬ ಲೀಡರ್ ಅನ್ನೋದು ಮನೆಗೆ ಬಂದಾಗಲೂ ಯಾವಾಗ ಜೀವಂತವಾಗಿರುತ್ತೆ ಅದು ದುರಾಭಿಮಾನ. ನಾನು ಪೊಲೀಸ್ ಅನ್ನೋದು ಹೆಂಡತಿ ಮಕ್ಳ ಹತ್ರ ಬಂದಾಗಲೂ ತಲೆ ಒಳಗಡೆ ಇಟ್ಕೊಂಡೇ ಓಡಾಡ್ತಾನೆ, ನನ್ನ ಸಂಬಂಧಿಕರು ಹಿಂಗೆ ಮಾತಾಡಿಸ್ಬೇಕು, ನಾನು ಪೊಲೀಸ್ ವೃತ್ತಿ ಅಂದರೆ ಅಧಿಕಾರ ಅನ್ನೋದು ಎಲ್ಲಿರಬೇಕಿತ್ತು ಅಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆಯೂ ಉಪಯೋಗಿಸೋಕೆ ಬಂದಾಗ ನನ್ನನ್ನು ಜನ ಹಿಂಗೆ ನೋಡಲಿ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡೇ ಅವನು ಓಡಾಡ್ತಿರ್ತಾನಂತೆ. ಅದಕ್ಕೆ ಪೆಟ್ಟಾದಾಗ ಇಲ್ಲ ಕೋಪ ಬರುತ್ತೆ, ಇಲ್ಲ ಸಾಯಬೇಕು ಅನಿಸುತ್ತೆ. ಇದು ಮಾನ. ಇನ್ನೊಂದು ಮೋಹ. ಇದು ನನ್ನದು, ಇದು ನಂದೇ, ಇದು ನನಗೇ ಸೇರಬೇಕು, ಇದು ನನ್ನ ಹತ್ರನೇ ಇರಬೇಕು. ಅಂದರೆ ನಾಳೆ ಅಕಸ್ಮಾತ್ ಹೋಗ್ಬೋದು ಅನ್ನೋದು ನಿಮಗೂ ಗೊತ್ತಿತ್ತು, ನಿನಗೇನು ಗೊತ್ತಿಲ್ಲ ಅಂತ ಅಲ್ಲ. ಇದು ನಾಳೆ ಹೋಗ್ಬೋದು ಅದೇ ಹೇಳ್ತಾ ಇದ್ನಲ್ಲ. ನಾನು ಅನ್ಕೊಂಡಿದ್ದು ಡೈವರ್ಸ್ ಆಗುತ್ತೋ ಇಲ್ಲ ಇಬ್ರು ಮಧ್ಯೆ ಜಗಳ ಆಗಿ ದೂರ ಹಾಕ್ತೀವಿ ಅಂತ ನಾನು ಆತರ ಅನ್ಕೊಂಡಿದ್ದು. ಸಾಯೋದು ಅನ್ನೋ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ, ಈ ಇನ್ಸಿಡೆಂಟ್ ಆಗ ತನಕ ನನ್ನ ತಲೆಯಲ್ಲಿ ಇರ್ಲಿಲ್ಲ. ನಾವ್ ಯಾವ ಲೆವೆಲ್ ಮಾತಾಡ್ಕೊತಾ ಇದ್ವಿ ಅಂದ್ರೆ, ವಯಸ್ಸಾದ್ಮೇಲೆ ಹಂಗಿರ್ಬೇಕು, ವಯಸ್ಸಾದ್ಮೇಲೆ ಹಿಂಗಿರ್ಬೇಕು, ಅಲ್ಲಿ ಮನೆ ಹಿಂಗ್ ಕಟ್ಬೇಕು, ಮನೆ ಕಟ್ಟಾದ್ಮೇಲೆ ಈ ತರ ಇರ್ಬೇಕು. ನಾವ್ ನಮ್ಗೇನಂದ್ರೆ ನಮ್ಗೆ ಯಾವ್ದು ಸಪೋರ್ಟ್ ಸಿಕ್ಕಿಲ್ಲ ಫ್ಯಾಮಿಲಿ ಕಡೆಯಿಂದ. ನಮ್ ಮಕ್ಕಳದ ಆತರ ಎಫೆಕ್ಟ್ ಆಗ್ಬಾರ್ದು. ನಮ್ ಮಕ್ಳದ್ ನಾವೆಲ್ಲಾರು ನೋಡ್ಕೋಬೇಕು, ವಯಸ್ಸಾದ್ಮೇಲೆ ನಾವಿಬ್ರು ಹಿಂಗೆ ಇರ್ಬೇಕು, ನಮ್ ಮಕ್ಳನ್ ಚೆನ್ನಾಗ್ ನೋಡ್ಕೋಬೇಕು, ಮೊಮ್ಮಕ್ಳನ್ ಚೆನ್ನಾಗಿ ಆ ಲೆವೆಲ್ ಪ್ಲಾನ್ ಮಾಡ್ತಾ ಇದ್ವಿ. ಸಾಯೋದು ಅನ್ನೋ ಕಾನ್ಸೆಪ್ಟ್ ತಲೆನೇ ಇರ್ಲಿಲ್ಲ. ಈ ಇನ್ಸಿಡೆಂಟ್ ಆಗತ್ತಂತ ಯಾವತ್ತೂ ನಾವ್ ಸಾಯೋದು ಅನ್ನೋದು ನಮ್ ತಲೆನೇ ಇರ್ಲಿಲ್ಲ ಸರ್. ಅದು ಅವರು ಈ ತರ ಇದ್ ಮಾಡ್ತಾರೆ ನೋಡಮ್ಮ. ಈಗ ಒಂದ್ ಅರ್ಥ ಮಾಡ್ಕೊಳ್ಳಿ, ನಾನು ಯಾವಾಗ್ಲೂ ಕೂಡ ಈವನ್ ಶಾಲಾ ಕಾಲೇಜುಗಳಲ್ಲಿ ನಾನು ಇದನ್ನ ಮುಖ್ಯ ಬೇರು ಮುಖ್ಯ ವಿಚಾರವನ್ನಾಗಿ ನಾನು ಮಕ್ಕಳು ಎದುರುಗಡೆ ಹೇಳಿಬಿಡ್ತೀನಿ. ನೀವು ಇನ್ನೂ 100 ವರ್ಷದ ಪ್ಲ್ಯಾನ್ ಹಾಕ್ಕೊಳ್ಳಿ, ತಪ್ಪೇ ಇಲ್ಲ. ಬಟ್ ಕೆಳಗಡೆ ಒಂದು ಸ್ಟಾರ್ ಮಾರ್ಕ್ ಹಾಕ್ಕೊಂಡು ಸೂಚನೆ ಅಂತ ಬರ್ಕೊಂಡಿರಿ. ಅಕಸ್ಮಾತ್ ಈ ನಡುವೆ ನಾನು ಅಥವಾ ಇನ್ಯಾರು ಇಲ್ದಂಗೆ ಆಗ್ಬೋದು, ನಾನು ಎಲ್ಲದಕ್ಕೂ ತಯಾರಾಗಿರಬೇಕು ಅನ್ನೋದು ಒಂದು ಸೂಚನೆ ಹಾಕ್ಕೊಂಡಿರ್ಬೇಕಂತೆ. ಇವಾಗ ನಂಗೆ ಗೊತ್ತಾಗ್ತಾ ಇಲ್ಲ, ಈಗ ನೀವ್ ಹೇಳದ್ಮೇಲೆ ನನಗ್ ರಿಲೇಟ್ ಆಗ್ತಾ ಇರೋದು, ನಾನು ಮೋಹನ ಇದಕ್ ಬಿದ್ದೆ, ಅವ್ರು ಮಾನನ ಇದಕ್ ಬಿಟ್ರು. ಸೊ ಅವ್ರಿಗೆ ದುರಾಭಿಮಾನ ಮುಗಿದೋಯ್ತಲ್ಲ ಅಂತಿಮವಾಗಿ, ಅಲ್ಲಿಗೆ ಬಂದು ನಿಂತ್ಕೊಳ್ತಲ್ಲ ಬದುಕು. ನಾನು ಹೇಳೋದು, ಬದುಕಲ್ಲಿ ಹಗಲು ರಾತ್ರಿಯನ್ನ ಹೇಗೆ ಸ್ವೀಕಾರ ಮಾಡ್ತೀವಲ್ಲ ತಾಯಿ, ಸುಖಾಧಿಕನೂ ಹಾಗೆ ಮಾಡಬೇಕು. ಈಗ ಸರಿ ಹಬ್ಬ ಅಂದ್ರೆ ಏನು ಮಾಡಬಲ್ಲೆ ನಾನೀಗ, ದೇವ್ರನ್ನ ಬೈಬಲ್ಲೆ, ಅಳ್ಕೊಂಡು ಕೂರಬಲ್ಲೆ, ಇನ್ನೂ ಮೀರಿ ಹೋಗಿ ಸಾಯಬಲ್ಲೆ, ಏನಾಯಿತು ಇಲ್ಲ. ಯಾಕಂದರೆ ನನ್ನ ಜೊತೆ ಯಾರಿದ್ರೂ ಅವ್ರನ್ನ ಬದುಕಿದ್ದ ಅಷ್ಟು ದಿನ ಪ್ರೀತಿ ಕೊಟ್ಟು ಏನೋ ಒಂದು ತೃಪ್ತಿ ನಿನಗಿರಲಮ್ಮ. ಆ್ಯಂಡ್ ನಿನ್ನಿಂದ ಏನೂ ಆಯಿತಾ ಇಲ್ಲ, ನನಗೆ ಅಲ್ಲಿ ಯಾವ ಲಕ್ಷಣವೂ ಅದು ಕಾಣ್ತಾ ಇಲ್ಲ. ಆತನಿಂದ ಎಷ್ಟು ಎಡವಟ್ಟಾಯಿತು ನಿನ್ನದಲ್ಲೂ ಆಗಿದೆ, ಬಟ್ ನಿಂದು ಎಲ್ಲೋ ಅತಿ ಆಯಿತು ಅಂತ ನನಗೆಲ್ಲೂ ಅನಿಸಿಲ್ಲ. ಅಂದರೆ ಅದಕ್ಕೆ ಅವನು ಮಾಡಿದ್ದು ನೀನು ಮಾಡಿದೆ, ನೀನು ಮಾಡಿ ಹೆಂಗೆ ಅಂದರೆ, ಬುದ್ಧ ಭಗವಾನರು ಯಾರು ಪ್ರವಚನದಲ್ಲಿ ಕೂತಾಗ ಆ ಊರಿನ ಯಾರೋ ಒಬ್ಬ ವ್ಯಕ್ತಿ ಶ್ರೀಮಂತ ಬಂದು ಮುಗು ಉಗಿದ್ಬಿಟ್ನಂತೆ. ಅಲ್ಲಿದ್ದ ಬುದ್ಧನ ಶಿಷ್ಯಂದಿರೆಲ್ಲ ಮೌನ ತಾಳ್ಮೆ ಅನ್ನೋದು ಎಲ್ಲವರು ಮರೆತು ಒಡೆಯೋಕೆ ಹೋದ್ರಂತೆ ಆತನಿಗೆ. ಬುದ್ಧ ತಡೆದ್ನಂತೆ, ದಯವಿಟ್ಟು ಹೊಡಿಬೇಡಿ, ಹೇಳಪ್ಪ ಏನಾಯಿತು. ಆತ ಏನೇನೋ ಬಾಯಿ ಬಂದಂಗೆ ಹೇಳ್ದ, ಆದರೆ ಬುದ್ಧ ಹೇಳಿದ ಒಂದೇ ಮಾತು, ನೋಡಪ್ಪ ನೀನಿಲ್ಲಿ ಕೋಪದಲ್ಲಿ ಬಂದು ಉಗಿದಿದ್ದೀಯಾ, ಮುಖಕ್ಕೆ ಈ ಮಟ್ಟಿಗೆ ಉಗಿದಿದೆಯಾ ಅಂದರೆ ನನಗನ್ಸುತ್ತೆ ನಿನಗೆ ದುಃಖ ಆಗೋ ಥರ ನಾನೇನೋ ಮಾಡಿದ್ದೀನಿ, ಏನೋ ಅಂದಿದ್ದೀನಿ, ಅಥವಾ ಏನೋ ನಿನಗೆ ದುಃಖ ಕೊಟ್ಟಿದ್ದೀನಿ ಅನಿಸುತ್ತೆ. ಸರಿ ಆಯಿತು, ನಾನು ಹಂಗೆ ಅಂದಿದ್ದಕ್ಕೆ ನೀನು ಹಿಂಗೆ ಉಗಿದಿದೆಯಾ, ಈಗ ನಾನು ನಿನಗೇನು ಮಾಡಲ್ಲ, ನೀನು ನನಗೇನು ಮಾಡಬೇಡ. ಯಾಕಂದ್ರೆ ನನಗೆ ಹಂಗೆ ಅಂದಿದ್ದಕ್ಕೆ ನೀನು ಉಗಿದಿದೆಯಾ, ಅಲ್ಲಿಗೆ ಸಮಾಪ್ತಿ ಆಯಿತು. ಈಗ ನೀನೇನೋ ಎಕ್ಸ್ಟ್ರಾ ಮಾಡೋದು, ಮತ್ತು ನಾನು ಅದಕ್ಕೆ ಏನೋ ಇನ್ನೇನು ಮಾಡೋದು, ಅಥವಾ ನನ್ನ ಶಿಷ್ಯಂದಿರಿ, ಇದು ಮುಂದುವರಿತಾ ಹೋಗುತ್ತೆ ಹೊರತು ನಿನ್ನ ಇದಕ್ಕೆ ಅಥವಾ ನಾನು ಅಂದಿದ್ದೀನಿ ಅನ್ನೋದಾದ್ರೆ ನೀನು ಅದಕ್ಕೆ ಮೊಯಿ ತೀರಿಸಿದೆಯಾ, ಇನ್ನು ಇದನ್ನು ಮುಂದುವರಿಸೋದು ಬೇಡ ಅಂತ. ಇದು ಹೆಂಗಾಯಿತು ಅಂದರೆ, ಆತ ಏನೋ ಪದೇ ಪದೇ ಅಂತ ಇದ್ದ, ನೀನು ಏನೋ ಅಂದೆ, ನೀನು ಏನೋ ಮಾಡಿದೆ, ಆತನು ಏನೋ ಮಾಡ್ಕೊಂಡು ಅಲ್ಲಿಗೆ ಮುಗಿದೋಯ್ತು. ಅದು ಅಂದರೆ ಇದನ್ನು ಮುಂದುವರಿಸೋದ್ರಿಂದ ಯಾರಿಗೂ ಒಳ್ಳೆಯದಲ್ಲ ಇದು. ಹೌದು, ನನಗೆ ಅರ್ಥ ಆಗುತ್ತೆ. ಬಟ್ ಹೋಗಿರೋರ್ಗೋಸ್ಕರ ಬದುಕಿರುವ ಜೀವಗಳನ್ನ ಕಷ್ಟಕ್ಕೀಡು ಮಾಡೋದು ಒಳ್ಳೇದಲ್ಲ. ಹೌದು ಸರ್, ಈಗಾಗೆ ಅನ್ಕೊಂಡು ಇದ್ ಮಾಡ್ತಾ ಇದೀನಿ. ನನ್ ಸುತ್ತ ಇರೋ ಜನ ನನ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ಈಗ ನಮ್ಮ ಅತ್ತೆ ಮನೇಲಾಗ್ಲಿ, ನಮ್ಮ ತಾಯಿ ಮನೇಲಾಗ್ಲಿ, ಅವ್ರ ಫ್ರೆಂಡ್ಸ್ ಆಗ್ಲಿ, ಎಲ್ಲರಿಗೂ ಹೇಗೆ ಅಂದ್ರೆ ನೀವು ಬದುಕಿದ್ದೆ ಹಂಗಿತ್ತು, ನೀವು ಅಷ್ಟು ಚೆನ್ನಾಗಿ ಬದುಕಿದ್ದವರು, ಮೇ ಬಿ ಕಣ್ಣೇ ಆಯ್ತೇನೋ, ದೃಷ್ಟಿನೇ ಆಯ್ತೇನೋ, ನೀವಿಬ್ರು ಬದುಕಿದಕ್ಕೆ ದೇವ್ರಿಗೂ ಇಷ್ಟ ಆಗಿಲ್ವೇನೋ. ಹಿಂಗಾದ್ರೂ ಯಾರು ನನ್ನನ್ನು ಬ್ಲೇಮ್ ಮಾಡ್ಲಿಲ್ಲ. ಒಂದೇ ಒಂದಂದಿದ್ದು ನೀನು ಅವನಂದ ಅಂತ ನೀನ್ ಟ್ಯಾಬ್ಲೆಟ್ ತಗೋಬಾರ್ದಾಗಿತ್ತಮ್ಮ, ಅದೊಂದೇ ನೀನ್ ತಪ್ಪು ಮಾಡ್ಕೊಂಡಿದ್ದು. ಇಲ್ಲ ಅಂದಿದ್ರೆ ಏನ್
ಹೆಂಗಾದ್ರೂ ಆಗಿರೋದು. ಅವನಂದ ಅಂತ ನೀನ್ ಟ್ಯಾಬ್ಲೆಟ್ ತಗೊಂಡಿದ್ದು ಒಂದೇ ತಪ್ಪು, ಅದ್ ಬಿಟ್ರೆ ನೀವೇನು ಅನ್ನೋದು ನನಗೆ ಗೊತ್ತು. ಈಗ ನನ್ಗನ್ಸೋದು ಹಾಗ ನೋಡಿದ್ರೆ ನೀವು ಯಾರೊಂದಿಗೂ ನಾವು ಹೊಂದಾಣಿಕೆಯಿಂದ ಇದ್ದು ಬಹುಶಃ ಇವತ್ತಿಗೆ ಒಂದು ಸಾವೇ ಸಂಭವಿಸ್ತು ಅನ್ನೋದಾದ್ರಲ್ಲಿ ಹೊಂದಾಣಿಕೆ ಮಾತಿಲ್ಲ ಬಂತು. ನಾನು ಯಾವಾಗಲೂ ಹೇಳ್ತೀನಿ, ಒಂದು ತಟ್ಟೆಯಲ್ಲಿ ನೀವು ಊಟ ಮಾಡಬೇಕಾದ್ರೆ ಒಂದು 20 ತುತ್ತು ಅಂದುಕೊಳ್ಳೋಣ, ನಿಮಗೆ 20ನೇ ತುತ್ತಲ್ಲಿ ವಿಷ ಸಿಕ್ಕರೆ ಅಯ್ಯೋ ಇದು 20ನೇ ತುತ್ತಲ್ವಾ ಅಂತ ಸುಮ್ಮನಾಗಲ್ಲ, ಇಡೀ ಊಟವನ್ನೇ ನಾವು ವಿಷ ಅಂತ ಪರಿಗಣಿಸ್ತೀವಿ. ಹೌದಲ್ವ? ಇಲ್ಲ ನಾವು 10 ವರ್ಷ ಚೆನ್ನಾಗಿದ್ದು 11ನೇ ವರ್ಷದಲ್ಲಿ ಹಿಂಗೆ ಸಿ 11ನೇ ವರ್ಷದ ಆಯಿತು ಅನ್ನೋದಕ್ಕಿಂತ ಒಟ್ಟಿನಾಗ ಆಯ್ತು ಅದು. ಹಂಗಿದ್ದು ಆತ ಏನೋ ಬೇರೆ ಯಾವುದೋ ಸಾಲದಿಂದ ಆಗಲಿಲ್ಲ ಅಥವಾ ಇಲ್ಲಿ ಒಳಗಡೆ ವಿಚಾರಗಳು ಹಿಂಗೆ ಆಯಿತು ಅನ್ನೋದಾದರೆ ಅಲ್ಲಿ ಹೊಂದಾಣಿಕೆ ಎಲ್ಲ ಒಂದು ಕಡೆ ಕೆಡ್ತು ಅಂತಲೇ ಆಯ್ತಲ್ವಾ? ವಿಷಯ ಏನಂದರೆ ಹೊರಗಿನವ್ರು ಏನು ನಿಮ್ಮ ಬಗ್ಗೆ ನಿರ್ಧಾರ ಮಾಡ್ತಿದ್ರು ಅಲ್ಲ. ಹೌದೌದು, ನಾವು ಅದನ್ನು ಉಳಿಸ್ಕೊಳೋಕೆ ಆಗಲಿಲ್ಲ, ನಮಗೆ ಅನ್ನೋದಷ್ಟೇ ಸತ್ಯ. ಸಿ ಯಾಕೆ ಇದನ್ನು ಮುಕ್ಕು ಕೊಡ್ದಂಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಅನ್ನಿಸ್ಬೇಕು ಹೊಂದಾಣಿಕೆ ಅನ್ನೋದು ಯಾರೋ ಒಬ್ಬ ಯುದ್ಧದಲ್ಲಿ ಗೆದ್ದು ಬಂದೆ ಅನ್ನೋನಿಗೂ, ಯುದ್ಧದಲ್ಲಿ ಹೋಗಿ ಗೆಲ್ತೀನಿ ಅನ್ನೋನಿಗೂ, ಅಥವಾ ಯುದ್ಧ ಮಾಡ್ತಾ ಇದ್ದೀನಿ ಇನ್ನೂ ಗೆದ್ದಿಲ್ಲ ಅನ್ನೋನಿಗೂ ವ್ಯತ್ಯಾಸ ಇದೆ. ಈಗ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದೀನಿ ಅನ್ನೋನೆಲ್ಲ ಗೆದ್ದ ಅಂತ ಅಲ್ಲ, ಅವನಿನ್ನೂ ಹೋಗಿಲ್ಲ ಬಂದು ಗೆದ್ದು ಬಂದಾಗ ಅವನು ಗೆದ್ದ ಅಂತ. ಹಾಗಾಗಿ ಸಂಸಾರದಲ್ಲಿ ಅಂತಿಮ ಒಂದು ತುಂಬು ಜೀವನ ನಡೆಸಿ ನಿಮ್ಮ ಸಾವುಗಳಿಗೆ ಏನು ಬೇರೆ ಅನಾರೋಗ್ಯವೋ ಇನ್ಯಾವುದೋ ಹೊರಗಡೆ ಕಾರಣ ಆದರೆ ಹೌದಪ್ಪ ಇವರಿಬ್ಬರು ಅದ್ಭುತವಾಗಿದ್ದರು ಅಂತ ಒಂದು ಹೇಳ್ಬೋದು. ಹೌದಲ್ವಾ? ಹಿಂಗಾಗೋಯ್ತಲ್ಲ, ಒಬ್ರು ನಮ್ ಬಗ್ಗೆ ಈ ತರನು ಮಾಡ್ ನೋಡಪ್ಪ ಹಂಗೆಲ್ಲ ಬದುಕಿದ್ರು ಇವಾಗ ಹಿಂಗಾಗೋಯ್ತು ಜೀವನ ಅನ್ನೋ ತರ ಆಗೋಯ್ತಲ್ಲ ಅನ್ನೋದೊಂದು ಫೀಲಿಂಗ್. ಇರಲಿ, ನನಗೆ ಅರ್ಥ ಆಗುತ್ತೆ. ಬಟ್ ನಾನು ಯಾಕೆ ಇದೊಂದು ಸ್ವಲ್ಪ ಬಿಡಿಸಿ ಹೇಳಿದೆ, ಹೊಂದಾಣಿಕೆಗೆ ಅಥವಾ ನಿಮ್ಮ ಮಾತು ಈಗ ಹೊಂದಾಣಿಕೆ ವಿಚಾರದಲ್ಲಿ ಅದು ಯಾಕೋ ಸೂಟ್ ಆಗ್ತಾ ಇಲ್ಲ ಅಂತ ಯಾಕೆ ಹೇಳಿದೆ ಅಂದರೆ, ನಾನು ಅವತ್ತು ಹಂಗಿದ್ದೆ ಇವತ್ತು ಹಿಂಗಿದ್ದೆ ಎಲ್ಲರ ವಿರುದ್ಧ ಹೋರಾಡಿ ಗೆದ್ದೆ ಅನ್ನೋದಕ್ಕಿಂತ ಒಂದು ರಾತ್ರಿ ನಾನು ಮಾತ್ರೆ ತಗೊಳ್ದೇನೆ ಇದು ಬಿಟ್ಟಿದ್ರೆ ನನ್ನ ಬದುಕು ಬೇರೇನೂ ಇರ್ತಿತ್ತು. ಅದು ನನಗೆ ತುಂಬಾ ರೆಗ್ರೆಟ್ ಆಗುತ್ತೆ. ಯಾಕೆ ಅಂದ್ರೆ ನಾನು ಅವತ್ತು ನಾನ್ ಯಾಕೆ ಡಿಸಿಷನ್ ತಗೊಂಡೆ ಅದೊಂದು ನನ್ಗೆ ಕೊರತು. ಮತ್ತೆ ಅಷ್ಟು ಚೆನ್ನಾಗಿ ಬದುಕಬೇಕು ಅಂತ ಎಲ್ಲಾ ಕಡೆಯಿಂದ ಬದುಕಿ ಒಂದೇ ಒಂದ್ ದಿನದಲ್ಲಿ ನನ್ನ ಲೈಫ್ ನಾನೇ ಹಾಳು ಮಾಡ್ಕೊಂಡ್ಬಿಟ್ನ ಅನ್ನೋದೊಂದು ಫೀಲಿಂಗ್. ಒಂದು ಸಾವಿಗೆ ನಾನೇ ಕಾರಣ ಆಗುತ್ತೆ. ಯೋಚನೆ ಮಾಡಬೇಡ. ಈಗ ನಾನು ಹೇಳಿದ್ದು ಕೇಳಿಸ್ಕೋ, ನಾನು ಹೇಳಿದ್ದು ನೀನು ಕಾರಣ ಆಗಿದ್ದೀಯಾ ಅಂತ ಅಲ್ಲ. ನಾನು ಹೇಳಿದ್ದು ಚಿಕ್ಕ ಪುಟ್ಟ ನಿರ್ಧಾರಗಳು ಕೂಡ ನಮ್ಮ ಬದುಕಲ್ಲಿ ಎಷ್ಟೆಷ್ಟು ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತವೆ ಅನ್ನೋದನ್ನು ತಿಳಿಸ್ದೆ ಹೊರತು, ನೀನು ಆತ ಹಂಗೆ ಹೇಳಿದ್ದಕ್ಕೆ ನೀನು ಹಿಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದ್ದಕ್ಕೆ ಅವನು ಹಂಗೆ ಮಾಡಿದೆ, ಅಲ್ಲಿಗೆ ಅದು ಮುಗಿದು ಹೋಯಿತು. ನಾನು ಬುದ್ಧನ ಕಥೆಯನ್ನು ಯಾಕೆ ಹೇಳಿದೆ, ಯಾರೋ ಒಬ್ಬ ಉಗ್ದ ಬುದ್ಧ ಹೇಳ್ದ ಸರಿನಪ್ಪ ನಾನು ನಿನ್ಗೆ ಬೇಜಾರು ಮಾಡಿರೋದು ನೀನು ಇದನ್ನು ಮಾಡಿದ್ದಿ ಇನ್ನು ಮುಂದುವರಿಸೋದು ಬೇಡ ಅಂತ ಸಮಾಪ್ತಿ ಆಯಿತು, ಮುಯ್ಯಿಗೆ ಮುಯ್ಯು ಅನ್ನೋ ಥರ ಇಲ್ಲಿಗೆ ಮುಗಿದು ಹೋಯ್ತು. ಈಗ ಮುಂದುವರಿಸೋದ್ರಿಂದ ಯಾರಿಗೂ ಬದುಕು ಹಾಳಾಗುತ್ತೆ, ಮಕ್ಕಳಿಗೆ ತೊಂದರೆ ಆಗುತ್ತೆ, ನಿನಗೆ ತೊಂದರೆ ಆಗುತ್ತೆ ಅನ್ನೋದು ಬಿಟ್ಟರೆ ಒಳ್ಳೇದೇನು ಇಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಸ್ಪಷ್ಟವಾಗಿ ಅರ್ಥ ಮಾಡಿಕೋ ಒಬ್ಬ ಸೋನು, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದಕ್ಕೆ ನೀನು ಕಾರಣ ಅನ್ನೋದು ವಿಚಾರ ಅಲ್ಲ. ಆ್ಯಂಡ್ ಅದು ಯಾವ ಲಕ್ಷಣವೂ ನನಗೆ ಕಾಣ್ತಾ ಇಲ್ಲ. ಬದುಕಿದ್ದ ಅಷ್ಟು ದಿನ ನೀನೆಲ್ಲ ಸರ್ವಸ್ವವನ್ನು ಮರೆತು ನನ್ನವನು ಅಂತ ಪ್ರೀತಿಸಿದ್ದೀಯಾ, ಪ್ರೀತಿ ಕೊಟ್ಟಿದ್ದೀಯಾ, ಬಟ್ ಎಲ್ಲೋ ಒಂದು ಕಡೆ ನೀನು ಮುಂದೆ ಬದುಕು ಅನಿರೀಕ್ಷಿತ ಅನಿಶ್ಚಿತವಾಗಿ ಏನೋ ಆಗಬಹುದು ಅನ್ನೋದಕ್ಕೆ ಒಂದು ತಯಾರಿರಲಿಲ್ಲ ಅನ್ನೋದು ಒಂದು ಬಿಟ್ಟರೆ, ನೀನು ಅದರಲ್ಲಿ ಮುಳುಗೋಗಿದ್ದೀಯಾ ಅನ್ನೋದು ಒಂದು ಬಿಟ್ಟರೆ, ಬಹುಶಃ ನೀನು ಯೋಗ್ಯವಾಗಿ ನಡ್ಕೊಂಡು ಬಂದಿದ್ದೀಯಾ ತಾಯಿ, ಅದ್ರ ಬಗ್ಗೆ ರಿಗ್ರೆಟ್ ಬೇಡ, ಅದ್ರ ಬಗ್ಗೆ ದುಃಖ ಬೇಡ. ಬಟ್ ಇಲ್ಲಿಂದ ನಿನ್ನ ಮಕ್ಕಳನ್ನ ನೋಡಿಕೊಂಡು, ನಿನ್ನ ನೋಡಿಕೊಂಡು, ಕೆಲಸ ನೋಡಿಕೊಂಡು, ಆ್ಯಂಡ್ ನಾನು ಹೇಳೋದು ನಾನು ಹೊಂಟಿ ಹೆಣ್ಣು ಜಗತ್ತು ಹಿಂಗನ್ಬಿಡ್ತು ಆ್ಯಂಡ್ ನಾನು ಕಾರಣ ಆಗ್ಬಿಟ್ಟನೇನು ಅಂದರೆ, ನೀನು ಹಳ್ಳಿಗೆ ಒಂದು ಕಾರಣವನ್ನು ಇಟ್ಕೊಳ್ಬೇಡ. ಹೋಗಿರೋರು ಹೋದರು, ಅವರಿಷ್ಟೊತ್ತಿಗೆ ಬೇರೆ ಗರ್ಭವನ್ನು ಹುಡುಕೊಂಡಿರ್ತಾರೆ, ಆದರೆ ನೀನು ಬದುಕಿರುವವಳು, ಹೋಗಿರೋರಿಗೋಸ್ಕರ ಅಳೋದಕ್ಕಿಂತ ಬದುಕಿರೋ ಮಕ್ಕಳಿಗೋಸ್ಕರ ನಗ್ದ. ನಾನು ಹೇಳಿದ್ನಲ್ಲ, ಮನೆಯಲ್ಲಿ ಅಳೋದು ಕೆಟ್ಟು ಮಾತಾಡೋದು ಇವೆಲ್ಲದಕ್ಕೂ ಶಕ್ತಿ ಇಲ್ಲ ಅಂತ ನೀವು ಭಾವಿಸ್ಲೇಬೇಡಿ. ಆಫೀಸಲ್ಲಾದರೂ ಅಷ್ಟೇ, ಯಾರಿಗೇನು ಮಾಡಿದ್ರು, ಎಷ್ಟೇ ತಪ್ಪು ಮಾಡಿದ್ರು, ಎಷ್ಟು ತಾಳ್ಮೆಯಿಂದ ಮಾತಾಡಬೇಕು ಅಥವಾ ಏನೋ ಬೈಬೇಕು ಅಂದರೂ ಕೂಡ ಒಳ್ಳೆಯ ಶಬ್ದಗಳನ್ನು ಬಳಸಿ. ಯಾಕಂದರೆ ಹೆಚ್ಚು ಕಿರಿಕಿರಿ ಮಾಡುವ ಜಾಗದಲ್ಲಿ ಮನುಷ್ಯರು ತುಂಬ ದಿನ ಉಳಿಯೋದಿಲ್ಲ. ಒಳ್ಳೆಯ ವಿಚಾರಗಳನ್ನು, ಈಗ ತುಂಬ ಕೆಟ್ಟ ಕೆಟ್ಟ ಮಾತಾಡೋನಿಗೆ ಕೆಟ್ಟ ಕೆಟ್ಟ ಮಾತಾಡೋನೇ ಫ್ರೆಂಡ್ಸ್ ಆಗ್ಲಿಕ್ಕೆ ಸಾಧ್ಯ. ಆಚೆ ಹೋದ್ರೆ ಏನಿದ್ರು ಕೋಪ ಆಗ್ಲಿ ಏನೇ ಆಗ್ಲಿ ನಾನು ತೋರಿಸ್ತಾ ಇದ್ದಿದ್ ಮನೇಲೆ
ಹೋದ್ ಮೇಲೆ ಮಾತ್ರ ಆಚೆ ಎಲ್ಲ ನನ್ನ ಕೋಪ ಆಗ್ಲಿ ಹಂಗ್ ಕೋಪ ಮಾಡ್ಕೊಳ್ಳೋದು ಮಾತಾಡೋದು ಉಲ್ಟಾ ಇದ್ ಮಾತ್ರ ಏನು ಇಲ್ಲ. ಮನೇಲಿ ಮಾತ್ರ ನಾನು ನಂದೇನಿದ್ರು ನಮ್ಮ ಅಮ್ಮನ ಹತ್ರ ಇವ್ರ ಹತ್ರ ಆಚೆ ನಾನ್ ಮಾತಾಡಲ್ಲ. ಆಚೆ ಏನಿದ್ರು ತಮಾಷೆ ಮಾಡ್ಕೊಂಡು ರೇಗಿಸ್ಕೊಂಡು ಮಾತಾಡ್ಕೊಂಡು ಏನೇ ಆಚೆ ಕೋಪ ಇದ್ರು ಬಂದ್ ನಮ್ಮ ಅಮ್ಮನ ಮೇಲೆ ತೋರಿಸ್ತೀನಿ ಇಲ್ಲ ಇವ್ರ ಮೇಲೆ ತೋರಿಸ್ತೇನೆ. ಇವಾಗ ನನಗ್ ನಾನು ಸುಮ್ಮನೆ ಆಗ್ಬಿಟ್ಟಿದೀನಿ, ಏನ್ ಉಪಯೋಗ ಅನ್ನೋ ತರ ಆಗ್ಬಿಟ್ಟಿದೆ. ಬಹುಶಃ ಏನು ಉಪಯೋಗ ಇಲ್ಲ, ಅದನ್ನ ಯಾರ ಮೇಲೆ ತೋರಿಸು ಪ್ರಯೋಜನ ಇಲ್ಲ ತಾಯಿ. ಬೇಡ, ಯಾರ ಮೇಲೂ ತೋರಿಸ್ಬೇಡ. ಆ ಮಕ್ಕಳು ವಿಚಾರದಲ್ಲಿ ನೀನು ಕೋಪ ಮಾಡ್ಕೊಳ್ತೀಯ ಬೈತೀಯ ಅಂದರೆ ಅದು ಅವಶ್ಯಕತೆ ಇದೆ. ಮಕ್ಕಳನ್ನು ತಿದ್ದೋರಿಗೆ ಕೋಪ ಮಾಡ್ಕೊಳ್ಬೇಕು, ಆದರೆ ನನ್ನ ಕೋಪದಿಂದ ಇನ್ಯಾರಿಗೋ ದುಃಖ ಆಗುತ್ತೆ, ಅದು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅಥವಾ ನಿನ್ನ ಮಕ್ಕಳೇ ಆಗಲಿ. ಈಗ ದೊಡ್ಡವರಾದರೆ ಬೈತಾರೆ ಹೊಡಿತಾರೆ, ಚಿಕ್ಕವರಾದರೆ ಪಾಪ ಏನು ಮಾಡೋಕ್ಕಾಗಲ್ಲ. ಅವ್ರ ಮೇಲೆ ನಾವು ಕೋಪ ತೀರಿಸ್ಕೊಂಡ್ರೆ ಅದು ಭಗವಂತನಿಗೆ ಬೈದಂಗೆ, ಹೌದಲ್ವಾ? ಹಾಗಾಗಿ ಕೋಪ ಮಾಡ್ಕೋತಾನೆ. ಅದೊಂದು ಅವನ ಹೇಳ್ತಾನೆ, ಹೋಗ್ಲಿ ಬಿಡಿ ಮಮ್ಮಿ ಏನು ಆಗಲ್ಲ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ, ಅವ್ರ ಆಯಸ್ ಇದ್ದಷ್ಟು ಅವ್ರು ಹೋದ್ರು ನೀವ್ ಯಾಕೆ ಅಷ್ಟೊಂದ್ ಇದ್ ಮಾಡ್ಕೋತೀರಾ, ಬೇಜಾರಾಗುತ್ತೆ. ಅಯ್ಯೋ ಹಾಗೆ ಮಾತಾಡ್ತಾನೆ ಏನು? ಎಷ್ಟು ವಯಸ್ಸು ಆತನಿಗೆ? 7 ವರ್ಷ ಸರ್, ಅವ್ರು ತೀರ್ಕೊಂಡಾಗ 6 ವರ್ಷ. ಬಟ್ ಅವನಿಗೆ ಅಷ್ಟು ಅವ್ನ ಮೈಂಡ್ ಮೆಚುರಿಟಿ ಇದೆ. ಅವನ್ಗೆ ಈ ತರ ಸೂಸೈಡ್ ಮಾಡ್ಕೊಂಡಿದ್ದು ಅನ್ನೋದು ಅವ್ನಿಗೆ ಹೇಳಿಲ್ಲ. ಇನ್ನು ಚಿಕ್ಕ ವಯಸ್ಸು ಮನ್ಸಿಗೆ ಹೆಂಗ್ ತಗೋತಾನೆ ಅದು ಗೊತ್ತಿಲ್ಲ ಲೈಕ್ ಯಾರಿಗೂ. ಮತ್ತೆ ಅವ್ನ ಮೈಂಡ್ ಅಲ್ಲಿ ಸೂಸೈಡ್ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ ಅನ್ನೋದು ಬೇಡ ಅನ್ನೋದಕ್ಕೋಸ್ಕರ ಅವ್ನ್ಗೆ ಹೇಳಿಲ್ಲ ಅದನ್ನ. ಬಟ್ ಆದ್ರೆ ಅವ್ನ ಹೇಳೋದು ತಾಯಿಸ್ತಿದ್ದಿದ್ದ ಅಷ್ಟೇ, ನೀವು ಜಾಸ್ತಿ ಇದ್ ಮಾಡ್ಕೋಬೇಡಿ ಮಮ್ಮಿ, ನೀವು ಖುಷಿಯಾಗಿರಿ, ನೀವು ಯಾರ ಬಗ್ಗೆನು ತಲೆ ಕೆಡ್ಸ್ಕೋಬೇಡಿ, ನಾನು ನೀವು ಇರೋಣ ಖುಷಿಯಾಗಿ, ನೀವು ತಲೆನೇ ಕೆಡ್ಸ್ಕೋಬೇಡಿ ಮಮ್ಮಿ, ಯಾರೇನಾದ್ರು ಅಂದ್ರೂ ಏನು ತಲೆ ಕೆಡ್ಸ್ಕೋಬೇಡಿ, ಆ ತರ ಮಾತಾಡ್ತಾನ ಅವ್ನು. ತುಂಬಾ ತಾಯಿ ನಾನು ಹೇಳೋದು, ಇಂಥ ಜೀವಗಳಿಗೆ ಬದುಕೋದ್ರಲ್ಲಿ ನಿಜವಾದ ಸಾರ್ಥಕತೆ ಇದೆ. ನಾನು ಹೇಳೋದು, ಬಹುಶಃ ನೀನು ಬದುಕಿರೋ ಅಷ್ಟು ದಿನ ಎಷ್ಟು ಪ್ರೀತಿ ಕೊಡಬೇಕು, ಪ್ರಾಮಾಣಿಕವಾಗಿ ಕೊಟ್ಟಿದ್ದೀಯಾ, ಮುಚ್ಚುಮರೆ ಇಲ್ಲದಷ್ಟು ಬೊಗಸೆಯನ್ನು ತುಂಬಿ ಪ್ರೀತಿ ಕೊಟ್ಟಿದ್ದೀಯಾ ಈಗ ಬದುಕಿರೋರಿಗೋಸ್ಕರ ನಗು. ಹಾಗಾಗಿ ಮಾಡೋ ಕೆಲಸದಲ್ಲೂ ಅಷ್ಟೇ ಅಥವಾ ಮನೆಯಲ್ಲೂ ಅಷ್ಟೇ, ಎರಡು ಬೇರೆ ಬೇರೆ. ಆ್ಯಂಡ್ ಇಲ್ಲಿ ನೀನು ಒಂಟಿಯಾಗಿರೋ ಕಾರಣಕ್ಕೆ ಸವಾಲುಗಳು ಇದ್ದೇ ಇದ್ದಾವೆ, ಆದರೆ ನೀನಿದನ್ನು ಮೆಟ್ಟಿ ನಿಲ್ಲಬೇಕು. ಆದಷ್ಟು ನಿನ್ನ ತವ್ರ ಮನೆಯವರನ್ನು ವಿಶ್ವಾಸಕ್ಕೆ ತಗೋ, ಗುರು ಹಿರಿಯರ ಆಶೀರ್ವಾದ ಅಥವಾ ಅವರ ಸಲಹೆಯ ಮೇರೆಗೆ ನಿಧಾನಕ್ಕೆ ನಿರ್ಧಾರ ತಗೋ. ಆ್ಯಂಡ್ ನಾವು ಸದಾ ನಿಮ್ಮ ಜೊತೆ ಇದ್ದೀವಿ ತಾಯಿ, ನಿಮ್ಗೆ ಒಳ್ಳೇದಾಗಲಿ, ಮಕ್ಕಳಿಗೆ ಒಳ್ಳೇದಾಗಲಿ. ಆ್ಯಂಡ್ ಆ ಮನೆಯಲ್ಲಿ ಧನಾತ್ಮಕತೆ ತುಂಬಿ ವಿದ್ಯೆ ಆಯಸ್ಸು ಆರೋಗ್ಯ ನೆಮ್ಮದಿ ಆ ಮನೆಯಲ್ಲಿ ನೆಲೆಸಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಆ ಮಕ್ಕಳಿಗೆ ವಿದ್ಯೆ ಪ್ರಾಪ್ತಿಯಾಗಿ ಅವರು ನಿನ್ನೆಲ್ಲ ತ್ಯಾಗಗಳಿಗೂ ಬೆಲೆ ತೆರಬೇಕು. ಆ ನಿನ್ನೆಲ್ಲ ತ್ಯಾಗಗಳು ವ್ಯರ್ಥವಾಗದ ಹಾಗೆ ಅವ್ರು ಕಾಪಾಡಿಕೊಳ್ಬೇಕು. ಆ್ಯಂಡ್ ಆ ಶಕ್ತಿ ಭಗವಂತ ಕೊಡ್ತಾನೆ. ನೀನ್ ಧೈರ್ಯವಾಗಿರು, ಜೀವಂತವಾಗಿರು, ನಗ್ತಾ ಇರು, ಶುಭವಾಗಲಿ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಅಂದ್ರೆ ನನ್ಗೆ ಒಂದು ಹೊಸ ವಿಷಯ ಗೊತ್ತಾಗಿದ್ದು ಅಂದ್ರೆ ಮನೇಲಿ ನಾವು ಮಾತಾಡೋದು ಎಲ್ಲ ಅದೊಂದು ಲೈಕ್ ಐ ಡೋಂಟ್ ನೋ, ನನ್ ತುಂಬಾ ಆಯ್ತದೆ ಈಗ ಸ್ವಲ್ಪ ಕಮ್ಮಿ ಆಗಿದೆ. ನಂಗೆ ಮೊದ್ಲು ಕೂತಿದ್ದ ಜಾಗದಲ್ಲಿ ನಿಂತಿದ್ದ ಜಾಗದಲ್ಲಿ ಏನ್ ಆಗ್ತದೆ ನಂಗೆ ಸಿಕ್ಕಾಪಟ್ಟೆ ಅಳು ಬರೋದು. ಈಗ ಯೂಸ್ ಇಲ್ಲ ಅನ್ನೋದು ಗೊತ್ತಾಗಿದೆ, ಮುಂದಕ್ಕೆ ಹೋಗ್ಬೇಕು ಅನ್ನೋದು ಗೊತ್ತಾಗಿದೆ. ಬಟ್ ಏನಂದ್ರೆ ಅದೊಂದು ಗಿಲ್ಟ್ ಕಟ್ತಾ ಇತ್ತು. ಬಟ್ ನೀವ್ ಹೇಳದ್ಮೇಲೆ ಇನ್ಮೇಲೆ ಅದೇ ಲೈಕ್ ಅಳ್ಬಾರ್ದು, ಕೆಟ್ಟದೇನು ಮಾತಾಡಬಾರ್ದು, ಮನೇಲಿ ಕೆಟ್ಟದ ಯೋಚನೆ ಮಾಡಬಾರ್ದು, ಅದ್ ಮೂರನ್ನ ಇಂಪ್ಲಿಮೆಂಟ್ ಮಾಡ್ಕೋತೀನಿ. ನಿಜ. ಈಗ ಒಂದು ಈ ಸ್ಮಶಾನಕ್ಕೂ ದೇವಸ್ಥಾನಕ್ಕೂ ಏನು ವ್ಯತ್ಯಾಸ? ಯಾಕೆ ಜನ ದೇವಸ್ಥಾನಕ್ಕೆ ಹೋಗ್ತಾರೆ ಸ್ಮಶಾನಕ್ಕೆ ಯಾಕೆ ಹೋಗಲ್ಲ ಅಂದಾಗ ಅರ್ಥ ಮಾಡ್ಕೊಳ್ಳಿ, ಸ್ಮಶಾನದಲ್ಲಿ ಅಲ್ಲೊಂದಷ್ಟು ಅತೃಪ್ತ ವಿಚಾರಗಳು ಚರ್ಚೆ ಆಗ್ತವೆ. ದುಷ್ಟ ಅಂದರೆ ಅಲ್ಲಿ ಮಲಗಿರುವ ಯಾರೊಬ್ಬರು ಸುಮ್ಮನೆ ಮಲಗಿಲ್ಲ, ಅಂದರೆ ಅಲ್ಲಿ ಮಣ್ಣು ಮಾಡ್ಲಿಕ್ಕೆ ಬಂದವರಾಗಲಿ ಅಥವಾ ಅಲ್ಲಿ ನಡೆಯೋದು ಎಲ್ಲ ದುಃಖದ್ದೇ. ಅಲ್ಲಿ ಅಲ್ಲಿ ಅಲ್ಲಷ್ಟು ವಿಚಾರಗಳು ಬಂದು ರಾಶಿ ರಾಶಿ ಬಿದ್ದಿರೋದು ಅತೃಪ್ತಗಳು, ದುಷ್ಟಗಳು, ಕೋಪಗಳು. ಆ್ಯಂಡ್ ಈ ಯಾವುದು ದೇವಸ್ಥಾನದಲ್ಲಿ ಇಲ್ಲವೋ ಅಥವಾ ಇರಬಾರ್ದು ಅದೆಲ್ಲವೂ ಸ್ಮಶಾನದಲ್ಲಿದೆ. ಸ್ಮಶಾನಕ್ಕೆ ಸನ್ಯಾಸಿಗಳು ಎಲ್ಲವನ್ನ ತ್ಯಜಿಸಿರೋರು ಅಘೋರಿಗಳು ಮಾತ್ರ ಯಾಕೆ ಹೋಗ್ತಾರೆ ಅಂದರೆ ಅವರಿಗೆ ಅದೆಲ್ಲವನ್ನು ಮೀರೋ ಶಕ್ತಿ ಆ ದೇಹಕ್ಕೆ ಅವರು ತಂದುಕೊಂಡಿರ್ತಾರೆ. ಸಾಮಾನ್ಯರಿಗೆ ಅದು ಕಷ್ಟ. ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಅಂದರೆ ಅಲ್ಲಿ ಧನಾತ್ಮಕ ಅಂಶಗಳೇ ತುಂಬಿ ಹೋಗಿ, ಅಂದರೆ ಸ್ಮಶಾನಕ್ಕೆ ಹೋಗಿ ಇನ್ನು ಆಗ್ತಾರೆ ನನ್ನ ಕೈಲಿಂದ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾರೆ. ಅಂದರೆ ಸ್ಮಶಾನದಲ್ಲಿ ಅಂಟಿಕೊಂಡ ದುಷ್ಟತೆಯನ್ನು ಬಿಡಿಸೋ ಶಕ್ತಿ ದೇವಸ್ಥಾನಕ್ಕೆ ಇದೆ ಅಂತ. ಅಲ್ಲಿ ದೇವರಿದ್ದಾನೆ ಎನ್ನುವುದಕ್ಕಿಂತ ಅಲ್ಲಿ ಎಲ್ಲ ಪ್ರಾರ್ಥನೆಗಳು ಶುದ್ಧವಾಗಿರ್ತವೆ. ಪ್ರತಿಯೊಬ್ಬ ಭಕ್ತನ ಬಾಯಿಂದ ಬರುವ ಆ ಶಬ್ದಗಳಿದ್ದಾವಲ್ಲ, ಒಳ್ಳೇದು ಮಾಡು, ಒಳ್ಳೆ ಎಲ್ಲ ಒಳ್ಳೇದು 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 ತುಂಬಿ ಅದೊಂದು ಪುಣ್ಯಕ್ಷೇತ್ರ ಆಗ್ಬಿಡ್ತು.
ಸ್ಮಶಾನದಲ್ಲಿ ಅತ್ತು ಹೋಗಿದ್ರು. ಅಲ್ಲಿ ಸತ್ತು ಮನಗಿರೋನು ಅತೃಪ್ತನಾಗಿ ಮನಗಿದ್ದಾನೆ. ಅಂದರೆ ಅವನು ಬರ್ತಾನೆ, ಏನೋ ಮಾಡ್ತಾನೆ ಅಂತ ಅಲ್ಲ, ಬಟ್ ಅಲ್ಲಿನ ಪ್ರತಿಯೊಂದು ಉಸಿರಾಟವೂ ಕೂಡ ಅತೃಪ್ತಿಯಿಂದ, ಕೋಪದಿಂದ, ಅಥವಾ ಯಾವುದೋ ಕೆಟ್ಟ ಶಕ್ತಿಯಿಂದಲೇ ತುಂಬ ಹೋಗಿದೆ ಅದು. ಬಟ್ ಅದನ್ನು ಮೀರೋ ಶಕ್ತಿ ಧ್ಯಾನ, ಯೋಗ, ಇದು ಯಾವುದರ ಅರಿವು ಇಲ್ಲದ ಸಾಮಾನ್ಯನಿಗೆ ಅಂಥ ಶಕ್ತಿ, ಆ ಜಾಗಗಳಲ್ಲಿರೋ ಶಕ್ತಿ ಮನುಷ್ಯನಿಗಿಲ್ಲ. ಆ ಕಾರಣಕ್ಕೆ ಅಲ್ಲಿ ಹೋಗೋದನ್ನು ನಿಲ್ಲಿಸಿ ಅಂತ ಹೆಚ್ಚು ಮಾತಾಡ್ತಾರೆ. ಸಿ, ಇವೆಲ್ಲ ಒಂದು ಕಾರಣಗಳು, ಸುಮ್ಮ ಸುಮ್ಮನೆ ಅಲ್ಲ ಅವೆಲ್ಲ. ಯಾಕಂದರೆ ನಿನ್ನ ಮನೆಯಲ್ಲಿ ನೋಡು, ಈಗ ಇದ್ದಕ್ಕಿದ್ದ ಕರೆಂಟ್ ಹೋಯಿತು. ಈಗ ನೀನು, ನಾವು ಒಂದು ಸುತ್ತ ಕೂತು ಒಂದಷ್ಟು ಭಗವಂತನ ಬಗ್ಗೆನೋ, ದೇವ್ರ ಬಗ್ಗೆ ಅರ್ಥಾತ್ ಒಂದು ಶಕ್ತಿ ಬಗ್ಗೆನೋ, ಒಂದು ಬದುಕಿನ ಬಗ್ಗೆನೋ ಧನಾತ್ಮಕತೆಯನ್ನು ಮಾತಾಡ್ಬೇಕಾದ್ರೆ ಸಡನ್ ಕರೆಂಟ್ ಹೋದ್ರೂ ನಿನಗೆ ಅದೇನು ದೊಡ್ಡದು ಅಂತ ಅನಿಸಲ್ಲ. ಯಾಕಂದರೆ ನಿನ್ನ ಒಳಗಡೆ ಜ್ಯೋತಿ ಬೆಳಗ್ತಾ ಇದೆ. ಬಟ್ ಯಾವುದು ನೆಗೆಟಿವ್ ಎನರ್ಜಿಯನ್ನು ಮಾತಾಡಬೇಕಾದ್ರೆ ಕರೆಂಟ್ ಹೋಯಿತು ಅಂದರೆ ಸತ್ಯ ಹೋದ್ನೇನೋ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ, ಅಥವಾ ಯಾರೋ ಬಂದ್ರೇನೋ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಅಂದರೆ ಇದು ಆಲೋಚನೆಗಿರೋ ಶಕ್ತಿ ಅನ್ನೋದಾದರೆ ಮನುಷ್ಯನ ಉದ್ಧಾರ ಮತ್ತು ಅವನತಿ ಅಲ್ಲೇ ಇದೆ, ಮನಸ್ಸಲ್ಲೇ ಇದೆ ಅಂತ ಆಯಿತಲ್ವ. ಈಗ ಯಾಕೆ ನಾನು ಇದನ್ನು ಬಿಡಿಸಿ ಹೇಳಿದೆ ಅಂದರೆ, ನಾವು ಒಂದು ಯಾವುದೋ ಹಾರರ್ ಫಿಲಮ್ ನೋಡಬೇಕಾದ್ರೆ ಹಾಗೂ ಒಂದು ರೂಮ್ಗೆ ಹೋಗಿ ಲೈಟ್ ಆಫ್ ಮಾಡೋಕೆ ಹೋಗ್ಲಿಕ್ಕೂ ನಾವು ಎದುರ್ಕೊಳ್ತೀವಿ. ಹಾಗಾಗಿ ನಮ್ಮೊಳಗಡೆ ಒಂದು ಆತ್ಮಜ್ಯೋತಿ, ನಮ್ಮೊಳ ಮಲಗಬೇಕಾದರೂ ಅಷ್ಟೇ ಒಳ್ಳೆ ಧನಾತ್ಮಕ ಅಂಶಗಳನ್ನು, ಒಳ್ಳೆ ವಿಡಿಯೋಗಳನ್ನು, ಒಳ್ಳೆ ಮೋಟಿವೇಶನ್ ವಿಚಾರವನ್ನು, ಭಗವಂತನ ವಿಚಾರಗಳನ್ನು ಕೇಳಿಕೊಂಡು ಮಲಗಿದಾಗ ನಿಮ್ಮ ನಿದ್ದೆ ಆಗಲಿ ಅಥವಾ ನಿಮ್ಮ ಇಡೀ, ಯಾಕಂದರೆ ಶ್ರವಣ ಈ ಕೇಳೋದಿದೆಯಲ್ಲ, ನೀವು ಬಾಯಿಂದ ಏನು ಮಾತಾಡ್ತೀರಾ ಅದರೂ ಎಷ್ಟು ಪುಣ್ಯವೋ, ಕೇಳುವುದರಲ್ಲೂ ಅಷ್ಟೇ ಧನಾತ್ಮಕತೆ ನಿಮ್ಮೊಳಗಡೆ ತುಂಬಿಕೊಳ್ಳುತ್ತೆ. ಹಾಗಾಗಿ ಪುರಾಣಗಳನ್ನು ಆಗಿನ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಇವತ್ತಿಗೂ ಮನೆ ಮನೆಗಳಲ್ಲಿ ಅಥವಾ ಬೀದಿ ಬೀದಿಗಳಲ್ಲಿ ಪುರಾಣ ಶ್ರವಣ ಪ್ರವಚನವನ್ನು ಯಾಕೆ ಮಾಡ್ತಿದ್ರು ಅಂದರೆ, ಕೂತು ಬಂದು ಕೂತು ಕೇಳಿದಾಗ ಅವರೊಳಗಡೆ ಒಂದು ಧನಾತ್ಮಕತೆಯ ಮನೆಗಳು ತೆರ್ಕೊಳ್ತಾ ಇದ್ದವು, ಒಂದಷ್ಟು ಧನಾತ್ಮಕತೆಯ ಅಂಶಗಳು ವೃದ್ಧಿಯಾಗ್ತಾ ಇದ್ದವು. ಹೇಳಿ ಮಾತಾಡಬೇಕಾದ್ರೆ ಒಳ್ಳೇದೇನು ಮಾತಾಡ್ತಿರೋ, ಕೇಳಬೇಕಾದ್ರೂ ಒಳ್ಳೇದು ಕೇಳಿ, ಒಳ್ಳೇದು ಕೇಳಿದಾಗ ತಾನೇ ಒಳ್ಳೇದು ಮಾತಾಡ್ಲಿಕ್ಕೆ ಸಾಧ್ಯ. ಇನ್ಪುಟ್ ಇದ್ದಾಗ ಔಟ್ಪುಟ್ಟು ಅದೇ ಇರುತ್ತೆ. ಇನ್ಪುಟ್ಟು ಯಾವ್ದಾದ್ರು ಹೊರವರ್ಗದ ಬೇಡದೇ ಇರೋದು ಇಟ್ಕೊಂಡ್ರೆ ಔಟ್ಪುಟ್ಟು ಅದೇ ಬರುತ್ತೆ. ಯಾ ಅಂದರೆ ಇವೆಲ್ಲದಕ್ಕೂ ಎಷ್ಟು ಸೂಕ್ಷ್ಮ ಅಂದರೆ ಲಿಂಕ್ ಇದೆ ನೋಡಿ. ಹಾಗಾಗಿ ಇದು ನಿಮ್ಮ ಜ್ಞಾನಕ್ಕಿರಲಿ ಅಂತ ಹೇಳಿದೆ. ಬಟ್ ಏನು, ಎಂಥ ವಿಚಾರಗಳನ್ನು ಮಾತಾಡ್ತಾ ನಾವು ಆ ಭಗವಂತನ ನಂಬಿಕೆಯಿಂದ ನಮ್ಮ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡೋಣ, ಒಂದು ಮುಖದ ಮೇಲೆ ನಗು ಇಟ್ಕೊಳ್ಳೋಣ. ಬಂದವನು, ಬಡವನು, ಶ್ರೀಮನ್ನು, ಎದುರುಗಡೆ ಬಂದಿರೋ, ನಿನಗಿಂತ ದೊಡ್ಡವನು ಚಿಕ್ಕವನು ಗೊತ್ತಿಲ್ಲ, ಒಂದು ನಗು ಹೆಸ್ದು ಚೆನ್ನಾಗಿದೆಯೇನಪ್ಪ, ತಿಂಡಿ ಆಯ್ತಾ ಅಂತ ಕೇಳಿದಾಗ ಅವನು ನಿಮ್ಮನ್ನು ಹಾಗೆ ನೋಡ್ತಾನೆ. ಆ್ಯಂಡ್ ಬದುಕು ಇದರಲ್ಲೇ ಸಾರ್ಥಕತೆ ಇದೆ ಹೊರತು ಎಷ್ಟು ದುಡ್ದೇನೇನೇನಾದೆ ಅನ್ನೋದಕ್ಕಿಂತ ಫೈನ್. ಎಲ್ಲರನ್ನೂ ನಾವು ಒಂದು ದಿವಸ ಚೆನ್ನಾಗಿ ನೋಡಿದು ಅನ್ನೋ ಭಾವನೆಯಿಂದ ಸತ್ತರೆ ಅದೊಂದು ಪುಣ್ಯದ ಸಾವು. ಒಳ್ಳೆಯದಾಗಲಿ. ಈ ವಿಚಾರಗಳಿಂದ ನಿನ್ನ ಮನಸ್ಸು ತುಂಬಿ ಓಕೆ, ಎಲ್ಲದರಿಂದ ಈ ಕ್ಷಣ ನಾನು ಆಚೆ ಬಂದಪ್ಪ, ಎಲ್ಲ ಗೊಂದಲಗಳು ಸತ್ತು ಹೋದು ಅನ್ನೋ ಭಾವನೆಗೆ ನೀನು ಬರಬೇಕು. ಆ್ಯಂಡ್ ನಿನ್ನ ಮನೆ ದೇವರ ಕೋಣೆಗೆ ಹೋಗಿ ಕೈ ಮುಗಿದು ನಿನ್ನ ದಿನವನ್ನು ಬಹಳ ಅದ್ಭುತವಾಗಿ ಮುಗಿಸಿದ್ದೀನಿ ಅಂತ ನೆಮ್ಮದಿಯಾಗಿ ಮಲ್ಕು. ಒಳ್ಳೆಯದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎನಿವೇ ನೋಡಿ, ನಾನಿಲ್ಲಿ ಇವರ ಸಮಸ್ಯೆಯ ಹೊರತಾಗಿ ಬಹಳ ಕೆಲವು ವಿಚಾರಗಳನ್ನು ನಾನು ನಿಮಗೆ ಹೇಳಿದೆ. ಈ ದೇವಸ್ಥಾನ ಆಗಿರ್ಬೋದು, ಸ್ಮಶಾನ ಕೆಟ್ಟದ್ದು ಹೋಗಬಾರ್ದು ಅಂತ ಏನಲ್ಲ, ಬಟ್ ತುಂಬ ಸಾರಿ ಸ್ಮಶಾನಕ್ಕೆ ಹೋದಾಗ ನಿಮ್ಮೊಳಗಡೆ ಅದನ್ನು ತಡ್ಕೊಳ್ಳೋ ಅಥವಾ ಅಲ್ಲಿನ ವಿಚಾರಗಳನ್ನು ತಡ್ಕೊಳ್ಳೋ, ಅಲ್ಲಿನ ಎನರ್ಜಿಗಳನ್ನು ತಡ್ಕೊಳ್ಳೋ ಶಕ್ತಿ ಇದೆಯಾ ಅನ್ನೋದನ್ನು ನೀವು ಪ್ರಶ್ನೆ ಮಾಡಿಕೊಳ್ಬೇಕು. ಅಲ್ಲೇನೋ ಇದೇ ನಿಮ್ಮನ್ನು ಹಿಡ್ಕೊಳ್ಳುತ್ತೆ ಅಂತ ಅಲ್ಲ, ನಿಮ್ಮೊಳಗಡೆ ನೀವು ಒಂದು ಭಯ ತುಂಬಿಕೊಂಡು ನೀವು ಅಲ್ಲಿ ಒಳಗಡೆ ಹೋದಾಗ ಅಲ್ಲಿ ಏನು ಇರಬೇಕು ಅಂತ ಏನಿಲ್ಲ, ನಿಮ್ಮೊಳಗಡೆ ಇರೋ ದೆವ್ವವೇ ನಿಮ್ಮನ್ನು ಕೊಲ್ಲುತ್ತೆ. ದೆವ್ವ ಅನ್ನೋದು ಅಲ್ಲೆಲ್ಲೋ ಇದೆ ಅಂತಲ್ಲ, ಅದು ನಿಮ್ಮ ಮನಸ್ಸಲ್ಲಿರೋದು. ಹಾಗಾಗಿ ಒಳ್ಳೆಯದನ್ನು ಕೇಳ್ತಾ, ಒಳ್ಳೆಯದನ್ನು ನೋಡ್ತಾ, ಒಳ್ಳೆಯದನ್ನು ಮಾತಾಡ್ತಾ, ಧ್ಯಾನ, ಯೋಗ, ಜ್ಞಾನ, ಮೌನ, ಈ ಅಸ್ತ್ರಗಳ ಮೂಲಕ ಬದುಕನ್ನು ಕಟ್ಟಿಕೊಂಡಿರೋನು ಎಲ್ಲಿಗೆ ಯಾವಾಗ ಬೇಕಾದರೂ ಹೋಗ್ಲಿಕ್ಕೆ ತಯಾರಿರ್ತಾನೆ. ಓಕೆ, ಎನಿವೇ ಒಳ್ಳೆಯದಾಗಲಮ್ಮ. ಆ್ಯಂಡ್ ಎಲ್ಲ ಕಷ್ಟಗಳ ನಡುವೆಯೂ ಕೂಡ ಬಹುಶಃ ಬದುಕೋದಕ್ಕೆ ಒಂದು ಕಾರಣ ಹುಡುಕೊಂಡಿದೆಯಾ, ಮಕ್ಕಳು ಅನ್ನೋ ಕಾರಣ, ಅದು ಭಾಳ ಒಳ್ಳೆಯದು. ಒಳ್ಳೆಯದಾಗಲಿ. ನಾನು ಹೇಳೋದು, ನನ್ನ ಮಾತನ್ನು ನೀವು ಕೇಳಿದಾಗ ನಿಮಗೊಂದು ಎನರ್ಜಿ ಬರ್ಬೋದು, ಫೈನ್, ಇದು ಸತ್ಯ ಅನ್ನಿಸ್ಬೋದು.
ಬಟ್ ಅಂತಿಮವಾಗಿ ಬದುಕಬೇಕಾದ್ರೂ ನೀವಾಗಿರೋದ್ರಿಂದ ಏನೇ ವಿಚಾರಗಳಿದ್ರೂ ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಾನು ನಿಮಗೆ ಸಲಹೆ ಕೊಟ್ಟಿದ್ದೀನಿ, ಬಟ್ ನನಗೆ ನಂಬಿಕೆ ಇದೆ ನೀವೊಂದು ಸರಿಯಾದ ನಿರ್ಧಾರ ತಗೊಂಡಿದ್ದೀರಾ. ಆಗಿ ಹೋಗಿರೋದ್ರ ಬಗ್ಗೆ ಕೊರಗುತ್ತಾ ಕೂರೋದಕ್ಕಿಂತ ಆಗಬೇಕಿರೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ಆ್ಯಂಡ್ ಏನಾಗಬೇಕು ಅದಾಗೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.